ಸೋದರ ಸೋದರೇ, ಕಳೆದ ವಾರ ಏನು ಮಾಡಿದೆ ಅಂದರೆ ಈ ಸಿಕ್ಸ್ ವಾಲಿನ ಏನಂತ ಬ್ಯಾಪ್ಟಿಸಮ್ ದ ವಿಟ್ನೆಸ್ ಅಥವಾ ಹೋಲಿ ಸ್ಪಿರಿಟ್ ಎಂಬಂಥ ಒಂದು ಚಾಪ್ಟರ್ ಏನು ಮಾಡಿದ್ರೆ ಅದರಲ್ಲಿ ಅನೇಕ ಪಾಯಿಂಟ್ಸ್ಗಳನ್ನ ನಾವು ಓದಿದ್ವಿ. ಹೌದರ ಸೋದ್ರೆ, ಈ ಒಂದು ಫಿಫ್ತ್ ವಾಲಿನಲ್ಲಿ ಇರುವಂಥ ಒಂದು ಚಾಪ್ಟರ್ 9, ಅಂದರೆ 9ನೇ ಅಧ್ಯಾಯ. ಹೌದರ ಸೊ ಪವಿತ್ರಾತ್ಮನ ಒಂದು ದೀಕ್ಷಾಸ್ಥಾನ ಮತ್ತು ಒಂದು ಸಾಕ್ಷಿ ಮತ್ತು ಅದೊಂದು ಮುದ್ರೆ ಅಂದರೆ ಏನು ಅಂತಂದ್ರೆ, ಸೊ ಅದು ನೋಡ್ಬೇಕಾದ್ರೆ ಕಳೆದ ವಾರ ಏನು ಮಾಡಿದ್ರಿ ಅನೇಕ ಒಂದು ಪಾಯಿಂಟ್ಸ್ಗಳನ್ನ ನೋಡಿದ್ರಿ. ಯಾರಿಗೂ ಯಾತನ ಇದೆಯಾ ಪವಿತ್ರಾತ್ಮನ ಒಂದು ಸಾಕ್ಷಿ ಅಂದರೆ ಏನು, ಹೆಂಗಿರ್ತಾರೆ ಅಂತಂದ್ಬಿಟ್ಟು ಕಳೆದ ವಾರ ಏನು ನೋಡಿದ್ರಿ? ಕಳೆದ ಬಾರ ಏನು ಮಾಡಿದ್ರೆ ದ್ರಾಕ್ಷಿ ಬೆಳೆ ಬಗ್ಗೆ ಏನು ಮಾಡಿದ್ರೆ ನೋಡಿದೆ ಅಂದ್ರ, ಸೊ ನಾನೇ ನಿಜವಾದ ದ್ರಾಕ್ಷಿ ಬೆಳೆ, ನೀವೇನಾಗಿದ್ದೀರಾ ಕೊಂಬೆ ಆಗಿದ್ದೀರಾ ಅಂತಂದ್ಬಿಟ್ಟು. ಸೊ ಅದೇನು ಮಾಡ್ತಾರೆ ಯೇಸು ಕ್ರಿಸ್ತ, ನೀವು ಒಂದು ದ್ರಾಕ್ಷಿ ಬೆಳೆಯಲ್ಲಿ ಆ ಕೊಂಬೆಗಳಿಂದ ಅಧಿಕವಾಗಿ ಫಲ ಬೆಳಿಲಿ ಅಂತ ಏನು ಮಾಡ್ತಾರಂತೆ, ಒಂದು ಶುದ್ಧೀಕರಣ ಮಾಡ್ತಾರೆ ಅಂತ ನೋಡಿದ್ರಿ ಅಲ್ವರ. ಸೊ ಶುದ್ಧೀಕರಣ ಅಂತಂದೇನು, ನಮ್ಮ ಜೀವನದಲ್ಲಿ ಬರುವಂಥ ಅನೇಕ ವಿಧವಂತ ಏನದು ಅನುಭವಗಳನ್ನೇನು ಟ್ರಯಲ್ಸ್ ಅದರ ಬರೋಂಥ ಒಂದೊಂದು ಶೋಧನೆಗಳ ಮುಖಾಂತರ ಏನು ಮಾಡ್ತಾರೆ, ನಮ್ಮನ್ನ ಸಿದ್ಧಿಗೆ ಏನು ಮಾಡ್ತಾರೆ ದೇವರು ತೊಗೊಂಬರ್ತಾರೆ ಅಂತ ನಮಗೆ ಪ್ರಿಪ್ರೇಷನ್ ಮಾಡ್ತಾರೆ ಅಲ್ವರ. ಸೊ ಇದು ಹೆಂಗೆ ಪ್ರಿಪ್ರೇಷನ್ ಮಾಡ್ತಾರೆ ಅಂತಂದರೆ, ಏನು ಮಾಡ್ತಾರೆ ಅದ್ರಲ್ಲಿ ಒಂದೊಂದೇ ಇದನ್ನ ಏನು ಮಾಡ್ತಾರೆ, ನಮ್ಮಲ್ಲಿರೋಂಥ ಒಂದು ಕೆಟ್ಟದನ್ನೆಲ್ಲ ಏನು ಮಾಡ್ತಾರೆ ತೆಗೆದಾಕೋದಕ್ಕೆ ಏನು ಮಾಡ್ತಾರೆ, ಅನೇಕ ವಿಧವಂಥ ಅನುಭವಗಳನ್ನ ಮಾಡ್ತಾರೆ ದೇವರು ನಮಗೆ ಕೊಡ್ತಾರೆ ಅಂದ್ರೆ. ಸೊ ಅದರಲ್ಲಿ ಅನುಭವದಲ್ಲಿ ನಾವೇನು ಕಲಿಬೇಕು, ಒಂದರ ಒಂದು ಪಾಠ ಮಾಡಕ್ಕೆ ನಾವು ಕಲಿಬೇಕು ಅಂತಂದ್ರೆ, ಸೊ ಎಷ್ಟು ಶೀಘ್ರವಾಗಿ ಕಲ್ತ್ಕೊಂತೀರೋ ಅಷ್ಟು ದೇವರು ಒಂದು ಶುದ್ಧೀಕರಣಕ್ಕೆ ನಾವೇನಾಗ್ತೀರಿ ಒಳಗಾಗ್ತಿದ್ದೀರಿ ಅಂತಂದ್ಬಿಟ್ಟು. ಅದರ ಸೊ ಅವಾಗ ಏನಾಗ್ತಾರೆ ಇದರಲ್ಲಿ ಇನ್ನೂ ಅಧಿಕವಾಗಿ ಫಲ ಬರೋದಕ್ಕೆ ಏನಾಗ್ತಾರೆ ಸಹಾಯ ಆಗ್ತಾರೆ ಅಂತ ನೋಡಿದ್ರಿ ಅದರ. ಆಮೇಲೆ ಇನ್ನೊಂದೇನು ನೋಡ್ತೀನಿ ಅಂತಂದರೆ, ಈ ಒಂದು ಶುದ್ಧೀಕರಣನ ದೇವರು ಯಾವ ಥರ ಮಾಡ್ತಾರೆ ಅಂದರೆ ಮೂರು ಥರ ಅಂತ ನೋಡಿದ್ರಿ ಅದರ. ಹೀಗೆ ಕೆಲವರಿಗೆ ಏನು ಮಾಡ್ತಾರೆ, ಒಬ್ಬರಿಗೆ ವಾಲಿಯಂಟ್ರಾಗಿ ಏನು ಮಾಡ್ತಾರೆ, ಇದು ಅನೇ ಅಂತ ಅವ್ರಿಗೆ ಜಾಸ್ತಿ ಹೇಳೋದೆಲ್ಲ ಏನು ಬೇಕಾಗಿಲ್ಲ ಅದರ, ಲೈಟಾಗಿ ಹೇಳೋದು ಸಾಕು ಏನು ಮಾಡ್ತದನ್ನ ತಿದ್ಕೊಂಡ್ಬಿಡ್ತಾರೆ ಅದರ. ಹಿಂಗೆ ಕೇಳಿದ್ರೆ ಹೆಂಗಿರ್ತದೆ ಅಂದರೆ ಎಷ್ಟು ಹೇಳೋದೇನು ಮಾಡಲ್ಲ, ಕೇಳಲ್ಲ ಅದರ. ಹಿಂಗೆ ಕೇಳಿದ್ರೆ ಹೆಂಗಿರ್ತದೆ ಅಂದರೆ ಒಡೆದೇ ಏನು ಮಾಡಬೇಕು ಕೇಳಂತ ಅದರ. ಸೊ ಈ ಥರ ಶುದ್ಧೀಕರಣದಲ್ಲ ಅಂದರೆ ದೇವರು ನಮ್ಮನ್ನ ಪ್ಯೂರಿಫೈ ಮಾಡೋದು ಹೆಂಗಿರ್ತದೆ ಅಂದರೆ, ಕೆಲವು ಜನ ವಾಕ್ಯಕ್ಕೆ ಏನಾಗ್ಬಿಡ್ತಾರೆ ಆಟೋಮೆಟಿಕ್ಗೆ ವಿದರಾಗ್ಬಿಡ್ತಾರೆ. ಅಂಥವ್ರಿಗೆ ಏನು ರೀ ಇವಾಗ ಶೋಧನೆಗಳು ಕಮ್ಮಿ ಅಲ್ವ, ಅಂಥವ್ರಿಗೆ ಪರೀಕ್ಷೆ ಇವಾಗ ಕಮ್ಮಿ. ಇನ್ನು ಕೆಲವು ಜನಕ್ಕೆ ಹೆಂಗಿರ್ತಾರೆ ಅಂತಂದರೆ ಅವ್ರಿಗೆ ಏನು ಮಾಡಬೇಕು ಸ್ವಲ್ಪ ಗದ್ದರಿಸಿ ಹೇಳಬೇಕು ಅಲ್ಲ. ಸೊ ಗದ್ದರಿಸಿ ಹೇಳೋಂಥ ಇದರಲ್ಲಿ ನೋಡ್ಬೇಕು ಏನಾಗ್ತಾರೆ ಅಂದರೆ, ಅವ್ರಿಗೆ ವಾಕ್ಯದಲ್ಲಿ ಏನಾಗಲ್ಲ ದೇವರಿಗೆ, ಬರೀ ವಾಕ್ಯ ಹೇಳೋದಕ್ಕೆ ಹೇಳೋದ, ವಾಕ್ಯದ ಜೊತೆಗೆ ಏನು ಬೇಕು ಒಂದು ಸ್ವಲ್ಪ ಒಂದು ಒಂದು ಅನುಭವಗಳು ಬೇಕು ಅದರ. ಆ ಥರ ಒಂದು ಪೆಟ್ಟು ತಿನ್ನೋಂಥ ಅನುಭವಗಳು ಬಂದವಾಗ ಏನಾಗ್ತಾರೆ ಅವಾಗ ಅವಾಗ ಕೇಳ್ತಾರೆ ಅದರ. ಹಿಂಗೆ ಕೆಲಸ ಹೆಂಗಿರ್ತಾರೆ ಅಂದರೆ ಇವೆರಡೂ ವರ್ಕೌಟ್ ಆಗಲ್ಲ ಅವ್ರಿಗೇನಂತೆ, ಬರೀ ಏನಂತಾರೆ ಭಯಂಕರ ಒಂದು ಏಟುಗಳೇ ಕೊಡಬೇಕು. ಅಂಥ ಭಯಂಕರ ಏಟುಗಳ ಮುಖಾಂತರ ಕೇಳೋರು ಎಂಥವ್ರು ಅಂತಂದರೆ, ಈ ಏನಂತಾರೆ ಆ ಒಂದು ಕ್ರೀಟಿಗೆ ಹೋಗೋಂಥವ್ರು ಅಲ್ಲ ಅಂತ ನೋಡಿದ್ರೆ ಅದ್ರ. ಅದಕ್ಕೆ ದೇವ್ರು ಎದುರು ನೋಡೋಂಥದ್ದು ಎಂಥವ್ರನ್ನ ಅಂತ, ಇದು ಈ ಮೂರು ಕ್ಯಾಟಗರಿಯಲ್ಲಿ ದೇವ್ರನ್ನ ಯಾರನ್ನು ತುಂಬ ಇಷ್ಟಪಡ್ತಾರೆ, ಯಾರದು ಫಸ್ಟ್ ಕ್ಯಾಟಗರಿ? ಎಸ್, ಅದ ವಾಕ್ಯ ಕೇಳಿದ ತಕ್ಷಣ ವಾಕ್ಯಕ್ಕೆ ಏನು ಮಾಡಬೇಕು ವಿಜೇತನ ಇರೋದು. ಅದನ್ನು ಅದೇ ನೋಡ್ಬೇಕಾದ್ರೆ ಸೈತಾನ ಏನು ಮಾಡ್ತಾನೆ ಅಂದರೆ ವಾಕ್ಯನ ಕೇಳ್ತಾರ ಹಿಂಗೇನು ಮಾಡ್ತಾನೆ ತೊಗೊಂಡು ಹೋಗ್ಬಿಡ್ತಾನೆ. ಅದರ ಹೋದ ವಾರ ಹಾಕಿದ್ದು ಈ ವಾರ ಆಯ್ತಾ ಬೀಜ ಎಲ್ಲ ಐತೆ ಪೇಪರ್ಲ್ಲಿ ಬರ್ದೇ ಇದೆಲ್ಲ ಬೋಂಡ ಅಂಗಡಿಗೆ ಅಲ್ವರ. ಮತ್ತು ನಾವೆಲ್ಲಿ ಬರ್ಕೊಬೇಕು, ಎಲ್ಲಿ ಬರ್ಕೋಬೇಕು? ಹಾಂ ಅಲ್ವರ, ಮನಸ್ಸಲ್ಲಿ ಬರ್ಕೊಟ್ರೆ ಇವತ್ತಿಲ್ಲ ಹತ್ತು ವರ್ಷ ಬಿಟ್ಟರೆ ಏನಾಗುತ್ತದೆ ಹೇಳ್ತಾರೆ, ಹೋದ ವಾರ ಕಲ್ತಿದ್ದೆ ಈ ವಾರ ಇಲ್ಲ ಅಂದರೆ ಇನ್ನೇನು ಕೇಳ್ಕೊಳ್ಳೋದನ್ನ ಹೌದಲ್ವಾ? ಅದರ ಹಾಗಾದ್ರೆ ಕೇಳೋವಂಥದ್ದು ಎಲ್ಲರೂ ಮನಸ್ಸಲ್ಲಿ ಇರಲ್ಲ ಕರೆಕ್ಟಾ? ಆದರೆ ಮುಖ್ಯವಾಗಿರೋ ಪಾಯಿಂಟ್ ಏನಾಗಿರ್ಬೇಕು, ಒಂದು ಅದರಲ್ಲಿ ಮುಖ್ಯವಾಗಿರೋ ಅಂಶ ಏನಪ್ಪ ಅದು ಮನಸ್ಸಲ್ಲಿದ್ದರೆ ವಾರ ಎಲ್ಲ ಪೂರ್ತಿ ನಾವು ಏನು ಮಾಡೋಕೆ ಫೈಟ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಏನಾಗ್ತದೆ? ಹ್ಞೂ, ಬೇಗ ಬಿದ್ದೋಯ್ತು ರೀ ಅದರ. ಫೈಟ್ ಮಾಡೋಕ್ಕೆ ನಮಗೇನಾಗಲ್ಲ, ನಮಗೆ ಸಾಧ್ಯವೇ ಆಗಲ್ಲ ಅಲ್ವರ. ಅದೇ ನೋಡ್ಬೇಕಾದ್ರೆ ಹೆಂಗೆ ಅಂತಂದರೆ, ಇವಾಗ ನಮ್ಮ ಲೈಫಲ್ಲಿ ಏನೋ ಒಂದು ನಿರ್ಧಾರ ತೊಗೊಬೇಕು ಅಂತ ತಿಳ್ಕೊಳ್ಳಿ ಅದರ. ಯಾವುದೋ ನಿರ್ಧಾರ, ಏನೋ ಒಂದು ನಿರ್ಧಾರ ಇಲ್ಲಪ್ಪ ಅಲ್ವರ. ಇವಾಗ ನಾವು ಒಂದು ಮೊಬೈಲ್ ತೊಗೊಬೇಕು ಅಂತ ತಿಳ್ಕೊಳ್ಳಿ, ಯಾವ ಥರ ಯಾವ ಬಿಸ್ನೆಸ್ ಮೇಲೆ ನಿರ್ಧಾರ ತೊಗೊತೀರಿ?
ಬಟ್ ಅಕ್ಕನ ಮನಸ್ಸು ದುಡ್ಡಿದೆ, ದುಡ್ಡಿದೆ ಅಂದ್ರೆ ಮನಸ್ಸಲ್ಲಿ ಏನ್ ಮಾಡೋದು, ಒಂದು ಐಡಿಯಾ ಬರ್ತಾರೆ ಮೊಬೈಲ್ ತಗೊಂಡ್ಬೇಕು ಅಂತ. ನಾವು ಇವಾಗ ಹೆಂಗ್ ಹೆಂಗ್ ಡಿಸಿಷನ್ ತಗೊಂತೀರಿ, ಯಾವ ಮೊಬೈಲ್ ತಗೊಬೇಕು ಅಂತ? ಬ್ರ್ಯಾಂಡೆಡ್ ಕ್ವಾಲಿಟಿ ಫೇಮಸ್ ಆಗಿರ್ಬೇಕು ಅಲ್ವರ? ಇದೆಲ್ಲ ಹೆಂಗ್ ಡಿಸೈಡ್ ಮಾಡ್ತೀರಾ ನೀವು? ಇವೆಲ್ಲ ಏನು ಪೇಬಲ್ ತೆಗೆದು ಹೋಗ್ತೀರಾ, ಇಲ್ಲಾಂದ್ರೆ ಕೇಳ್ಬಿಟ್ಟು ಏನ್ ಮಾಡ್ತೀರಾ, ತಿಳ್ಕೊಂತೀರಾ ಅಲ್ವರ? ಅಂದ್ರೆ ಯಾವಾಗ ತಿಳ್ಕೊಂತೀರಾ, ಫಸ್ಟೇ ತಿಳ್ಕೊಂಡಿರ್ತೀರಾ ಇಲ್ಲ ತಗೊಂಬೇಕಾದ್ರೆ ತಿಳ್ಕೊಂತೀರಾ? ತಗೊಂಬೇಕಾರೆ ಜಾಸ್ತಿ ತಿಳ್ಕೊಂಡಿದ್ದಾರೆ ಅಲ್ವಾ ಫಸ್ಟ್. ಆದ್ರೆ ಏನ್ ಮಾಡಿದ್ರಿ ಮನ್ಸಲ್ಲಿ ಎಲ್ಲ ಕಡೆ ಯಾರೋ ಒಬ್ರ ಹತ್ರ ನೋಡಬೇಕಾರೆ? ಅದ್ರ ಹಂಗಾರೆ ಯಾರೋ ಒಬ್ರು ಯೂಸ್ ಮಾಡ್ತಿರ್ಬೇಕು, ನೋಡಿರ್ತೀರಿ. ಅದ್ರಲ್ಲಿ ಏನಾಗಿರ್ತಾರೆ, ಒಂದು ಪಿಕ್ಚರ್ ಮನ್ಸಲ್ಲಿ ಕೂತಿರ್ತಾರೆ ಕರೆಕ್ಟ್. ಇವಾಗ ನಮ್ಗೆ ಆಪರ್ಚುನಿಟಿ ಬರ ಏನ್ ಮಾಡ್ತೀರಿ, ಇವೆಲ್ಲ ನಮಗೆ ಮನ್ಸಲ್ಲಿ ಅಂತೆಲ್ಲ ಎಲ್ಲ ರಿಕಾರ್ಡ್ ಮಾಡ್ಕೊಂತೀರಿ. ರಿಕಾರ್ಡ್ ಮಾಡ್ಕೊಂಡು ಆಮೇಲೆ ಏನ್ ಮಾಡ್ತಾರೆ, ಇವಾಗ ಇರೋಂತಾರೆಲ್ಲ ನೋಡ್ಕೊಂಡು ಓ ಇದ್ರಲ್ಲಿ ನಮ್ಗೆ ಯಾವ್ದು ಸೂಟಬಲ್ ಅದೇ ಮಾಡ್ತೀವಿ, ಅದಲ್ಲಿ ಬೆಸ್ಟ್ ಅಂತೀವಿ. ಹಂಗಾರೆ ಇದೇ ತರ ನಾವೇನ್ ಮಾಡ್ಬೇಕು, ಅಲ್ಲಿ ಮೊಬೈಲ್ ತೊಗೊಳಕ್ ನಮ್ಗೆ ಏನ್ ಈಸಿ ಆಯ್ತು ಅಂದ್ರೆ, ನಾವು ಫಸ್ಟ್ ಇದ್ದಂತ ಅನುಭವ, ಬೇರೆಲ್ಲ ಏನ್ ಯೂಸ್ ಮಾಡಿದ್ರು ಅವ್ರ ಅನುಭವ ತಗೊಂಡೇ ಬಿಡ್ತೀವಿ ಒಳ್ಳೆ ಡಿಸಿಷನ್ ಅಂತಂದ್ರೆ. ಇದೇ ತರ ನಮ್ಮ ಲೈಫ್ ಅಲ್ಲಿ ಬರೋಂತ ಒಂದೊಂದು ಸಿಚುವೇಶನ್ ಫೇಸ್ ಮಾಡ್ಬೇಕು ಅಂದ್ರೆ ನಾವು ಏನ್ ನಿಮ್ಮ ಮನ್ಸಲ್ಲಿ ಇಟ್ಕೊಂಡಿರ್ಬೇಕು? ಅಲ್ಲ ಫಸ್ಟೇ ನೋಡಿದ್ರಲ್ಲ ಏನ್ರಿ, ಫಸ್ಟೇ ವಾಕಿದ್ರೆ ಹೆಂಗ್ ಕಲ್ತಿದ್ರೆ ಎಲ್ಲಿ ಇಟ್ಕೊಳ್ಬೇಕು, ಮನ್ಸಲ್ಲಿ ಇರ್ಬೇಕು. ಅಂದ್ರೆ ಮನ್ಸಲ್ಲಿ 100% ಇರ್ತಾರ ಇಲ್ಲ? ಇವಾಗ ನಾವು ಅವ್ರ ಯಾತ್ರ ಮೊಬೈಲ್ ಯೂಸ್ ಮಾಡ್ತಿರ್ತಾರೆ, ಅವ್ರು ಹೇಳೋಂತ ಎಲ್ಲ ಇನ್ಫಾರ್ಮೇಶನ್ ತಲೆ ಇರ್ತದ ಇಲ್ಲ? ಅವ್ರ ಮೊಬೈಲ್ ನೋಡಿಸ್ಬೇಕ್ರೆ ಅದ್ರಲ್ಲಿ ನಮಗೆ ಏನ್ ಇಷ್ಟ ಅನ್ನೋ ಪಾಯಿಂಟ್ ಇರ್ತಾರ ನೋಡಿ ಅಷ್ಟೇ. ಅದರ ನಾವು ಮೊಬೈಲ್ ತೊಗೊಬೇಕು ನೋಡಿದ್ರೆ ನಮ್ಗೇನು ಇಷ್ಟಪ್ಪ ಅದೇ ನೋಡೋದು ಅದರ, ಬೇರೆಯವ್ರಿಗೆ ಏನು ಇಷ್ಟ ನೋಡ್ಕೋತೀರಾ? ಆಮೇಲೆ ಏನ್ ಮಾಡ್ತೀರಿ, ಚಾಸಿಸ ಇದು ತಗೊಂಬಿಟ್ಟಲ್ಲ ಇದು ಹಂಗಿದ್ರೆ ಚೆನ್ನಾಗಿರೋ ಅಂತ ನೆಕ್ಸ್ಟ್ ಅನುಭವ ಬಿಡ್ರಿ ಅದರ. ಆದ್ರೆ ನಾವ್ ಏನ್ ಮಾಡ್ತೀರಿ, ಬೇರೆಯವ್ರ ಇದ್ನಲ್ಲಿ ನಾವ್ ಏನ್ ಮಾಡ್ತೀವಿ ಸ್ವಲ್ಪ ಇದೇ ತರ ನಮ್ಮ ಲೈಫ್ ಅಲ್ಲಿ ವಾಕ್ಯ ಕೂಡ ಎಲ್ಲ ಮನ್ಸಲ್ಲಿ ಏನಾಗಿರಲ್ಲ ಇರಲ್ಲ ಅದರ. ಅದ್ರಲ್ಲಿ ನಾವೇನ್ ಮಾಡ್ಬೇಕು, ಇಲ್ಲಿ ಯಾವ್ದೋ ಒಂದ್ ಪಾಯಿಂಟ್ ಅದರ ಮೇನ್ ಏನಂದ್ರೆ ಅದ್ರಲ್ಲಿ ಒಂದ್ ಥೀಮ್, ಒಂದ್ ಬ್ಯಾಕ್ ಗ್ರೌಂಡ್ ಅಂದ್ರೆ ಒಂದ್ ಏನಂತಾರೆ ಆಲ್ ರೌಂಡ್ ಪಾಯಿಂಟ್ ಏನಿದೆಯೋ ಇದನ್ನ ಏನ್ ಮಾಡ್ಬೇಕು ನಾವು, ಅದ್ರಲ್ಲಿರೋಂತ ಮುಖ್ಯವಾಗಿರೋ ಪಾಯಿಂಟ್ ಮಾಡ್ತಾವೋ ಅದ್ರ ಮನ್ಸಲ್ಲಿ ಇಟ್ಕೊಬೇಕು ಅದರ. ಸೊ ಇದು ಇಲ್ಲ ಅಂತಂದ್ರೆ ಇದ್ರಲ್ಲಿ ಏನಾಗಲ್ಲ ನಮ್ಗೆ, ಏನೋ ಫ್ರೂಟ್ ಆಗಲ್ಲ ಅದರ. ಅದಕ್ಕೆ ಇಲ್ಲಿ ಬಿಡ್ಬೇಕು ಬರಲ್ಲ ಅದೇ ನೋಡ್ಬೇಕಾದ್ರೆ ಏನ್ ಮಾಡಿದ್ರೆ ಕಳೆದ ವಾರ ಇವರ ಏನ್ ಮಾಡಿದ್ವಿ ನಾವು ನಾವು ನೋಡಿದ್ರೆ ದೇವ್ರ ಎದುರು ನೋಡೋಂತ ಒಂದು ಯಾರು ಅಂತಂದ್ರೆ ದೇವ್ರ ವಾಕ್ಯಕ್ಕೆ ತುಂಬಾ ನಡ್ಗಂತವ್ರದ್ದು ಏನ್ ಮಾಡೋದು ದೇವ್ರು ನೋಡೋದು ಅಂತ ನೋಡೋದ್ ಅದರ. ಸದ್ಗೆ ಏನ್ ಮಾಡ್ದಾಗ ಇದನ್ನ ಈ ವಾರ ನಾವೇನ್ ಮಾಡೋಣ, ಹಂಗೆ ಕಂಟಿನ್ಯೂ ಮಾಡೋಣ. ಎಲ್ಲಿ ಅಂತಂದ್ರೆ ಇಂಗ್ಲೀಷಲ್ಲಿ ಪೇಜ್ ನಂಬರ್ 233 ಕಾರಣ ನೋಡಿ. ಆ ಪೊಯಮ್ ಆಯ್ತಲ್ಲ ಅದಾಮಲೆ ಅಲ್ವಾ? ನೋಡ್ರ ಅದೇ ಅಪೋಸ್ಟಲ್ ಬಂದ ಮಾತ್ರ ಹೇಳ್ತಾರೆ ಈ ತರ ಕ್ಲಾಸ್ ಪೀಪಲ್ ಯಾರು ದೇವ್ರ ವಾಕ್ಯನ ಕೇಳಿದ ತಕ್ಷಣ ತನ್ನ ತಾನೇ ಏನಂತಾರೆ ಸಿದ್ಧ ಮಾಡ್ಕೊಂಡಂತ ಕ್ಲಾಸ್ ಪೀಪಲ್ ಯಾರಾದ್ರೆ ಏನ್ರಿ, ನಾವೇ ನ್ಯಾಯ ತೀರ್ಪು ಮಾಡ್ಕೊಂಡ್ರೆ ದೇವರ ನ್ಯಾಯ ವಿಚಾರಣೆಗೆ ಏನಾಗಲ್ಲ ನಾವು ಒಳಗಾಗಲ್ಲ ಅಂತಂದಾಗ ಏನ್ ಮೀನಿಂಗ್, ನಮ್ಮ ನಾವೇ ನ್ಯಾಯ ವಿಚಾರಣೆ ಮಾಡ್ಕೊಂಡು ಅಂದ್ರೆ ನಮ್ಮನ್ನ ನಾವೇ ಏನ್ ಮಾಡ್ಬೇಕು ಫಸ್ಟ್ ಚೆಕ್ ಮಾಡ್ಕೊಬೇಕು, ಇದ್ರಲ್ಲಿ ಏನೋ ಮಿಸ್ಟೇಕ್ ಇತ್ತು ಗೊತ್ತಾಯ್ತು ಟಕ್ಕ ನಾವೇ ಮಾಡ್ಬೇಕು, ತಿದ್ಕೊಂಡ್ಬಿಟ್ರೆ ಏನಾಗ್ಬಿಡ್ತದೆ ಅವಾಗ ಯಾರು ನಮ್ಮನ್ನ ತಿದ್ದಬೇಕಾಗಿಲ್ಲ, ದೇವ್ರ ನಮ್ಮನ್ನ ತಿದ್ದೋದು ಬೇಕಾಗಿಲ್ಲ ಅಂದ್ರೆ ಅದು ಆಕ್ಚುಲಿ ದೇವರೇ ತಿದ್ದೋದು ಯಾರಿಗೆ ಅಂದ್ರೆ ನಮ್ಮ ಕೊಟ್ಟಿದ್ದ ಮನಸಾಕ್ಷಿ ಮುಖಾಂತರ ನಮ್ಗೆ ಏನ್ ಮಾಡ್ತಾರೆ ಹೇಳ್ತಾ ಇದ್ರೆ ಇದನ್ನೇ ಕೇಳಿಲ್ಲ ಅಂದ್ರೆ ನೆಕ್ಸ್ಟ್ ಅಂತೆ ಅದೇ ನೆಕ್ಸ್ಟ್ ಬರ್ತದೆ ಕ್ಯಾಟಗರಿ ಅದೇ ಹೊಡಿಯೋದು ಬೈಯೋದು ಗದರಿಸೋದು ಇವೆಲ್ಲ ಇದೆ ನೆಕ್ಸ್ಟ್ ನೆಕ್ಸ್ಟ್ ಕ್ಯಾಟಗರಿಗಳು ಅದು ಅದೇ ಏನಂತ ಅಂದ್ಬಿಡ್ತಂದ್ರೆ ಏನಂತಾರೆ ದೇವರು ಒಂದು ತೀರ್ಪಿಗೆ ಗುರಿ ಆಗೋದಕ್ಕಿಂತ ಮುಂಚೆ ನಮ್ಮ ನಾವೇ ಮಾಡ್ಬೇಕು ಫಸ್ಟ್ ಜಜ್ ಮಾಡ್ಕೊಬೇಕು ಅಂತ ಹೇಳ್ತಾರೆ. ಆಮೇಲೆ ಇಂಥವ್ರಿಗೆ ಅಂತೆ ಕಮ್ಮಿ ದಂಡನೆ ಸಾಕಾಗ್ತದೆ. ಏನಂತಂದ್ರೆ ಯೇಸು ಕ್ರಿಸ್ತ ಜೊತೆಗೆ 1000 ವರ್ಷ ಆಳ್ವಿಕೆ ಮಾಡುವಂತ ಕ್ಲಾಸ್ ಆಫ್ ಪೀಪಲ್ ಯಾರಂತಂದ್ರೆ ಇವರೇ ಪೂರ್ಣ ಜಯಶಾಲಿಗಳು. ಪೂರ್ಣ ಜಯಶಾಲಿಗಳು ಅಂದ್ರೆ ವಾಲಿಯಂಟ್ರಿಗೆ ತನ್ನ ಜೀವಿತದಲ್ಲಿ ಬರುವಂತ ಒಂದೊಂದು ಶೋಧನೆನು ಏನ್ ಮಾಡೋದಿವ್ರ ಇವರೇ ಏನಂತಾರೆ ಓವರ್ಕಮ್ ಮಾಡೋದು. ಅಂದ್ರೆ ಹಂಗೆ ಏನಂದ್ರೆ ತಮ್ಮ ಲೈಫಲ್ಲಿ ಏನಿದೆ ಕೊರತೆಗಳನ್ನ ನೋಡ್ಕೊಂಡು ಇವರೇನ್ ಮಾಡೋದು ಶೋಧಿಸ್ಕೊಂಡು ಇವರೇನ್ ಮಾಡೋದು ಅಲ್ಲಿ ಪ್ಯೂರಿಫೈ ಮಾಡ್ಕೊಂಡಂತ ಒಂದು ಕ್ಯಾರೆಕ್ಟರ್ ಅದರ. ಸೊ ಹಂಗ್ರೆ ಯೇಸು ಕ್ರಿಸ್ತ ಆಳ್ವಿಕೆ ಮಾಡೋದು ಯಾರೋ ಇಂಥ ಕ್ಲಾಸ್ ವಾಲಿಯಂಟ್ರಿಗೆ ತನ್ನ ತಾನೇ ಮಾಡ್ಬೇಕು ಅಲ್ಲಿ ಪ್ಯೂರಿಫೈ ಮಾಡ್ಕೊಂಡಂತ ಒಂದು ಕ್ಯಾರೆಕ್ಟರ್ ಅಲ್ಲ. ಅದಕ್ಕೆ ಹೇಳ್ತಾರಲ್ಲ ಬೆಂಕಿಯ ಒಂದು ಶೋಧನೆ ಅಂತೆ ಅದರ ನಿಮ್ಮ ವಿಶ್ವಾಸ ಅಂತ ಹೇಳ್ತಾರಲ್ಲ ಅಂದ್ರೆ ಚಿನ್ನನ ಬೆಂಕಿಗೆ ಹಾಕಿ ಶೋಧನೆ ಮಾಡ್ತಲ್ಲ ಅದಕ್ಕಿಂತ ಶ್ರೇಷ್ಠವಾದಂತ ನಮ್ಮ ಒಂದು ನಂಬಿಕೆ ಅಂತಂದ್ಬಿಟ್ರು. ಅಂದ್ರೆ ಇವಾಗ ಚಿನ್ನನ ಹಾಕ್ಬಿಟ್ಟು ಪ್ಯೂರಿಫೈ ಮಾಡ್ತಾರೆ ಏನು ಉದ್ದೇಶ ಅಂದ್ರೆ ಆ ಚಿನ್ನನಾಗ್ಲಿ ಒಂದು ಪ್ಯೂರ್ ಆಗಿರೋಂಥ ಚಿನ್ನ ಬರಲಿ ಅದು ಅಂದ್ಬಿಟ್ಟು ಅದ್ರಲ್ಲಿರೋಂಥ ಎಲ್ಲ ಕಲ್ಮಶಗಳೆಲ್ಲ ಹೋಗ್ಬಿಡ್ಲಿ ಅಂದ್ಬಿಟ್ಟು ಅದರ
ಸೊ ಅದೇ ತೊಗೊಂಡ್ಬೇಕಾದ್ರೆ ವಾಲಂಟಿಯರ್ ಆಗಿ ನಾವೇ ಅಂತಾರೆ ಒಂದು ಬೆಂಕಿ ಶೋಧನೆ ಆಗ್ಬೇಕಾದ್ರೆ ನಮ್ಮ ನಾವೇ ವಾಲಂಟಿಯರ್ಗೆ ಒಂದು ಕೆಟ್ಟದನ್ನೆಲ್ಲ ಬಿಡೋದಕ್ಕೆ ಪ್ರಯತ್ನ ಮಾಡಿದ್ರೆ ದೇವ್ರು ಏನ್ ಮಾಡ್ತಾನೆ ಇದನ್ನ ಎದುರು ನೋಡೋಂತ ಒಂದು ಕ್ಯಾರೆಕ್ಟರ್ ಅಂದ್ರೆ ಏನಂತಾರೆ ಆ ಒಂದು ಗೋಲ್ಡ್ ಪ್ಯೂರಿಫೈ ಮಾಡೋರು ಏನ್ ನೋಡ್ತಾರೆ ಆ ಒಂದು ಚಿನ್ನ ಮಾಡ್ತಾನಲ್ಲ ಅದೇ ನೋಡ್ತಾರೆ ಆ ಗೋಲ್ಡ್ ಹೆಂಗೆ ಪ್ಯೂರ್ ಆಗಿದೆ ಅಂತ ಕಂಡುಹಿಡಿತಾನೆ ಅಂದ್ರೆ ಫುಲ್ ಎಲ್ಲ ಗಲೀಜು ಹೋಗಿದ ಮೇಲೆ ಆ ಗೋಲ್ಡ್ ಎಷ್ಟು ಕ್ರಿಸ್ಟಲ್ ಕ್ಲಿಯರ್ ಆಗಿರ್ತಾನೆ ಕಾಣಿತಾರ ಅಲ್ಲಿ ಯಾರು ಪ್ಯೂರಿಫೈ ಮಾಡ್ತಾರೆ ಇವನ ಮಕ ಕೂಡ ಏನಾಗ್ತಾನಂತಲ್ಲಿ ರಿಫ್ಲೆಕ್ಟ್ ಆಗ್ತಾನಂತೆ ಆತ ಕಾಣಿ ತರ ಇರ್ತಾನಂತಲ್ಲಿ ಇವರು ಆ ತರ ಒಂದು ಗುಣ ಅನೇ ಮೀನಿಂಗ್ ಅಂದ್ರೆ ನಮ್ಮಲ್ಲಿ ಒಂದು ಪರ್ಫೆಕ್ಟ್ ಒಂದು ಅಂತಾರೆ ಕ್ರಿಸ್ತನ ಗುಣಲಕ್ಷಣಗಳು ಬಂದ್ಬಿಟ್ರೆ ಸಾಕು ದೇವ್ರ ಏನ್ ಮಾಡಪ್ಪ ಇನ್ನ ಬೆಂಕಿ ಮೇಲೆ ಇಡಂತ ನೆಸೆಸರಿ ಇಲ್ಲ ಯಾಕಂದ್ರೆ ಚಿನ್ನ ಅಧಿಕವಾಗಿ ಇನ್ನ ಸುಟ್ಟ್ರೆ ಏನಾಯ್ತದೆ ಅದು ಭಸ್ಮ ಆಗೋಯ್ತದೆ ಬೂದಿ ಆಗೈತೆ ಅದೇನಿರಲ್ಲ ಅದರ ಅದೇ ನೋಡ್ಬೇಕಾದ್ರೆ ಅದೊಂದು ಟೆಂಪರೇಚರ್ ಅಂತಿದೆ ಇದಕ್ಕೂ ಮೇಲೆ ಮಾಡೋದು ಏನಾಯ್ತದೆ ಅದು ಕೂಡ ವ್ಯಾಪಾರೈಸ್ ಆಗುತ್ತದೆ ಅದ್ರ ಅದೇ ನೋಡ್ಬೇಕಾದ್ರೆ ದೇವ್ರ ಎಲ್ಲಾದ್ರೂ ಏನಿದೆ ಒಂದು ಲಿಮಿಟ್ ಇದೆ ಅಂತ ಹೇಳ್ತಾರೆ ನೋಡಿ ಏಷ್ಯಾದಲ್ಲಿ ಬರ್ತದೆ ಏಷ್ಯಾದಲ್ಲಿ 57:16 ನೋಡ್ರ ದೇವ್ರ ಏನ್ ಮಾಡಕ್ ಹೋಗ ಯಾವಾಗೂ ಕೋಪಿಸ್ಕೊಂಡನು ಅಥವಾ ಯಾವಾಗೂ ಏನ್ ಮಾಡಕ್ ಹೋಗಲ್ಲ ಅವ್ರನ್ನ ದೂರ ಇರೋದಕ್ಕೆ ಹೋಗಲ್ಲ ಹಂಗ ಮಾಡ್ಬಿಟ್ಟ ಅಂದ್ರೆ ಎಲ್ಲಾ ಮನುಷ್ಯನ ಆಗ್ತಾರೆ ದೇವ್ರ ಏನ್ ಮಾಡ್ತಾನಂತೆ ದೂರನೇ ಹೋಗ್ಬಿಡ್ತಾನೆ ನಿರೀಕ್ಷಣೆ ಕಳ್ಕೊಂಡ್ಬಿಡ್ತಾನೆ ಅದಕ್ಕೆ ನೋಡ್ಬೇಕಾದ್ರೆ ದೇವ್ರ ಏನ್ ಮಾಡ್ತಾರೆ ಎಲ್ಲರಿಗೂ ಒಂದ್ ಲಿಮಿಟ್ ಒಂದ್ ಟೆಂಪರೇಚರ್ ಇಟ್ಟಾರ ಅದರ ಅದೇ ನೋಡ್ಬೇಕು ಆ ಟೆಂಪರೇಚರ್ ಮೀರಿ ಏನ್ ಮಾಡಕ್ ಹೋಗಲ್ಲ ದೇವ್ರು ಆ ಪರೀಕ್ಷೆ ಮಾಡಕ್ ಹೋಗಲ್ಲ ಯಾಕಂದ್ರೆ ಏನ್ ಬಿಡ್ತಾರೆ ಇರೋಂತ ಒಂದು ಇರೋಂಥ ಒಳ್ಳೆ ಲಕ್ಷಣ ಕೂಡ ಏನಾಗ್ಬಿಡ್ತದೆ ಹೋಗ್ಬಿಡ್ತಾರೆ ಅಂತ ಅಂದ್ಬಿಟ್ಟು ಅದನ್ನ ನೋಡಿದ್ರೆ ದೇವ್ರು ಏನ್ ಮಾಡ್ತಾರೆ ಒಂದಲ್ಲ ಒಂದು ರೀತಿಯಲ್ಲಿ ಏನ್ ಮಾಡ್ತಾರೆ ದೇವ್ರನ್ನ ಕರೆಕ್ಟಾಗಿ ಇದು ಮಾಡ್ತಾರೆ ಅಂತ ಅದರ ಅದೇ ನೋಡ್ಬೇಕು ಏನ್ ಹೇಳ್ತಾ ಅಂದ್ರೆ ವಾಲಂಟಿಯರ್ಗೆ ಅಂತಾರೆ ಓವರ್ಕಮ್ ಮಾಡೋರು ಯಾರಂತಾರೆ ಆ ಕಿಂಗ್ಡಮ್ ಕ್ಲಾಸ್ಗೆ ಬರೋರು ಕೃಷ್ಣತೆಗೆ ಸಾರ್ವ ಚಾಳುಕ್ಯ ಮಾಡೋರು ಅಂತ ಹೇಳ್ತಾರೆ ಆಮ್ ನೆಕ್ಸ್ಟ್ ನೋಡೋರ ಅದೇ ಅಂದ್ರೆ ಇಂಥವ್ರಿಗೆ ದೇವ್ರ ಮಾಡಿದಂತ ವಾಗ್ದಾನಗಳು ಏನ್ ವಾಗ್ದಾನಗಳು ಓದಿ ಮುಂದಕ್ಕೆ ಮತ್ತು ನೀನು ನಿನ್ನ ಸಮಾಲೋಚನೆಗಳಿಂದ ನನಗೆ ಮಾರ್ಗದರ್ಶನ ಮಾಡುವಿ ಎಂದು ಬರೆಯಲ್ಪಟ್ಟಿದೆ ಓದಿ ಕೀರ್ತನೆ 32:8 ನೋಡ್ರ ನಿನಗೆ ಉಪದೇಶಿಸಿ ನಡೆಯಬೇಕಾದಂತ ಮಾರ್ಗ ನೇಮ್ ಮಾಡ್ತೀಯನ್ನ ತಿಳಿಸುವೇನು ಕಟಾಕ್ಷಿಸಿ ಆಲೋಚನೆ ಹೇಳುವೆನು ನೋಡ್ರ ನಿನ್ನ ಕಟಾಕ್ಷಿಸಿ ಏನ್ ಮಾಡ್ತೀನಿ ಆಲೋಚನೆನ ಹೇಳ್ತೀನಿ ಅಲ್ವರ ಹಂಗಾರೆ ನಿಮ್ಮ ಕೃಪೆ ಇಟ್ಬಿಟ್ಟು ಏನ್ ಮಾಡ್ತೀನಿ ಗೈಡ್ ಮಾಡ್ತೀನಿ ಅಂತಂದ್ರೆ ಎಂತವ್ರಿಗೆ ದೇವ್ರ ವಾಕ್ಯ ಇರ್ಬೇಕು ನಡೆಯಕ್ಕೆ ಮನ್ಸಿರೋ ಏನ್ ಮಾಡ್ತಾರೆ ದೇವ್ರು ಎಲ್ಲಾ ರೀತಿಯಲ್ಲೂ ಗೈಡೆನ್ಸ್ ಕೊಟ್ಟು ನಡೆಸ್ಕೊಡ್ತಾರೆ ಅಂತಂತಾರೆ ಆಮೇಲೆ ಮುಗಿದೈತಲ್ಲ ಅದು ವಚನ ಆಯ್ತು 73 ಕೀರ್ತನೆ 24ನೇ ವಚನ ನೋಡ್ರ ಏನಂತ ನಿನ್ನ ಚಿತ್ತ ಇರ್ಬೇಕಾದ್ರೆ ನನಗೆ ನಡೆಸಿ ಆಮೇಲೆ ಏನ್ ಮಾಡ್ತೀಯ ಮಹಿಮೆಗೆ ಅದರ ಅಂದ್ರೆ ಯಾರಿಗೆ ಮಹಿಮೆಗೆ ಸೇರಿಸ್ತದೆ ಯಾರು ದೇವ್ರ ಚಿತ್ತ ಇರ್ಬೇಕಾದ್ರೆ ನಡೀಕೆ ಮನ್ಸಿರ್ತಾರೋ ಅವ್ರನ್ನ ನಡೆಸ್ಬಿಟ್ಟು ದೇವ್ರ ಏನ್ ಮಾಡ್ತಾನಂತೆ ಮಹಿಮೆಗೆ ಆ ಸಿದ್ಧಿಕೆ ಸೇರಿಸ್ಕೊಂತಾರೆ ಅಂತ ಅಂದ್ಬಿಟ್ಟು ಇದೇ ಅದು ಓವರ್ಕಮಿಂಗ್ ಕ್ಲಾಸ್ ಅದರ ಇನ್ನೊಂದು ಕ್ಲಾಸ್ ಇದೆ ಅಂತ ಏನಂದ್ರೆ ಓವರ್ಕಮ್ ಮಾಡಿದ್ರು ಅವ್ರ ಬಗ್ಗೆ ಹೇಳ್ತಾರೆ ವಾಲಿಂಗ್ ನಲ್ಲಿ ಓದಿ ನೆಕ್ಸ್ಟ್ ನೋಡ್ರ ಯಾವಾಗೋ ಒಡ್ದೇ ಮಾತು ಕೇಳ್ತಾರೆ ಅಂದ್ರೆ ಇವ್ರು ಎಂತ ಕ್ಲಾಸ್ ಅಲ್ವಂತೆ ಏನ್ರೆ ಗೆಲ್ಲುವವರ ಕ್ಲಾಸ್ ಅಲ್ವಂತೆ ಓವರ್ಕಮಿಂಗ್ ಕ್ಲಾಸ್ ಅಲ್ವಂತೆ ನೋಡ್ರ ಇವ್ರು ಓವರ್ಕಮಿಂಗ್ ಕ್ಲಾಸ್ ಆಗೋದಿಕ್ಕೇನಿಲ್ಲ ಚಾನ್ಸೇ ಇಲ್ಲ ಅಂತಂದ್ಬಿಟ್ಟು ಏನಂತಾರೆ ಸತ್ಯ ದೇವ್ರ ಬೈಬಲ್ ಕ್ಲೀನ್ ಆಗಿ ಹೇಳ್ತಂತಾರೆ ಇಲ್ಲಿ ಕೀರ್ತನೆ ಅಂತೀನಿ ಅದು ಪ್ರಕಟಣೆ 7:9 ವಚನ ಅಂತೀನಿ ದೊಡ್ಡ ಸಮೂಹದ ಬಗ್ಗೆ ಹೇಳ್ತಾರೆ ಕೀರ್ತನೆ ಸಾರಿ ಪ್ರಕಟಣೆ 7:9 ನೋಡ್ರ ಎಂತಾರೆ ಯಾರಿಂದ ಎಣಿಸಲಾಗದಂತ ಒಂದು ಮಹಾಸಮೂಹವು ಯಜ್ಞದ ಕುರಿಯಾದ ಮುಂದೆ ನಿಂತಿರೋದು ನೋಡ್ರಂತೆ ಅದರ ಯಾರಿಂದ ಎಣಿಸಕ್ಕಾಗ್ತಾರಂತ ಮಹಾಸಮೂಹ ಅದೇ ಮೀನಿಂಗ್ ಏನಂತಾರೆ ಅನ್ಲಿಮಿಟೆಡ್ ಕಾನ್ಸಿಕ್ರೇಷನ್ ಎಷ್ಟು ಜನ ಬೇಕಾ ಕಾನ್ಸಿಕ್ರೇಷನ್ ಮಾಡ್ಕೊಂಬಾರ ದೇವ್ರೇ ಮಾಡೋಲ್ಲ ಇಲ್ಲ ಅಂತ ಹೇಳಕ್ ಹೋಗಲ್ಲ ಅದೇ ಪ್ರೈಸ್ ಎಷ್ಟು ಜನಕ್ಕೆ ಅಷ್ಟೇ ಅದರ ಮ್ಯಾರಥಾನ್ ರೇಸ್ ಓಡ್ತಾರ ಕರೀತಾರೆ ಮ್ಯಾರಥಾನ್ ರೇಸ್ ಯಾರು ಬೇಕೋ ಬರ್ರಿ ಅಂತ ಎಲ್ಲ ಓಡ್ತಾರೆ 10,000 20,000 ಜನ ಎಲ್ಲ ಓಡ್ತಾರೆ ಅದ್ರ ಪ್ರೈಸ್ ಎಷ್ಟು ಇರ್ತಾರೆ ಒಂದೇ ಇಟ್ಟಿರ್ತಾರೆ ಅದರ ಅಂದ್ರೆ 10 ಜನದಲ್ಲಿ ಒಂದೇ ಗೆಲ್ಬೇಕು ಅಂದ್ರೆ ಓಡೋ ರೀತಿಲಿ ಗೆಲ್ಬೇಕು ಅಲ್ಲ ಸಾರಿ ಗೆಲ್ಲ ರೀತಿಲಿ ಓಡ್ಬೇಕು ಗೆಲ್ಲ ರೀತಿಲಿ ಓಡಿದ್ರೆ ನಮ್ಗೆ ಏನಾಗ್ತದೆ ಪ್ರೈಸ್
ಎಷ್ಟು ಜನ ಇದ್ರೆ ಏನಂತೆ ಅದ್ರ ಆಯ್ತು ನೋಡ್ಬೇಕು. ಇದ್ರೆ ಅಂದ್ರೆ ಯಾರನ್ನ ಎಣಸಕ್ಕಾಗಿಂತ ಮಹಾಸಮೂಹ ಅಂದ್ರೆ ಎಷ್ಟು ಜನ ಬೇಕಾದ್ರೆ ಬರ್ಬೋದು, ದೇವ್ರೇ ಮಾಡಕ್ ಹೋಗಲ್ಲ, ಅಡಿ ಮಾಡೋದಿಲ್ಲ, ಬರ್ಬೇಡ ಅಂತ ಹೇಳಕ್ ಹೋಗಲ್ಲ. ಅದೇ ಬಂದವ್ರು ಎಲ್ಲರಿಗೂ ಖಂಡಿತವಾಗಿ ಕಿರೀಟ ಕೊಡ್ತೀನಿ ಮಾಡೋದು ದೇವ್ರ ಕೇಳೋರು. ಅದು ಓಡೋದ ಬಿಡೋದು ಯಾರು ಬಿಟ್ಟಿದ್ದ ಅಷ್ಟೇ. ಮತ್ತೆ ಅದೇ ನೋಡ್ಬೇಕಂದ್ರೆ ಯಾರನ್ನ ಎಣಸಕ್ಕಾಗಿಂತ ಮಹಾಸಮೂಹ ನಿಂತಿತ್ತು ವೇದಂತ ರಾಮಲೆ. ಹಾ, ಅವರು ಸಕಲ ಜನಾಂಗ ಕುಲ ಪ್ರಜೆಗಳವರು, ಸಕಲ ಭಾಷೆಗಳನ್ನು ಆಡುವವರು ಆಗಿದ್ದರು. ಅವರು ಬಿಳಿ ನಿಲುವಂಗಿಗಳನ್ನು ತೊಟ್ಟುಕೊಂಡು ತಮ್ಮ ಕೈಗಳಲ್ಲಿ ಖರ್ಜೂರದ ಗರಿಗಳನ್ನು ಹಿಡಿದುಕೊಂಡು ಕೈನಲ್ಲಿ ಖರ್ಜೂರ ಗರಿ ಇಟ್ಕೊಂಡಿದ್ದಂತೆ. ಏನಿದೆ ಖರ್ಜೂರ ಗರಿ, ಏನ್ ಬಿಳಿ ನಿಲುವಂಗಿ ಅಂದ್ರೆ 14 ತೋರಿಸ್ಕೊಂಡಿದ್ದಲ್ಲ ನೋಡೋಣ. ಹಾ, 14. ನೋಡ್ರ ಇವ್ರು ಯಾರಂದ್ರೆ ಮಹಾಹಿಂಸೆ ಅನುಭವಿಸಿ ಬಂದವರು. ಕೇಳ್ತಾರೆ, ಯಾರಪ್ಪ ಈ ಬಿಳಿ ನಿಲುವಂಗಿ ಹಾಕಿದ್ದಾರೆ, ಯಾಕಪ್ಪ ಬಿಳಿ ನಿಲುವಂಗಿ ಹಾಕಿದ್ದಾರೆ ಅಂತ ಕೇಳ್ಬೇಕಾದ್ರೆ ಹೇಳ್ತಾರೆ, ಇವರು ಮಹಾಹಿಂಸೆಯಿಂದ ಬಂದವರು. ನೋಡ್ರ ಏನ್ ಮಾಡಂತೆ, ಯಜ್ಞದ ಕುರಿಯಾದ ರಕ್ತದ ಏನ್ ಮಾಡಿದ್ರು ಇವರು ತೊಳ್ಕೊಂಡು ನೀಟ್ ಮಾಡ್ಕೊಂಡಿದ್ರೆ, ಶುಭ್ರ ಮಾಡ್ಕೊಂಡಂತ. ಅಂದ್ರೆ ಏನ್ ಮೀನಿಂಗು, ದಿನ ಬಂದ್ಬಿಟ್ಟು ಆ ವಸ್ತ್ರ ನೀಟಾಗಿ ಇಟ್ಕೊಂಡಿದ್ ಹೇಗಿರೋದು, ಚೆನ್ನಾಗಿದ್ದಿರೋದು. ಆದ್ರೆ ಆ ವಸ್ತ್ರ ನೀಟಾಗಿ ಇಡೋದ್ ನೋಡ್ರೆ ಬಿಟ್ಬಿಟ್ಟವ್ರೆ ಎಲ್ಲ, ಅದೇ ಮಾಡೋರೆ ಹಂಗೆ ಬಿಟ್ಟು 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 ಕರೆ ಏನಾಗ್ಬಿಡಿದ್ ಇವಾಗ ಎಲ್ಲ ಸೇರ್ಕೊಂಡ್ಬಿಡಿ. ಅದಕ್ಕೆ ಏನ್ ಮಾಡೋದ್ರೆ ಆ ಉಪದ್ರವದಲ್ಲಿ ಅಂದ್ರೆ ಏನಂದ್ರೆ ಉಪದ್ರವ ಅಂದ್ರೆ ಭಯಂಕರ ಕಷ್ಟಪಟ್ಟು ಏನ್ ಮಾಡಕ್ ಇವಾಗ ಆ ವಸ್ತ್ರನ ತೊಳ್ಕೊಂಡಂತ ಒಂದು ಸ್ಟೇಜ್ ಅದರ. ಇವಾಗ ನೋಡಿ, ನಾವು ಕೂಡ ವೈಟ್ ಬಿಟ್ಟು ಹಾಕ್ತೀರಿ, ಚಿಕ್ಕದಾಗ ಏನೋ ಕರೆ ಬಿಟ್ಟು ಅಂತ ತಕ್ಕಂತ ಅಲ್ಲೇ ಅವಾಗ ತೊಳ್ಕೊಬಿಟ್ರೆ ಇರ್ತದೆ, ನೀಟಾಗಿರ್ತಾರೆ ಅಲ್ವರ. ಅವಾಗ ನೆಕ್ಸ್ಟ್ ವಾಶ್ ಮಾಡೋಕೆ ಅಂತ ಈಸಿ, ಏ ಪರಲೆ ಬಿಡ ಚಿಕ್ಕತಾರೆ ಅಂತ ಬಿಟ್ಟು ಹಂಗೆ ತಂದ್ಬಿಟ್ಟು ಅದೆಲ್ಲ ಫುಲ್ ಅಂಟ್ಕೊಂಡಿದ್ಮೇಲೆ ನಾವು ತಂದ್ಬಿಟ್ಟು ಏನಾಗಿ ಚಿಕ್ಕರು ಹೋಯ್ತದ. ಅದಕ್ಕೆ ಮೇಡಮ್ ಎಫರ್ಟ್ಸ್ ಏನು ಇವಾಗ ಜಾಸ್ತಿ, ಆ ಕ್ಲೀನಿಂಗ್ಗೆ ಫಸ್ಟ್ ಏನು ಎಫರ್ಟ್ಸ್ ಆಗ್ತದ್ರು ಅದಕ್ಕಿಂತ ಅಧಿಕವಾಗಿ ಪ್ರೆಷರ್ ಎಫರ್ಟ್ಸ್ ಆಗ್ಬೋದ ಇವಾಗ ಹಾಕ್ಬೇಕು. ಅದೇ ತೊಗೊಂಡ್ಬೇಕಾದ್ರೆ ಅಂದರೆ ಇವರು ಆ ಕಾನ್ಸಿಕ್ರೇಷನ್ ಸ್ಪಿರಿಟ್ ಅಂದರೆ ಆ ಮನೋಭಾವ, ಏನು ಮನೋಭಾವ, ಯಾವಾಗ ದೇವ್ರಿಗೆ ಮೆಚ್ಚುಗೆ ನಡೀಬೇಕು, ನಾನು ಇಲ್ಲಿರೋಂಥದ್ದೆಲ್ಲ ನಾನು ಬಿಟ್ಟು ಕರೆಕ್ಟಾಗಿ ದೇವ್ರಿಗೆ ಮೆಚ್ಚುಗೆ ನಡೀಬೇಕು ಅಂದ್ಬಿಟ್ಟು ಆ ಪ್ರೊಸೆಸ್ ಮೈಂಡ್ ಇದ್ಬಿಟ್ಟ ಅಂದರೆ ತಕ್ಕದೇ ಡಿಸಿಷನ್ಸ್ ಏನಾಗ್ತದೆ ಆ ಮೂಮೆಂಟಲ್ಲಿ ಬರ್ತಾ, ಆ ವಸ್ತ್ರನ ಶುಭ್ರವಾಗಿ ಇಟ್ಕೊಳಕ್ಕೆ ನಮ್ಗೆ ಏನಾಗ್ತದೆ, ನಮಗೆ ಸಹಾಯ ಆಗ್ತದೆ ಅವರು. ಆದರೆ ಇದು ಮಾಡದಿರೋ ಕಾರಣದಿಂದ ಏನಾಗಿದೆ ಅಂತಂದ್ರೆ ಇವರು ಏನಂತಾರೆ ಎಲ್ಲಿದ್ದಾರಂತೆ, ಮಹಾಹಿಂಸೆಯಿಂದ ಬಂದಿದ್ದಾರೆ. ಮಹಾಹಿಂಸೆಯಲ್ಲಿ ಏನ್ ಮಾಡಿದ್ರೆ ಇವರು ವಸ್ತ್ರ ತೊಳ್ಕೊಂಡ್ಬಂದ್ರೆ ನಿಮ್ಮ ನಿಂಗು ಆ ಮಹಾಹಿಂಸೆಯಲ್ಲಿ ಹಾಕ್ಬೇಕಾದ್ರೆ ಅವಾಗ ವಸ್ತ್ರ ತೊಳ್ಕೊಳ್ಬೇಕು ಅಂತ ಅವ್ನು ಏನ್ ಮಾಡ್ತಾರೆ ಅವಾಗ ರಿಯಲೈಸ್ ಮಾಡ್ಕೊಂತಾರೆ ಅವಾಗ ಅದರ ಆ ಉಪದ್ರವ ತೊಳೆಯೋದಿಲ್ಲ. ಉಪದ್ರವದಲ್ಲಿ ಬಿದ್ದಾವಾಗ ಕ್ರಿಸ್ತನ ಒಂದು ರಕ್ತದ ಒಂದು ವ್ಯಾಲ್ಯೂ ಏನಾಗ್ತಾರೆ ಅವಾಗ ಹೌದಾ, ಕ್ರಿಸ್ತನ ಮೇಲೆ ಯಾವಾಗ ಗೊತ್ತಾಗೋದಿಲ್ಲ, ದೇವ್ರ ಮೇಲೆ ಯಾವಾಗ ಗೊತ್ತಾಗ್ತಾ ಇರಲಿ ನಿಮ್ಗೆ. ಹಾ, ಎಲ್ಲ ನಮ್ ಚೆನ್ನಾಗಿರ್ಬೇಕಾದ್ರೆ ನಮ್ಗೆ ದೇವ್ರ ಮೇಲೆ ಗೊತ್ತಾಯ್ತದ. ಹಾ, ಯಾಕೆ ಗೊತ್ತಾಯ್ತದೆ ದೇವ್ರ ವ್ಯಾಲ್ಯೂ. ಹಾ, ಅದರ ಜ್ಞಾನಕ್ಕೆ ಹೇಳ್ತೀನಿ, ಜ್ಞಾನಕ್ಕೆ 30:4 ತೊಗೊಂಡಿ ನೋಡೋಣ. ಜ್ಞಾನೋಕ್ತಿ 30:1 ನೋಡೋಣ. ಹಾ, ಯಾರು ದೈವೋಕ್ತಿ ಹಾ ಎಂಬುವಂತ ಮಗನಾದ ಅಗುರನ ಮಾತು ಅಂತ ಹೇಳ್ಬೇಕು. ಇಲ್ಲಿ ಅಗುರು ಅಂತ ಹೇಳ್ಬೇಕಾದ್ರೆ ಯಾರ ಬಗ್ಗೆ ಹೇಳೋದಂದ್ರೆ ಒಂದು ಏನಂತಾರೆ ಅಂದ್ರೆ ಕಂಪೋಸರ್ ಅಂತ ಒಂದು ಮಾತು ಅದರ. ಇವಾಗ ಪ್ರಸಂಗಿ ಅದರ, ಆ ಪ್ರಸಂಗಿಯ ಮಾತನ್ನು ಕೇಳಿರಿ ಅಂತ ಹೇಳ್ತಾರೆ. ಕರೆಕ್ಟಾ? ಆ ಪ್ರಸಂಗಿ ಯಾರು? ಪ್ರಸಂಗ ಮಾಡೋನು, ಪ್ರೀಚರು ಅದರ. ಯಾರ್ದು ಪ್ರಸಂಗ ಮಾಡೋನು? ಯೇಸು ಕ್ರಿಸ್ತನ ಅಲ್ಲ, ಅಲ್ಲಿ ಪ್ರಸಂಗಿ ಬರೆದಿದ್ಯಾರೋ ಸೋ ಅಲ್ಲಿ ಮತ್ತೆ ಲೆಕ್ಕ ಪ್ರಸಂಗಿಯ ಮಾತು ಕೇಳಿ ಅಂತ ಹೇಳ್ಬೇಕು. ಸೋಲೋಮನ್ ಮಾತು ಕೇಳಿ ಅಂತ ಹೇಳೋದಲ್ಲ, ಯಾಕೆ ಸೋಲೋಮನ್ಗೆ ಪ್ರಸಂಗಿ ಅಂತ ಕರೀತಾರೆ? ಅವನೇನೋ ಒಳ್ಳೆ ಬುದ್ಧಿ ಮಾತಾಡ್ತಾನೆ, ಪ್ರೀಚ್ ಮಾಡ್ತಾನೆ ಕೇಳ್ರಿ ಅಂತಂದ್ಬಿಟ್ಟು. ಅದ್ರ ಅದಕ್ಕೆ ಸೋಲೋಮನ್ಗೆ ಇದ್ದಂತ ಇನ್ನೊಂದು ಹೆಸರು ಅಂದ್ರೆ ಹೇಳ್ತಾರೆ ಅಲ್ಲಿ ಅಲ್ಲಿ ಆ ಒಂದು ಪ್ರೀಚರ್ ಅಂತ ಪ್ರಸಂಗಿ ಅಂತ ಅವ್ನು ಕರೀತಾ ಇದ್ರು. ಅದ್ರ ಅದೇ ಇನ್ನೊಂದು ಹೆಸರು ಏನಿದ್ದು ಅವನ ಮಗುನಾದಂತ ಇವನ ಮಾತು ಅಂತಂದ್ರೆ ಅದು ಕೂಡ ಏನ್ರಿ ಕಂಪೋಸರ್ ಅಂತಂದ್ರೆ. ಏನ್ ಕಂಪೋಸ್ ಮಾಡೋರು? ಜ್ಞಾನೋಕ್ತಿನ ಎಲ್ಲ ಕಂಪೋಸ್ ಮಾಡೋರು ಯಾರು? ಅವ್ನು ಸೋಲೋಮನ್. ಅವ್ನ ಮಾತನ್ ಕೇಳ್ರಿ ಅಂತ ಹೇಳ್ತಾರೆ. ಏನ್ ಕೇಳಿ ಅಂತ ಹೇಳ್ತಾರೆ? ಇವ್ ನಾಲ್ಕನೇ ವಚನ ಓದಿ, 4th ವಚನ. ನೆಕ್ಸ್ಟ್ ವಚನ ಓದಿ. ಹಾ, ದೇವರ ಪ್ರತಿಯೊಂದು ಮಾತು ಶುದ್ಧವಾದದ್ದು. ಆತನು ಶರಣಾಗತರಿಗೆ ಪುರಾಣಿ ಆಗಿದ್ದ. ಆತನ ಮಾತುಗಳಿಗೆ ಯಾವುದನ್ನು ಸೇರಿಸಬೇಡ. ಆತನನ್ನು ಖಂಡಿಸುವಾಗ ನೀನು ಸುಳ್ಳುಗಾರನೆಂದು ತೋರು ಬಂದಿದ್ದೀಯ. ನೋಡ್ರ, ಆತನ ವಾಕ್ಯಕ್ಕೆ ಏನು ಮಾಡೋಕೆ ಹೋಗ್ಬೇಡ, ಯಾವುದನ್ನು ಸೇರಿಸ್ಬಿಡ ಹಂಗಡೆ ಅಂತಾರೆ. ಸ್ವಂತ ಸ್ವಂತ ಇಂಟರ್ಪ್ರಿಟೇಷನ್ ಕೊಡ್ಬೇಡ ಅಂತ ಮೀನಿಂಗು. ಹ್ಞೂ, ಯಾಕಂದ್ರೆ ದೇವ್ರು ಸತ್ಯ ಹೇಳಕ್ಕೆ ಶುರು ಮಾಡಿದಾವಾಗ ನೀನು ಏನಾಗ್ತೀಯ ತಪ್ಪ ಅಂತಂದ್ಬಿಟ್ಟು ಗೊತ್ತಾಗ್ಬಿಡ್ತೀಯ ಅಂತ ಹೇಳ್ತಾರೆ. ಆಮೇಲೆ ನಿನ್ನಿಂದ ಎರಡು ವರಗಳನ್ನು ಬೇಡಿಕೊಂಡಿದ್ದೇನೆ, ಅನುಗ್ರಹಿಸದಿರಬೇಡ. ನಾನು ಸಾಯುವುದ್ರೊಳಗಾಗಿ ಅವುಗಳನ್ನು ಕೈಗೂಡಿಸು. ನೋಡ್ರ, ನಂಗೆ ಎರಡು ಕೆಲಸ ಕೊಟ್ಬಿಡು ಟೈಮ್ ಒಳಗೆ ಅಂತ
ಹಂಗೆ ದಯ ಪಾಲಿಸು ಅಂತ ಹೇಳ್ತಾರೆ ಏನದು ನನ್ನಿಂದ ಕಪಟವನ್ನು ಸುಳ್ಳು ಮಾತನ್ನು ತೊಲಗಿಸು ನೋಡ್ರ ನನ್ನಿಂದ ಕಪಟವನ್ನು ಸುಳ್ಳು ಮಾತನ್ನು ತೊಲಗಿಸು ಆಮೇಲೆ ಐಶ್ವರ್ಯವನ್ನಾಗಲಿ ಕೊಡದೆ ನನಗೆ ತಕ್ಕಷ್ಟು ಆಹಾರವನ್ನು ಭೋಜನ ಮಾಡಿ ನೋಡ್ರ ಅಂತಾರೆ ಐಶ್ವರ್ಯ ಅಂತ ಐಶ್ವರ್ಯವಂತನಾಗೂ ಮಾಡ್ಬಿಡ ಅದೇ ತೀರ ಬಡತನಾಗೂ ಮಾಡ್ಬಿಡ ನಂಗೆ ಏನ್ ಬಿಡ ನನಗೆ ಏನೇನು ಬೇಕೋ ನಿನ್ ತಕ್ಕ ಕಾಲ ಏನ್ ಮಾಡಿ ನನಗೆ ಒದಿಸಿ ನಡೆಸ್ಕೊಡು ಅಂತ ಹೇಳ್ತಾನೆ ಏನಕ್ಕೆ ನೋಡ್ರ ಹೊಟ್ಟೆ ತುಂಬಿಟ್ಟೇನೆ ಆಯ್ತಾರೆ ಫಸ್ಟ್ ಮನುಷ್ಯನ್ಗೆ ಅದೇ ಆಗೋದು ಮತ್ತೆ ಏನಂತಾರೆ ಯಾರು ದೇವ್ರು ಅಂತ ಏನಾಗಿರಲ್ಲ ಗೊತ್ತಾಗಲ್ಲ ಅದೇ ಮೀನಿಂಗು ದೇವ್ರದೇ ಮಾಡಿಸ್ಬಿಡ್ತಾರೆ ಅಂತ ಮನುಷ್ಯ ಅಂದ್ರೆ ತೃಪ್ತಿ ಆಗ್ಬಿಟ್ರೆ ಒಂದ್ಸಲ ಲೈಫಲ್ಲಿ ನೆಕ್ಸ್ಟ್ ಆಗ್ತಾರೆ ಸ್ಯಾಟಿಸ್ಫ್ಯಾಕ್ಷನ್ ಬಂದ್ಬಿಡ್ತಾರೆ ಅದರ ಹೌದಪ್ಪ ಏನಿಲ್ಲ ಏನು ಕೊಡ್ತಾ ಇಲ್ವ ಚೆನ್ನಾಗಿದೆಯಲ್ಲ ಅಂತಂದ್ಬಿಟ್ಟು ಅದರ ಯಾಕಂದ್ರೆ ಕೊರತೆ ಇದ್ರೆ ದೇವ್ರ ಅಂತ ಮುಟ್ಟಿನಾಗ ನೆಸೆಸರಿ ಇಲ್ಲ ಅಲ್ಲ ಬರೋದು ಅದರ ಇವಾಗ ಹೊಟ್ಟೆ ತುಂಬಿರೋಂಗೆ ಒಂದು ಅಶೋಕ ಹೋಟ್ಲಲ್ಲಿ ಇಲ್ಲ ತಾಜ್ ಅಂತ ತಾಜ್ ಹೋಟ್ಲಿಗೆ ಕೊಂಡೋಗ್ಬಿಟ್ಟು ನೋಡಪ್ಪ ಇಷ್ಟೆಲ್ಲ ಊಟ ತಿನ್ನೋದನ್ನ ಏನ್ ಮಾಡ್ತಾರೆ ತಿನ್ನೋದಿಲ್ಲ ಅದು ಹೇಳ್ತಲ್ಲ ಹೊಟ್ಟೆ ತುಂಬಿರೋಂಗೆ ಏನಂತ ಜೇನುತುಪ್ಪ ಕೊಟ್ರೆ ಅಂತೆ ಅವ್ನಿಗೆ ಕಹಿ ಅಂತ ಬಿಡ ಅದ್ರ ಅದೇ ಹೊಟ್ಟೆ ಹಸಿದಿರೋ ಹೆಂಗಿರ್ತಂತೆ ಏನಂತಾರೆ ವಿಷ ಕೊಟ್ರೆ ಕಹಿ ಕೊಟ್ರೆ ಹೆಂಗಿರ್ತಾರೆ ನಮ್ಗೆ ವಿಷ ಆಗಿರ್ತಾರೆ ಅದ್ರ ಅದೇ ತರ ಯಾಕಂದ್ರೆ ವ್ಯಾಲ್ಯೂ ಯಾವಾಗ ಗೊತ್ತಾಗೋದು ಇಲ್ಲಿರ್ಬೇಕಾದ್ರೆ ವ್ಯಾಲ್ಯೂ ಗೊತ್ತಾಗೋದು ಅಂದ್ರೆ ಅದನ್ನ ಎಷ್ಟು ಹೇಳ್ತಾರೆ ಮುಂದೆ ಆಮೇಲೆ ಬಡತನ ಮಾಡ್ಬಿಡ ದೇವ್ರೆ ಬಡತನ ಮಾಡ್ಬಿಟ್ಟು ನಾನು ಮೋಸ ಕೈ ಹಾಕ್ಬಿಡ್ತೀನಿ ಅವಾಗ ಏನಾಗ್ತದೆ ನನ್ನಿಂದ ನಿನ್ನ ಮುಖ್ಯ ನಂಬಿದ್ರೆ ದೂಷ ಆಗ್ಬಿಡ್ತಾರೆ ಅಂತಂದ್ರೆ ಅದೇ ಹೊಡ್ಬೇಕಾರೆ ಏನಂತಾರೆ ಕರೆಕ್ಟ್ ಆಗಿ ದೇವ್ರ ಎಷ್ಟು ಬೇಕೋ ಅಷ್ಟು ಇಡು ಅಂತಂದ್ರೆ ಆ ರೀತಿ ಹೊಡ್ಬೇಕಾರೆ ಏನಂತಾರೆ ಈ ಒಂದು ಏನಂತಾರೆ ಕ್ಲಾಸ್ ಆಫ್ ಪೀಪಲ್ ಯಾರಂದ್ರೆ ಓವರ್ಕಮ್ ಮಾಡಿದ್ರೆ ಅಂತ ಒಂದು ಕ್ಲಾಸ್ ಆಫ್ ಪೀಪಲ್ ಅದರ ದೇವ್ರ ಮೇಲೆ ನಂಬಿಕೆ ಇರೋದ್ರಿಂದ ಕಮ್ಮಿ ಇರೋದ್ರಿಂದ ಏನ್ ಮಾಡ್ತಾರೆ ಉಪದ್ರವ ಹಾಕ್ಬೇಕು ಉಪದ್ರವ ಏನ್ ಬಿಡ್ತಾವ ದೇವ್ರ ವ್ಯಾಲಿನ ಅವಾಗ ರೇಸ್ ಮಾಡ್ಕೊಂಡು ಮುಂತರ ಅವಾಗ ಬರ್ತಾ ಅದನ್ನ ನೋಡ್ಬೇಕಾದ್ರೆ ಅಂತಾರೆ ಈ ಒಂದು ಎರಡು ಕ್ಲಾಸ್ ಆಫ್ ಪೀಪಲ್ ಡಿಫ್ರೆನ್ಸಿಯೇಷನ್ ಅಂತ ಹೇಳ್ತಾರೆ ಅದರ ಉದ್ದರ ಹೇಳ್ಬೇಕು ವಲಿನಲ್ಲಿ ಅದರ ಅದು ಓವರ್ಕಮಿಂಗ್ ಮತ್ತೆ ನಾಟ್ ಓವರ್ಕಮಿಂಗ್ ಅದರ ನೆಕ್ಸ್ಟ್ ಪ್ಯಾರಾಗ್ರಾಫ್ ದಂಡೆ ನೀವು ಯಾವಾಗಲೂ ತಪ್ಪಿನ ಪುರಾವೆ ಅಥವಾ ಕರ್ತನ ಒಪ್ಪದಿರುವಿಕೆಯ ಸಾಕ್ಷಿ ಇರಿಸುವುದಿಲ್ಲ ಅದಕ್ಕೆ ನೋಡ್ಬೇಕಾದ್ರೆ ಈ ತರ ಆಂಗಲ್ ನೋಡ್ಬೇಕಾದ್ರೆ ಯಾವಾಗೂ ನಮ್ಮ ಲೈಫಲ್ಲಿ ಬರೀ ಟ್ರಯಲ್ಸ್ ಅಥವಾ ಅದೇ ನಮ್ಮನ್ನ ಏನೋ ಒಂದು ಕರೆಕ್ಷನ್ ಮಾಡ್ತಾರೆ ಅಂತ ಅಂದ ತಕ್ಷಣ ಏನ್ರಿ ನಾವೇನೋ ದೊಡ್ಡ ತಪ್ಪಾಗ್ಬಿಡಿದ್ರೆ ಅಂತ ಅರ್ಥ ಅಲ್ಲ ಅದರ ಯಾವಾಗೋ ಏನಂತಾರೆ ನಮಗೆ ಜೀವನದಲ್ಲಿ ಏನೋ ಒಂದು ಕಡೆ ಒಂದು ಯಾವ್ದೋ ರೀತಿಯಲ್ಲಿ ದೇವ್ರ ಪರೀಕ್ಷೆ ಮಾಡಿ ನಮ್ಮ ತಿದ್ದಕ್ಕೆ ಪ್ರಯತ್ನ ಮಾಡ್ತಾ ಇರ್ಬೇಕಲ್ಲ ಹಂಗೇನೋ ಓ ಏನೋ ತಪ್ಪಾಗ್ಬಿಡಿದ್ರಿ ಅಂತ ಮಿಸ್ಟೇಕ್ ಅಲ್ಲ ಒಂದು ಪಾಯಿಂಟ್ ಅಲ್ಲ ಅದರ ಇವಾಗ ಏನೋ ಆಗ್ಬಿಡ್ತಾರೆ ದಿಢೀರ್ ಅಂತ ಆಕ್ಸಿಡೆಂಟ್ ಆಗ್ಬಿಡ್ತಾರೆ ಬಿಡಿದ್ರ ಕೈಯೋ ಕಾಲಗ ನಮ್ಗೆ ಏನಾಗ್ತದೆ ಏಟ್ ಬಿಟ್ಬಿಡ್ತೇವೆ ಬಿಡಿದ್ರು ಅವಾಗ ನಮ್ಗೆ ಏನು ಬರ್ತಾರೆ ಓ ದೇವ್ರೆ ಏನು ತಪ್ಪಾಗ್ಬಿಡಿದೀನಿ ಅಂತ ಫಸ್ಟ್ ಬರೋದಲ್ಲ ಅದು ಏನು ಹೇಳ್ತಾ ಅಂದರೆ ಎವ್ರಿ ಟೈಮು ಏನದು ಅಂತ ಇದು ಇದೆಲ್ಲ ನಾವು ತಪ್ಪು ಮಾಡಿದ್ರಕ್ಕೋಸ್ಕರ ದೇವ್ರಿಗೆ ಮಾಡ್ತಾರೆ ಅಂತಂದ್ಬಿಟ್ಟಲ್ವಂತೆ ಅದರ ಅದೇ ರೀತಿ ದೇವ್ರ ನಮ್ಮ ಹತ್ರ ಏನಂತಾರೆ ಬೇಜಾರು ಮಾಡ್ಕೊಂಡ್ಬಿಟ್ರೆ ಅಂತಬಿಟ್ಟು ಅದು ಪಾಯಿಂಟ್ ಅಲ್ವಂತೆ ಹಾಂ ನೆಕ್ಸ್ಟ್ ಪಾಯಿಂಟ್ ಏನಂತ ಇದು ನೋಡ್ರ ಏನಂತಾರೆ ನಮ್ ಲೈಫ್ ಇದ್ರ ಬರ್ತವೆ ಅಂತಾರೆ ಏನಂದ್ರೆ ಎವ್ರಿ ಟೈಮ್ ಡಿಸೊಬಿಡಿಯೆಂಟ್ಸ್ ಅಲ್ವಂತೆ ಕೆಲವೊಂದ್ಸಲ ದೇವ್ರಿಗೆ ಒಬಿಡಿಯೆಂಟ್ ಆಗಿರ್ಬೇಕ್ರೆ ನಮ್ಮಲ್ಲಿರೋಂಥದ್ದು ಎಲ್ಲವನ್ನೂ ನಾವು ದೇವ್ರಿಗೋಸ್ಕರ ತ್ಯಾಗ ಮಾಡಿ ನಡೀತಾ ಇರಬೇಕು ಕೂಡ ಅವಾಗ ಏನಂತಾರೆ ಇವೆಲ್ಲ ಉಪದ್ರವಗಳು ತೊಂದರೆಗಳು ಬರೋದಕ್ಕೆ ಸಾಧ್ಯ ಇಲ್ಲ ಏನಂದ್ರೆ ಇದು ದೇವ್ರಿಗೋಸ್ಕರ ನಾವು ಬಿಟ್ಕೊಡ್ತಾರಿಂದ ನಮ್ಮ ಜೀವನದಲ್ಲಿ ಆಗಂತ ಒಂದು ಅನೇಕ ಒಂದು ಎಂತಾರೆ ಒಂದು ವೇದನೆಗಳು ಅಥವಾ ಅನೇಕ ಒಂದು ಸಂಕಟಗಳು ಅನೇಕ ಒಂದು ತೊಂದರೆಗಳು ಅಂತ ಏನ್ ಮಾಡ್ತಾರೆ ಹೇಳ್ತಾರೆ ಅದರ ಎಕ್ಸಾಂಪಲ್ ನೋಡ್ಬೇಕಾದ್ರೆ ನಮ್ಮ ಜೀಸಸ್ ಕ್ರೈಸ್ಟ್ ಅದರ ಜೀಸಸ್ ಕ್ರೈಸ್ಟ್ ಯಾವ ತಪ್ಪ ಮಾಡಿದಿರೋ ಅವ್ರ ಜೀವನದಲ್ಲಿ ಇರೋಂತ ಉಪದ್ರವ ಅಷ್ಟು ಉಪದ್ರವ ಯಾರಿಗೂ ಬರಲಿಲ್ಲ ಬಿಡಿ ಅಲ್ವರ ಅವ್ರು ಬಂದಿರೋ ಉಪದ್ರವದಲ್ಲಿ ನಮ್ಗೆ 10% ಬಂದಿದ್ಯಾ ಅಂತ ಹೇಳ್ಬೋದು ಅಷ್ಟೇ ಅದರ ಆದ್ರೆ ಅವ್ರು ಬಂದಿರೋದು ಉಪದ್ರವಗಳು ಏನಕ್ಕೆ ಬಂದಂಗ್ರೆ ಅಂದ್ರೆ ಯೇಸು ಕ್ರಿಸ್ತ ದೊಡ್ಡ ಪಾಪಿ ಆಗಿದ್ರ ಅಥವಾ ತುಂಬಾ ಎಲ್ಲ ಭಯಂಕರ ತಪ್ಪಾಗ್ಬಿಡ್ತಾರ ದೇವ್ರು ಅಷ್ಟೊಂದು ನೋಡ್ಬಿಟ್ರ ಅವ್ರಿಗೆ ಇಲ್ವಲ್ಲ ಮತ್ತೇನಕ್ಕೆ ಅದೆಲ್ಲ ಏನಕ್ಕೆ ಕ್ರೈಸ್ಟಿಗೆ ಟೆಸ್ಟ್ ಕರೆಕ್ಟಾ ಕ್ರೈಸ್ಟಿಗೆ ಏನು ಮಾಡಿದ್ ದೇವ್ರು ಟೆಸ್ಟ್ ಮಾಡೋದು ಇದೇ ಥರ ನಮ್ಮ ಜೀವನದಲ್ಲಿ ಬರ್ತಾ ಇದ್ದಂದ್ರೆ ಎಲ್ಲಾನು ಶಿಕ್ಷೆ ಅಲ್ಲ ಏನ್ರಿ ಎಲ್ಲ ಕೆಲವೊಂದು ಏನಂತ ಇದು ಟೆಸ್ಟ್ ಪರೀಕ್ಷೆ ಅಂದ್ರೆ ನಾವು ಏನು ಇದುವರೆಗೂ ನಾವು ಕಲಿತು ಸ್ಥಿರವಾಗಿ ನಿಂತಿದ್ದೀರೋ ಆದ್ರೆ ದೇವ್ರು ಏನ್ ಮಾಡ್ತಾರೆ ನಮ್ಗೆ ಇವಾಗ ಪರೀಕ್ಷೆ ಕೊಡ್ತಾರೆ ಅಂದ್ರೆ ಹೆಂಗಪ್ಪ ನಿಂತ್ಕೊಂಡು ನೋಡೋಣ ಅಂದ್ಬಿಟ್ಟು ಇವಾಗ ಎಲ್ಲ ಸ್ಕೂಲಲ್ಲಿ ಎಲ್ಲ ಪಾಠ ಎಲ್ಲ ಹೇಳ್ಕೊಂಡು ಬಂದು ನೆಕ್ಸ್ಟ್ ಏನ್ ಮಾಡ್ತಾರೆ ಕಲ್ತಾನೋ ಇಲ್ಲ ಅಂತ ಹೆಂಗ್ ಕಲಿತಿದ್ರೆ ಎಸ್ ಎಕ್ಸಾಮ್ ಆ ಎಕ್ಸಾಮ್ ನಲ್ಲಿ ಫೇಲ್ ಆಯ್ತು ಅಂದ್ರೆ ಇಷ್ಟು ಕಲ್ತಿರೋದಲ್ಲ ಏನು ವೇಸ್ಟ್ ತಿರ್ಗ ಬರೀ ಹಿಂದೆ ಅಂತಾರೆ ಅವ್ರು ಆಯ್ತಾರೆ ನಿಂತು ನೆಕ್ಸ್ಟ್ ಮುಂದಕ್ಕೆ ಹೋದ್ವಿ ವಾಲಿಯಮ್ನಲ್ಲಿ ಹ್ಞೂ ತನ್ನ ಮೇಲೆ ಹೊತ್ತುಕೊಂಡ
ಮಾಡಿದಾಗ ತನ್ನ ಸ್ವಂತದಲ್ಲದ ಅಪರಾಧಗಳ ಕಾರಣ ದಂಡನೆಗೊಳಗಾಗಿರುವಂತೆ ಆತನ ಅನುಯಾಯಿಗಳು ಸಹ ತಮ್ಮದಲ್ಲದ ತಪ್ಪುಗಳಿಗಾಗಿ ಬೇರೆಯವರು ಮಾಡಿದ ಅಪರಾಧಗಳ ಕಾರಣ ಹಲವು ಸಾರಿ ಅಂತಹ ದಂಡನೆಗಳಿಗೆ ಒಳಗಾಗುತ್ತಾರೆ. ನೋಡ್ರಾ ಹೇಳ್ತಾರೆ ಕ್ರೈಸ್ಟ್ ಕೂಡ ತನ್ನ ಸ್ವಂತ ಪಾಪಗಳಿಗಾಗಿ ಏನಂತ ದಂಡನೆಯನ್ನು ಅನುಭವಿಸಿಲ್ಲ. ಇದೇ ತರ ಕ್ರಿಸ್ತನ ಒಂದು ಶಿಷ್ಯನು ಕೂಡ ಅವರ ಯಜ್ಞ ನಡೀತಿರ್ಬೇಕು ಅವ್ರೇನ್ ಮಾಡಲ್ಲ ಸ್ವಂತಕ್ಕೋಸ್ಕರ ಅನುಭವಿಸೋದಂತಲ್ಲ ಕ್ರಿಸ್ತ ನಿಮಿತ್ತವಾಗೋ ಸತ್ಯ ನಿಮಿತ್ತವಾಗೋ ಏನೋ ಒಂದು ರಿಸ್ಕ್ ತಗೊಂಡ್ಬೇಕು ಅವ್ರಿಗೆ ಏನಾಗ್ತದೆ ಬರುವಂತ ಒಂದು ಉಪದ್ರವಗಳು ಇವೆಲ್ಲ ಒಂಬಿಟ್ಟು ಹೇಳ್ತಾರೆ ದೇವರ ಒಂದು ದೃಷ್ಟಿಯಲ್ಲಿ ಶಿಕ್ಷೆಗಳು ಅಲ್ಲ ಅಂತ ಏನ್ ಮಾಡ್ತಾರೆ ಅದ್ ಹೇಳ್ತಾರೆ. ಅದರ ಅದೇ ನೋಡ್ಬೇಕ್ರೆ ಇಂಥ ಒಂದು ಉಪದ್ರವ ಉಳಿತು ಅಂದ್ರೆ ನಾವು ಜೀವನದಲ್ಲಿ ಮಾಡಕ್ಕೋ ತುಂಬಾ ಸಂತೋಷ ಪಡ್ಬೇಕು ಹೊರತು ದುಃಖ ಪಡಕ್ ಹೋಗ್ಬಾರ್ದು. ನೋಡಿ ನೆಕ್ಸ್ಟ್ ಹೇಳ್ತಾರೆ ನೋಡಿ ಮುಂದಕ್ಕೆ ಉಳಿದಿದ್ದನ್ನು ಏನ್ ಮಾಡ್ತೀನಿ ಶರೀರದಲ್ಲಿ ಅನುಭವಿಸಿ ತೀರಿಸ್ತೀನಿ ಉಳಿದಿದ್ದನ್ನು ಏನ್ ಮಾಡ್ತೀನಿ ಸಂತೋಷಗಳನ್ನ ಅನುಭವಿಸ್ತೀನಿ ತುಂಬಾ ಸಂತೋಷ ಪಡ್ತೀನಿ ಅಂತ ಏನ್ ಮಾಡ್ತಾರ ಅಂತಾರೆ ಅವ್ರದ್ದು ಅದೇನ್ ಮಾಡ್ಕೊಳ ದುಃಖ ಪಡೋದಕ್ಕೆ ಹೋಗೋದಿಲ್ಲ ಯಾಕಂದ್ರೆ ಇದೊಂದು ಮಹಾ ಭಾಗ್ಯ ಅದರ ಕ್ರಿಸ್ತನ ಒಂದು ಏನಂತಾರೆ ಕಷ್ಟ ಸಂಕಟದಲ್ಲಿ ಅನುಭವಿಸಕ್ಕೆ ದೇವ್ ಕೊಟ್ಟಿದ್ದಂತ ಒಂದು ಕೃಪೆ ಅಂದ್ರೆ ಇದೆಲ್ಲರಿಗೂ ಏನಾಗಲ್ಲ ಸಿಕ್ಕೋದಿಲ್ಲ ಯಾಕಂದ್ರೆ ಕ್ರಿಸ್ತನ ಜೊತೆಗೆ ಅನುಭವಿಸಿದ್ರೆ ನೆಕ್ಸ್ಟ್ ಏನಾಗ್ತೀರಿ ಕ್ರಿಸ್ತನ ಜೊತೆಗೆ ಏನ್ ಮಾಡ್ತೀರಿ ಅದರ ಪಾಲ್ಗೊಳ್ತೀರಿ ಆಳ್ವಿಕೆ ಮಾಡ್ತೀರಿ ಅದರ ಇವಾಗ ಕ್ರಿಸ್ತನ ಜೊತೆಗೆ ಆಳ್ವಿಕೆ ಮಾಡ್ಬೇಕಾದ್ರೆ ನಮ್ಮ ನಿಮ್ದಲ್ಲಿ ಏನಿರ್ಬೇಕು ಉಪದ್ರವಗಳು ಇರ್ಬೇಕು ಉಪದ್ರವಗಳು ಇಲ್ಲ ಅಂತಂದ್ರೆ ಅವತ್ತು ಆಳ್ವಿಕೆ ಮಾಡಕ್ಕೆ ಸಾಧ್ಯನಾ ಅಂದ್ರೆ ಉಪದ್ರವಗಳು ಬಂತು ಮಾಡಕ್ಕೆ ತುಂಬಾ ಸಂತೋಷ ಅದೇ ಅಪೋಸ್ತಲರು ಹೇಳ್ತಲ್ಲ ಅಂದ್ರೆ ಕ್ರಿಸ್ತನ ಒಂದು ದೇಹದಲ್ಲಿ ಇರುವಂತ ಶ್ರಮೆಗಳನ್ನ ಅಂತ ಉಳಿದಿರೋ ಶ್ರಮೆಗಳನ್ನ ಅನುಭವಿಸ್ತೀನಿ ಏನ್ ಮಾಡಿ ತುಂಬಾ ಸಂತೋಷ ಪಡ್ತೀನಿ ಅಂತ ಹೇಳ್ಬೇಕಾದ್ರೆ ಇವೆಲ್ಲ ಆಪರ್ಚುನಿಟೀಸ್ ಇವ ಎಲ್ಲರಿಗೆ ಏನಾಗಲ್ಲ ಆಪರ್ಚುನಿಟೀಸ್ ಗಳು ಇನ್ ಸಿಕ್ಕಲ್ಲ ಅಲ್ಲ ನಮ್ಗೆ ಆಪರ್ಚುನಿಟಿ ಸಿಕ್ತು ಅಂದ್ರೆ ಅಟ್ ಎನಿ ಕಾಸ್ಟ್ ಬಿಡಕ್ ಹೋಗ್ಬಾರ್ದು ಅಲ್ರ ಇವಾಗೇನಂತಾರೆ ಯಾರೋ ಒಂದು ಒಳ್ಳೆ ಅವಕಾಶ ಸಿಕ್ತು ಅಂತ ತಿಳ್ಕೊಡ್ರಿ ಅಂತೀನಿ ಅದರ ಒಳ್ಳೆ ಬಿಸ್ನೆಸ್ ಡೀಲ್ ಸಿಕ್ತು ತಿಳ್ಕೊಳ್ಳಿ ಅದರ ಅಥವಾ ಒಳ್ಳೆ ಕೆಲಸ ಆಫರ್ ಸಿಕ್ತು ಅಂದ್ರೆ ನಾನು ಬಿಡ್ತೀರಾ ಅದು ಇಂಥ ಆಫರ್ ಬಿಡಕ್ಕಾಗ್ತದ ಅದರ ಇಲ್ಲಿಂದ ಅಮೆರಿಕಾ ಪಾಪ ಒಂದು 2 ಲಕ್ಷ ಕೊಡ್ತೀವಿ ಅಂದ್ರೆ ನಾವು ದಡ್ಡ ಪೆದ್ದ ಆಗಿದ್ರೆ ಸರಿ ಇಲ್ಲಿ 10,000 ರೂಪಾಯಿ ಬರ್ತಾ ಇದ್ರೆ ನಾವೇನ್ ಮಾಡ್ತೀರಿ ಎಲ್ಲ ಬಿಟ್ಬಿಟ್ಟು ಮತ್ತೆ ಪರವಾಗಿಲ್ಲ ನಾನು ಹೋಗಿ ದೇವ್ರಿಗೆ ಏನ್ ಮಾಡ್ತೀನಿ ಅಲ್ಲೆಲ್ಲ ಬಿಡಿ ಅದೆಲ್ಲ ಕತೆಗಳೇ ಆದ್ರೂ ಕೂಡ ಏನ್ ಮಾಡ್ತೀರಿ ಆಫರ್ ಮಿಸ್ ಮಾಡ್ತೀರಾ ಹೋಯ್ತೀನಿ ನೋಡಿಂತೀನಿ ಅಂದ್ರೆ ಆತರ ಈ ತರ ಒಂದು ಗೋಲ್ಡನ್ ಆಪರ್ಚುನಿಟಿ ಯಾಕಂದ್ರೆ ಕೃಷಿ ಆಳ್ವಿಕೆ ಮಾಡಕ್ಕೆ ಎಲ್ಲರೂ ಕಡಿದಿರ್ತಾರೆ ಆಪರ್ಚುನಿಟಿ ಸಿಗ್ಬೇಕಲ್ಲ ಏನ್ರಿ ಅಲ್ಲಿ ಹೋಗೋದಿಕ್ಕೆ ಈ ಕೊಡಂತ ಒಂದೊಂದು ಟ್ರಯಲ್ಸ್ ಗಳಲ್ಲಿ ಯೂಸ್ ಮಾಡ್ಕೊಂಡೇ ಅಂತಾರೆ ಅವನು ಅವನೇ ಹೇಳ್ತಾರೆ ದೇವ್ರಿಗೆ ಯೋಗ್ಯನ ಬಾಳ ಅಂತಾನು ಅದ್ರ ಅದೇ ಹೇಳ್ತಾರೆ ಎರಡ್ ಕ್ಲಾಸ್ ಆಫ್ ಪೀಪಲ್ ಒಬ್ರು ಏನ್ ಮಾಡ್ತಾರೆ ಇದನ್ನ ಅರ್ಥ ಮಾಡ್ಕೊಂಡು ಇದನ್ನ ಎಂತಾರೆ ಸ್ವೀಕಾರ ಮಾಡೋದು ಇನ್ನೊಬ್ರು ಏನ್ ಮಾಡ್ತಾರೆ ಇದನ್ನೇ ಉಪದ್ರವ ಅಂತ ಅನ್ಸ್ಬಿಡ್ತಾರೆ ಅಯ್ಯೋ ಇದು ಬಂದ್ಬಿಡ್ತಲ್ಲ ಓ ಅವನೇನೋ ಮಾಡ್ಬಿಡಿದೀನಿ ದೇವ್ರ ನಂಗೆ ಏನ್ ಮಾಡ್ತಾವ್ರೆ ಓಹೋ ಹೊಡಿತಾವ್ರಪ್ಪ ಅಂತ ಏನ್ ಮಾಡೋದು ಹಂಗೆ ಕೊರ್ಗಿ 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 ಇಲ್ಗೋಬಿಡುದ ಏನ್ತಾರೆ ಹಂಗೆ ಜಿಗುಪ್ಸೆಗಾಗಿ ಏನಾಗ್ಬಿಡ್ತಾರೆ ಫುಲ್ಲು ಡಿಸ್ಕೈಸ್ ಆಗ್ಬಿಟ್ಟು ಇನ್ನೊಬ್ರು ಹೇಗಿರ್ತಾರೆ ಓಹೋ ಇದು ಬಂತ ಓ ದೇವ್ರ ಏನ್ ಮಾಡ್ತಾರೆ ಅದನ್ನ ಟೆಸ್ಟ್ ಮಾಡೋದಕ್ಕೆ ಬಿಡ್ತಾವ್ರಪ್ಪ ಈ ಟೆಸ್ಟ್ ನಾನೇ ಮಾಡ್ಕೋ ಇವಾಗ ಎಸ್ ಪಾಸ್ ಆಗ್ಬೇಕು ಅಂತ ಏನ್ ಮಾಡ್ತಾರೆ ಇದನ್ನ ಕರೆಕ್ಟ್ ಆಗಿ ಸ್ವೀಕಾರ ಮಾಡಿ ಇದ್ರಲ್ಲಿ ಏನ್ ಕಲಿಬೇಕು ಪಡ ಕಲ್ತ್ಬಿಟ್ಟು ಟಕ್ಕ ಅಂತ ಏನ್ ಮಾಡ್ತಾರೆ ಫೈಟ್ ಮಾಡ್ತೀನಿ ಸ್ಪಿರಿಟ್ ಇವೆರಡಿಗೆ ಹೇಗಿದೆ ಡಿಫ್ರೆನ್ಸ್ ನೋಡಿತೀನಿ ಅದರ ಎರಡು ಸೇಮೆ ಅದ್ರ ರಿಸಲ್ಟ್ ಬೇರೆ ಅದ ಅದಕ್ಕೆ ನೋಡ್ಬೇಕು ಒಂದು ಗ್ರೇಟ್ ಮಟೀರಿಯಲ್ ಇನ್ನೇನ್ ಲ್ಯಾಕ್ ಅಂಡ್ ಫಾರ್ಟ್ ಇದೇ ವಿಟ್ನೆಸ್ ಆಫ್ ದ ಸ್ಪಿರಿಟ್ ಅದರ ಇವಾಗ ಆ ಒಂದು ಮನಸ್ಸಾಕ್ಷಿ ನಮ್ಗೆ ಗೊತ್ತಾಗ್ಬಿಡ್ತದೆ ಅದರ ದೇವ್ರ ಪವಿತ್ರಾತ್ಮ ನಮ್ಗೆ ಈ ತರ ಸಾಕ್ಷಿ ಕೊಡ್ತಾರೆ ಅದರ ಯಾವ ಕ್ಲಾಸ್ಗೆ ಹೋಗ್ತಾ ಇದೀರಿ ನಾವು ಈ ಕ್ವಶನ್ಗಳು ನಮ್ಮ ಮನಸ್ಸುಗಳು ಹಾಕೊಂಡ್ಬಿಟ್ರೆ ನಾವು ಬಂದಿರೋ ಶೋಧನೆಗಳನ್ನ ನಾವು ಯಾವ ತರ ಫೇಸ್ ಮಾಡಿದೀನಿ ನಾವು ಯಾವ ತರ ನಿರ್ಧಾರ ತೊಗೊಂಡಿದ್ದೀನಿ ಇದು ಯಾವ ತರ ಫೈಟ್ ಮಾಡಿದ್ರೆ ನಾವೇ ಮಾಡೋದು ಇವಾಗ ಕ್ವಶನ್ಗೆ ಉತ್ತರ ನಾವೇ ನಮ್ಮ ಮನಸ್ಸಲ್ಲಿ ಉತ್ತರ ಕೊಡ್ಕೊಬೋದು ಅಂದ್ರೆ ಉತ್ತರ ಕೊಡೋದ್ ಮುಖಾಂತರ ನಮ್ಗೆ ಹೆಂಗ್ ಗೊತ್ತಾಗ್ಬಿಡ್ತದೆ ಅಂದ್ರೆ ನಾವು ಎಲ್ಲಪ್ಪ ನಿಂತಿದ್ದೀರಿ ಓಟದಲ್ಲಿ ನಿಂತಿದ್ರೆ ಇಕ್ಕಟ್ಟಾದ ಮಾರ್ಗದಲ್ಲಿ ಹೋಗ್ತಾ ಇದ್ದೀರಾ ಅಥವಾ ನಮ್ಗೆ ಗೊತ್ತಿಲ್ಲ ಬ್ರಾಡ್ವೇ ಏನ್ ಮಾಡ್ತಾ ಇದ್ರಿ ಸ್ಮೂತ್ ಆಗಿ ಹೋಗ್ತಾ ಇದ್ರಿ ಅಂತ ನಾನು ಮಾಡ್ಬೇಕು ಪ್ರಶ್ನೆ ಹಾಕೋಬೇಕು ಅಂದ್ರೆ ಅದೇ ಅಂತಾರೆ ಇದೆ ಒಂದು ವಿಟ್ನೆಸ್ ಆಫ್ ದ ಸ್ಪಿರಿಟ್ ಅಂತ ಹೇಳಿದ್ರು ರಸಲ್ ಅದರ ನೆಕ್ಸ್ಟ್ ಹೇಳ್ತೀನಿ ನೆಕ್ಸ್ಟ್ ಓದಿಂತೀನಿ ಇಲ್ಲ ನಿಮ್ಮ ಪಾಯಿಂಟ್ ಹೇಳ್ತಾರೆ ಪವಿತ್ರ ಆತ್ಮ ಸಾಕ್ಷಿ ಕೊಡ್ತಾರಪ್ಪ ನೆಕ್ಸ್ಟ್ ಇನ್ಯಾವ್ದ್ರ ಬಗ್ಗೆ ಸಾಕ್ಷಿ ಕೊಡ್ತಾರೆ ಪವಿತ್ರಾತ್ಮ ಅಂತ ಹೇಳ್ತಾರೆ ಅದರ ನೋಡಿದ್ರೆ ಪವಿತ್ರಾತ್ಮ ಹೆಂಗ್ ಸಾಕ್ಷಿ ಕೊಡ್ತಾನೆ ಪವಿತ್ರಾತ್ಮ ಒಂದೇನು ಕಿವಿಲ್ ಬಂದಿನ ಹೇಳ್ತಾರ ಅಲ್ವರ ನಮ್ಮ ಮಲ್ಕೊಂಡ್ಬೇಕು ಕನ್ಸಲ್ಲಿ ಬಂದ ಹೇಳ್ತಾರ ಇಲ್ಲ ದೇವ್ರನ್ನ ಬಂದ ನೋಡ್ತಾರ ಹೆಂಗ ಹೇಳೋದ ಮತ್ತೆ ಪವಿತ್ರಾತ್ಮ ಹೆಂಗೆ ಅವ್ರು ಹೇಳಿದ್ರು ಅಂತಾರ ಹೆಂಗ ಹೇಳ್ತಾರೆ ವಾಕ್ಯ ಮುಖ್ಯತ ವಾಕ್ಯದನ್ನ ಬಂದ ಹೇಳ್ತಾರ ಸೋದರ ಮುಖಾಂತರ ಬೈಬಲ್ ಓದ್ತಾ ಇದ್ರೆ ಗೊತ್ತಾಗೋದು ಅದರ ವಾಕ್ಯದ ಮುಖಾಂತರ ಹೇಳ್ತಾರೆ ಟೇಪ್ಗಳು ಹಾಕೊಂಡು ಕೇಳ್ತಾರೆ ವಾಕ್ಯ ಹೇಳ್ತಾರ ಬೈಬಲ್ ಓದ್ಬೇಕು ನಾವು ಕರೆಕ್ಟಾ ಬೈಬಲ್ ಓದ್ಬೇಕು ಅಂದ್ರೆ ವಾಕ್ಯ ಅಲ್ಲಿರ್ಬೇಕು ಎಸ್ ಅವಾಗೆ ನಮ್ಗೆ ಗೊತ್ತಾಗುತ್ತೆ ಅಂದ್ರೆ ಅವಾಗ ನಮ್ಗೆ ಹೇಳ್ತಾರೆ ಓಹ್ ನೋಡಪ್ಪ ಕಂದ ಹಿಂಗ್ ತಪ್ಪು ಮಾಡ್ತಾ ಇದೆಯಪ್ಪ ಹುಷಾರಾಗಿದ್ರೆ ಓ ಅವಾಗೇನ್ ಮೀನಿಂಗ್ ಓಹೋ ದೇವ್ರು ನಮ್ಗೆ ಗೈಡ್ ಮಾಡ್ತಾರಪ್ಪ ಅಂದ್ ಮೀನಿಂಗು
ತಟ ಅದೇ ಹೇಳಿದ ನನಗೆ ತಿಳಿ ನೆಕ್ಸ್ಟ್ ಬೇರೆ ಇನ್ನ ಯಾವ ತರ ಸಾಕ್ಷಿ ಕೇಳ್ಕೊಡ್ತಾರೆ ಇನ್ನ ಯಾವ ತರ ಗೈಡೆನ್ಸ್ ಮಾಡ್ತಾರೆ ಅಂತ ನೋಡಿ ನೆಕ್ಸ್ಟ್ ಹೇಳ್ತಾರೆ ಬೆಳಕಿನಲ್ಲಿ ಕರ್ತನ ಮಕ್ಕಳೆಂದು ಒಪ್ಪಿಕೊಳ್ಳುವ ಪ್ರತಿಯೊಬ್ಬರು ತಮ್ಮಲ್ಲಿ ಆತ್ಮನ ಸಾಕ್ಷಿ ಉಂಟೋ ಇಲ್ಲವೋ ನಾವು ನಿಜವಾಗಿಯೂ ದೇವರ ಮಕ್ಕಳಾಗಿದ್ದೇವೆಯೋ ಎಂದು ತಮ್ಮನ್ನು ತಾವು ಪರೀಕ್ಷಿಸಿಕೊಳ್ಳಬೇಕಾಗುತ್ತದೆ ಮತ್ತು ಈ ಪರೀಕ್ಷೆಯನ್ನು ಆಗಾಗ್ಗೆ ಪುನರಾವರ್ತಿಸಬೇಕಾಗುತ್ತದೆ ನೋಡಿದ್ರ ಈ ಪರೀಕ್ಷೆ ಎಂದೆ ಈ ರೀತಿಯಲ್ಲಿ ಅವರು ತಮ್ಮನ್ನು ಕಾದುಕೊಂಡು ದೇವರ ಪ್ರೀತಿಯಲ್ಲಿ ನೆಲೆಗೊಳಿಸಿ ಆತನ ಆತ್ಮನ ಸಾಕ್ಷಿಯಲ್ಲಿ ಸಂತೋಷ ಪಡಬಹುದಾಗಿದೆ ಏನು ಮಾಡಬೇಕಂತೆ ದಿನನಿತ್ಯ ಮಾಡಬೇಕಂತಿದ್ದ ಇದು ಪರೀಕ್ಷಿಸ್ಕೊಬೇಕಂತೆ ಅದರ ಏನ್ರೆ ಒಂದ್ಸತಿ ಆಗೋಯ್ತಾ ಬಿಟ್ಬಿಡೋದಲ್ಲ ದಿನನಿತ್ಯ ಮಾಡ್ಬೇಕು ನಾನು ಹೆಂಗಿದ್ದೀನಿ ನಾನು ಏನ್ ಮಾಡ್ತಾ ಇದ್ದೀನಿ ಹೆಂಗ್ ಮಾಡ್ಬೇಕು ಅಂತ ಅದ್ಗೆ ಅಂದ್ರೆ ನಮ್ಗೆ ಪ್ರೇಯರ್ ಲೈಫ್ ಕೊಟ್ಟರಲ್ಲ ದೇವರು ಈ ಪ್ರೇಯರ್ ಅಲ್ಲಿ ಮುಖ್ಯವಾಗಿ ಇವೆಲ್ಲ ಅಂಶಗಳು ಏನಾಗಿರ್ಬೇಕು ನಮ್ಗೆ ಅಡಗಿರ್ಬೇಕು ಅದರ ನೀನು ನಿಬಂಧನೆಗಳನ್ನ ಕೈಕೊಂಡು ನಿಮ್ಗೆ ಸಹಾಯ ಮಾಡಿದೇವೆ ಈ ತರ ನಾನು ಮಿಸ್ಟೇಕ್ ಮಾಡಿದೆ ಹಂಗೆ ಸಹಾಯ ಮಾಡೋದು ನೆಕ್ಸ್ಟ್ ಟೈಮ್ ಬರ್ಬೇಕಂದ್ಬಿಟ್ಟು ಈ ತರ ಒಂದು ಪ್ರೇಯರ್ ಇತ್ತು ಅಂದ್ರೆ ಪರ್ಸನಲ್ ಲೈಫ್ ಅಲ್ಲಿ ಏನ್ ಮಾಡೋದು ನೆಕ್ಸ್ಟ್ ಈ ಫೈಟಿಂಗ್ ಸ್ಪಿರಿಟ್ ಅಂತ ಬಂದ್ಬಿಡ್ತಾರೆ ಅಂದ್ರೆ ಆವಾಗ ನಾವೇನ್ ಮಾಡಕ್ ಸಾಧ್ಯ ಅವಾಗ ದೇವ್ರು ಕೊಡಂತ ಎಲ್ಲ ಆಶೀರ್ವಾದಗಳನ್ನ ನೆಕ್ಸ್ಟ್ ಒಂದು ಫೈಟ್ ಮಾಡಕ್ ನಮ್ಗೆ ಏನಾಗ್ತದೆ ಸಹಾಯ ಅದ್ರ ಹೇಳ್ದಲ್ಲ ಇವಾಗ ಮೊಬೈಲ್ ತಗೊಬೇಕು ಡಿಸಿಷನ್ ಹೆಂಗ್ ತಗೊಂತೀರಿ ಫಸ್ಟ್ ಒಬ್ಬರು ಮೊಬೈಲ್ ನೋಡಿದಾಗ ಆಸೆ ಬರ್ತದೆ ಅದಕ್ಕೆ ಏನ್ ಮಾಡ್ತೀರಿ ನೆಕ್ಸ್ಟ್ ನಿದ್ದೆ ಬರಲ ಹೊಡಿತೀನಿ ಬರೀ ಅದೇ ವ್ಯವಸ್ಥೆ ಮಾಡ್ತೀರಿ ಓ ಮೊಬೈಲ್ ಇಟ್ಕೊಳ್ಳದ ಅಂದ್ರೆ ಅದೇ ನೆಕ್ಸ್ಟ್ ಏನ್ ಮಾಡ್ತೀರಿ ದುಡ್ಡು ಕೂಡ್ಸಿಕ್ಕೆ ಶುರು ಮಾಡ್ತೀರಿ ಒಂದು ರೂಪಾಯಿ ಶುರು ಮಾಡ್ತೀರಿ ಆಮೇಲೆ ದುಡ್ಡು ಏನೋ ದೇವ್ರ ರೂಪಾಯಿ ದೇವ್ರ ಆಶೀರ್ವಾದ ಮಾಡಿ ಅದಕ್ಕೆ ಮಾಡ್ತೀರಿ ಹಾ ನೋಡ ಸಕ್ಸಸ್ ಆಯ್ತು ಓಕೆ ಅಂತ ಏನ್ ಮಾಡ್ತೀರಿ ಅದಕ್ಕೆ ಹೋಗಿ ಅದ್ರ ಬಗ್ಗೆ ರಿಸರ್ಚ್ ಮಾಡಿ ಏನ್ ಮಾಡ್ತೀರಿ ರಿಸರ್ಚ್ ಏನಂದ್ರೆ ಎಲ್ಲ ಎಲ್ಲ ತಲೆ ಓಡಿಸದೆ ಅಂದ್ರೆ ಅದು ಇದೆಲ್ಲ ನೋಡ್ಬೇಕ್ರೆ ಪೇಪರ್ ನೋಡ್ಬೇಕ್ರೆ ಅಡ್ರೆಸ್ ನೋಡ್ಬೇಕ್ರೆ ಇಲ್ಲ ಮೀಟ್ ಮಾಡ್ಬೇಕ್ರಿ ಹೆಂಗ್ ತಗೊಂಡ್ರಿ ಹೆಂಗ್ ತಗೊಂಡ್ರಿ ಅದೆಲ್ಲ ಏನ್ ಕತೆಗಳೆಲ್ಲ ಏನ್ ಡೀಟೇಲ್ಸ್ ವಿಚಾರಿಸಲ್ಲ ಈ ತರ ಕ್ಯೂರಿಯಾಸಿಟಿ ಇರ್ಬೇಕು ಇದೇ ತರ ದೇವ್ರ ಮೇಲೆ ಭಕ್ತಿ ವೈರಾಗಿ ಇರ್ಬೇಕು ಅವರ ನಮ್ ಜೀವ ಏನೋ ಇತ್ತು ಅಂದ್ರೆ ಓಹೋ ಇದು ಹೆಂಗಪ್ಪ ಮಾಡೋದು ಈ ಸತಿ ಬಿದ್ದೋಗ್ಬಿಟ್ಟೆ ನೆಕ್ಸ್ಟ್ ಟೈಮ್ ಇದ್ರ ಹತ್ರ ಬಂದ್ರೆ ಹಿಂಗ್ ಬೆನ್ ಟ್ಯಾಕಲ್ ಮಾಡ್ಬೇಕು ಏನ್ ಮಾಡ್ಬೇಕು ಎಲ್ಲಿ ತಗೊಂಬೇಕು ಡಿಸಿಷನ್ ಯಾವ ತರ ತಗೊಂಬೇಕು ಹಿಂಗೆ ಆಗಿರೋಂತ ಅನುಭವದ ಮೇಲೆ ವಾಕ್ಯದ ಆಧಾರದ ಮೇಲೆ ನಾವು ಡಿಸಿಷನ್ ತಗೊಳಕ್ಕೆ ನಮ್ಗೆ ಏನಾಗದ ಸಹಾಯ ಆಗುತ್ತೆ ಅಂದ್ರೆ ಇದೇ ಅಂದ್ರೆ ಅಂದ್ರೆ ಪ್ರಾಕ್ಟಿಕಲಿ ವಾಕಿಂಗ್ ದ ನೆರವೇ ಅಂದ್ರ ಈ ತರ ದಿನ ಮಾಡ್ಬೇಕು ಅಂತ ಹೇಳ್ತಾರೆ ಆಮೇಲೆ ನೋಡಿ ನೆಕ್ಸ್ಟ್ ಹಾ ನಾವು ನಿರಂತರವಾಗಿ ತುರಿಯಲ್ಪಡುತ್ತಿದ್ದೇವೆಯೋ ಹ್ಮ್ ನಾವು ಅಂತಹ ಅನುಭವವನ್ನು ಸಣ್ಣದಾಗಿ ಅಥವಾ ದೊಡ್ಡದಾಗಿ ಅನುಭವಿಸುತ್ತಿದ್ದೇವೋ ಆತ್ಮನ ವಿರುದ್ಧ ಕದನ ಮಾಡುವ ನಮ್ಮ ಮಾಂಸ ಶರೀರದ ಧೋರಣೆಗಳು ಕೋಪ ಮತ್ಸರ ದ್ವೇಷ ಹೊಟ್ಟೆಕಿಚ್ಚು ಕಲಹ ಸ್ವಾರ್ಥ ಒರಟುತನ ಮತ್ತು ಕ್ರಿಸ್ತನಲ್ಲಿ ಜೀವದ ಆತ್ಮಕ್ಕೆ ಪ್ರೀತಿ ಆತ್ಮಕ್ಕೆ ವಿರೋಧವಾದ ಇತರ ಎಲ್ಲಾ ಸಂಗತಿಗಳು ಹೆಚ್ಚು ಅಥವಾ ಕಡಿಮೆ ತ್ವರಿತವಾಗಿ ತೆಗೆದುಹಾಕಲ್ಪಡುತ್ತಿವೆಯೋ ಹಾಗಾದಲ್ಲಿ ನಾವು ಅನುಭವಿಸಲ್ಪಡುವ ಈ ತ್ವರಿತ ಕಾರ್ಯದ ಪ್ರಗತಿಯ ಮಟ್ಟಕ್ಕೆ ನಾವು ನಿಸ್ಸಂದೇಹವಾಗಿ ಸರಿಯಾದ ಮಾರ್ಗದಲ್ಲಿನ ನಮ್ರತೆ ತಾಳ್ಮೆ ಶಾಂತಿ ಸಾಧುತ್ವ ಸಹೋದರ ಕರುಣೆ ಪ್ರೀತಿ ಇವುಗಳಲ್ಲಿನ ಬೆಳವಣಿಗೆಯನ್ನು ಗ್ರಹಿಸಲು ಸಾಧ್ಯವಿಲ್ಲ ಈ ಮಾರ್ಗದಲ್ಲಿ ಜಾಗರೂಕ ಪರೀಕ್ಷೆಯ ನಂತರ ನಿಮಿಷ ಇದನ್ನ ಹೇಳ್ತಾ ಇದ್ರೆ ದಿನಾ ನಮ್ ಲೈಫ್ ಅಲ್ಲಿ ಈ ತರ ಒಂದು ಇತ್ತು ಅಂತಂದ್ರೆ ಅವಾಗ ನಾವೇನ್ ಮಾಡೋದು ಧೈರ್ಯವಾಗಿ ಇರ್ಬೋದು ಅಂತ ಹೇಳ್ತಾರೆ ಅಂದ್ರೆ ಏನ್ರೆ ಇದೆಲ್ಲ ಏನಂದ್ರೆ ದಿನಾ ಈ ತರ ದೇವ್ರು ನಮ್ ಜೀವನದಲ್ಲಿ ಅನುಭವಗಳು ಕೊಟ್ಟು ಕೊಟ್ಟು ಎಲ್ಲ ತೆಗಿತಾವ್ರ ಅಂದ್ರೆ ತುಂಬಾ ಸಂತೋಷ ಪಡ್ಬೇಕಂತೆ ಹೇಗೆ ಸಂತೋಷ ಪಡ್ಬೇಕು ಅಂದ್ರೆ ಅವಾಗ ಕರೆಕ್ಟ್ ಆಗಿದ್ದೀರಿ ನಮ್ಮ ದೇವ್ರು ಏನೋ ಏನ ಕೆಲಸ ಮಾಡ್ಬೇಕು ಅಂತ ಒಂದು ಶುರು ಮಾಡಿರೋದು ಏನಾಗ್ತಿಲ್ಲ ಪ್ರೋಗ್ರೆಸ್ ನಡೀತಾರೆ ಅಂತ ಮೀನಿಂಗು ಅದ್ರೆ ಏನಾಗಿಲ್ಲ ಅಂದ್ರೆ ಮೀನಿಂಗ್ ಅವಾಗ ಪ್ರೋಗ್ರೆಸ್ ಆಯ್ತಲ್ಲ ದೇವ್ರು ಎಷ್ಟೇ ಮಾತು ಹೇಳಿದ್ರು ನಾನು ಕೇಳ್ತಾನೆ ಇಲ್ಲ ಅಂತಂದ್ರೆ ನನಗೆ ನನಗೆ ಮನ್ಸೇ ಬರ್ತಾ ಇಲ್ಲ ಅಂತಂದ್ರೆ ಅವಾಗ ಏನ್ ಮೀನಿಂಗು ದೇವ್ರು ಹೇಳಿದ್ ಏನ್ ಮಾಡ್ತಿಲ್ಲ ನಾನು ಕೇಳ್ತಾ ಇಲ್ಲ ಇಂಪ್ಲಿಮೆಂಟ್ ಮಾಡಕ್ ನನಗೇನಿಲ್ಲ ಮನ್ಸೇ ಇಲ್ಲ ಅಂತಂದ್ಬಿಟ್ಟು ಅಲ್ವರ ಅವಾಗ ಏನ್ ಮೀನಿಂಗು ಆ ಕೊಂಬೆ ನೋಡಕ್ ನೋಡ್ತಾರೆ ನೋಡ್ಬಿಟ್ಟು ಏನ್ ಮಾಡ್ತಾರೆ ಕಟ್ ಮಾಡಿ ಬಿಸಾಯ್ತಾರೆ ಇಲ್ಲ ಏನ್ ಮಾಡ್ತಾರೆ ಅದು ಫುಲ್ ಸಾರ ಸೆಟ್ ಆಗಿ ಸೆಟ್ ನಾಗಿ ಇಟ್ಬಿಡ್ತಾರೆ ಹೆಂಗಾರ ಹೋಗಪ್ಪ ಅಂತಂದ್ಬಿಟ್ಟು ಅದರ ಏನ್ ಮಾಡಲ್ಲ ಅದು ಆ ಇದ್ರಿಂದ ಬೇರೆ ಕೊಂಬುಗಳಿಗೆ ಅಫೆಕ್ಟ್ ಆಗಿರುತ್ತೆ ದೇವ್ರ ಮಾಡಕ್ ಹೋಗಲ್ಲ ಅದನ್ನ ಸಪ್ರೇಟ್ ಆಗಿ ಮಾಡ್ತಾರೆ ಬಿಟ್ಬಿಡ್ತಾರೆ ಅದ್ರ ಅದನ್ನ ಹೇಳ್ತಾರೆ ಈ ತರ ಇತ್ತು ಅಂದ್ರೆ ತುಂಬಾ ಮಾಡಿದವ ಸಂತೋಷ ಪಡ್ಬೇಕು ಅಂತ ಹೇಳ್ತಾರೆ ಅಂದ್ರೆ ಅದು ಏನಂದ್ರೆ ಆ ಅನುಭವಗಳು ಚಿಕ್ಕದೇ ಆಗಿರ್ಬೋದು ದೊಡ್ಡದೇ ಆಗಿರ್ಬೋದು ಅದರ ನಮ್ಮಲ್ಲಿರಂತ ಏನ್ರಿ ಕೋಪ ಮೊಸರ ದ್ವೇಷ ಹೊಟ್ಟೆ ಕಿಚ್ಚು ಅದರ ಈ ತರ ಯಾವುದೇ ಇರ್ಲಿ ಇದನ್ನೆಲ್ಲ ತೆಗೆದಿಕ್ಕೆ ಅದು ಸಹಾಯ ಆಗ್ತಾ ಇತ್ತು ಅಂದ್ರೆ ಅದು ತೆಗೆದಿಕ್ಕೆ ಒಂದು ದೇವ್ರು ಬರ್ತಾವ್ರೆ ಒಂದ್ ಶೋಧನೆ ಕೊಡ್ತಾವ್ರೆ ಇದನ್ನ ಏನ್ ಮಾಡ್ತಾವ ತುಂಬಾ ಥ್ಯಾಂಕ್ಫುಲ್ ಆಗಿರ್ಬೇಕು ಅಂತ ಹೇಳ್ತಾವ್ರ ಹೆಂಗೆ ದೇವ್ರು ತೆಗೆದ್ರು ಅಂದ್ರೆ ಅದು ಯಾವ ಹೇಳ್ತಾನೆ ಎಕ್ಸಾಂಪಲ್ ಅದರ ಏನಂದ್ರೆ ನಮ್ಗೆ ಯಾವಾಗ ದೇವ್ರೆ ಇಮ್ಮಿನ ಕೋಪ ಕೊಡ್ಬಿಡೋದು ಅಂತಂತೀನೋ ಟಕ್ಕಂತ ಅವಾಗ ಏನಾಗೋದು ಅವಾಗ ಕೋಪ ಬರ್ತಾರೆ ಅಂದ್ರೆ ಅವಾಗ ನಾವು ಕೇಳ್ತೀವಿ ದೇವ್ರ ಏನಕ್ಕೆ ಅಂತ ಕೇಳ್ತೀರಿ ಏನಕ್ಕೆ ದೇವ್ರೆ ಯಾಕೆ ಬಂದ್ಬಿಡ್ತೋ ಅಂತಂದ್ರೆ ಏನಕ್ಕೆ ಅವಾಗ ಅವಾಗ ಕೋಪ ಬಿಡೋದಕ್ಕೆ ಮಾಡಿದ್ದ ಕೊಟ್ಟು ಜನ ಕೇಳ್ತಾನಲ್ಲ ಜನ ಏನ್ ಪ್ರೇಯರ್ ಮಾಡ್ತಾನೆ ದೇವ್ರೆ ನೀನೇನ್ ಏನ್ ಮಾಡೋದು ನೀನು ನಾಶ ಮಾಡು ಅಂತ ಹೇಳ್ತಾನೆ ಅಂದ್ರೆ ಆದ್ರೆ ಆಕ್ಚುಲಿ ನೋಡ್ಬೇಕಾರೆ ದೇವ್ರ ಉದ್ದೇಶ ಏನಾಗಿತ್ತು ದೇವ್ರ ಹೇಳ್ತಾರೆ ನೋಡಪ್ಪ ನೀನು ಹೋಗಿ ಹೇಳು ನಾನು ನಿನ್ನೇ ಏನ್ ಮಾಡ್ತೀನಿ ನಾಶ ಮಾಡ್ತೀನಿ ಅಂತ ಹಾಗಾದ್ರೆ ಇವ್ನು ಎಕ್ಸ್ಪೆಕ್ಟ್ ಮಾಡಿದ್ದೇನು
ದೇವ್ ಕಟ್ಟಾಗಿ ನೋಡಕ್ತಾನೆ. ಆಯ್ತರೆ ನೀವಾಗ ಅರ್ಥನೇ ಹೇಳ್ಬೇಕು ಹೇಳ್ತೀನಿ ಅಂತ ಅಂದ್ಬಿಟ್ಟು ಇವನು ಹೋಗ್ಬಿಟ್ಟು ಏನ್ ಮಾಡ್ಬಿಡ್ತಾನೆ, ನಾನು ಹೋಗಿ ಇಲ್ಲಿ ಹೇಳಿದ್ರೆ ಅವ್ರು ಏನಾಗ್ಬಿಡ್ತಾರೆ, ಮಾನಸಾಂತರ ಬಂದ್ಬಿಡ್ತಾರೆ, ಅದಕ್ಕೆ ಬೇಡವೇ ಬಿಡ ಸವಾಸ, ನನ್ನ ಪಾಠ ಇಲ್ಲೇ ಇದ್ಬಿಡೋಣ, ಇವ್ರು ದೇವ್ರ ಏನ್ ಮಾಡೋರು ಡಿಸೈಡ್ ಮಾಡ್ಬಿಟ್ಟಾರೆ ಆಗ್ಲೇ ಬಿಡು ಅಂತ ಏನ್ ಮಾಡ್ತಾರೆ, ಇವ್ರು ಇಲ್ಲೇ ಕೂತ್ ಬಿಡ್ತಾರೆ ನೋಡ್ರಿ ಇರ್ತೀನಿ. ಆದ್ರೆ ಇವ್ರು ಹೋಗಿ ಏನ್ ಮಾಡ್ತಾನೆ, ದೇವ್ರು ಎಷ್ಟೋ ಇದ್ ಮಾಡಿದ್ರೆ ಎಷ್ಟೋ ಸಲ ರೀತಿಯಲ್ಲಿ ಗೈಡ್ ಮಾಡಿ ಹೋಗಿ ಹೇಳ್ತಾನೆ ಅಲ್ವರ ಹೇಳಿದ ತಕ್ಷಣ ಜನಗಳು ಏನ್ ಮಾಡ್ತಾರೆ, ಮನಸ್ಸಂತ್ರ ಬಂದ್ಬಿಡ್ತಾ ಅಂತೀನಿ. ಅದ್ರ ಅವಾಗ ಏನಾಗ್ಬಿಡ್ತೀನಿ, ಕೋಪ ಬಂದ್ಬಿಡ್ತಾ ಅಂತೀನಿ. ಅದ್ರ ನಾನು ಹೇಳಿದ್ದೀನಿ ನೀನ್ ಹೇಳಿದೆ ಮಾಡ್ತಿಲ್ಲ ಅಂತಂದ್ಬಿಟ್ಟು ಆತರ ನೋಡ್ಬೇಕ್ರೆ ನಮ್ಮ ಜೀವನದಲ್ಲಿ ಬರೋಂತ ಎಲ್ಲ ಇದೆಲ್ಲ ಏನ್ ಮಾಡ್ತಾರೆ ದೇವ್ರು ತೆಗೆದಿಕ್ಕೆ ಏನ್ ಮಾಡ್ತಾರೆ ಪ್ರಯತ್ನ ಮಾಡ್ತಾರೆ. ನಾವೇ ನಾವು ಕೆಲಸ ಹೆಂಗಿರ್ತಾರೆ, ನಾವು ಏನ್ ಕೇಳ್ತೇವೆ ಅದು ವಿರುದ್ಧವಾಗಿ ಆಯ್ತದೆ, ಅವಾಗ ಸಂತೋಷ ಪಡ್ಬೇಕು. ಯಾಕೆ ಗೊತ್ತಾ, ಇದ್ರಲ್ಲಿ ವಿರುದ್ಧವಾಗಿ ಆಗೋದಲ್ಲಿ ದೇವ್ರು ಏನ್ ಮಾಡ್ತಾರೆ, ನಾವು ಕೇಳಿದ್ನೇ ನಿರ್ವಹಿಸ್ತಾ ಇರ್ತಾರೆ. ಆದ್ರೆ ಯಾರ ಚಿತ್ರದ ಪ್ರಕಾರ, ಆತನ ಚಿತ್ರದ ಪ್ರಕಾರ ಅಷ್ಟೇ ಅಲ್ವಾ. ಅದಕ್ಕೆ ಏನ್ ಮಾಡ್ತಾರೆ, ಅವ್ರಿಗೆ ಗೊತ್ತು ಯಾವ್ದು ಸರಿ ಅಂತ ಅಂದ್ಬಿಟ್ಟು ಅದಕ್ಕೆ ಏನ್ ಮಾಡ್ತಾರೆ, ಒಂದಲ್ಲ ಒಂದು ರೀತಿಲಿ ದೇವ್ರೇನ್ ಮಾಡೋದು ನಮ್ಗೆ ನಮಗೆ ಸಹಾಯ ಮಾಡ್ತಾರೆ ಅಂದ್ರೆ ಅದೇ ನೋಡ್ಬೇಕು. ಇದಕ್ಕೆ ತುಂಬಾ ಸಂತೋಷ ಪಡ್ಬೇಕು, ಚಿಕ್ಕದೇ ಇರಲಿ ದೊಡ್ಡದೇ ಇರಲಿ ಅಂತ ಏನ್ ಮಾಡ್ತಾರೆ ಅದಕ್ಕೆ ಹೇಳ್ತಾರೆ ಅಲ್ವರ. ಆಮೇಲೆ ನೋಡಿದ್ದೀನಿ ನೆಕ್ಸ್ಟ್, ಈ ಮಾರ್ಗದಲ್ಲಿ ಜಾಗರೂಕ ಪರೀಕ್ಷೆಯ ನಂತರ ಪ್ರಗತಿಯಲ್ಲಿರುವಂತಹ ಅನುಭವಗಳನ್ನು ದೇವರ ವಾಕ್ಯದಲ್ಲಿ ಗುರುತಿಸಿರುವಂತೆ ಅನುಭವಿಸುತ್ತಾರೋ, ಅಂತವರು ದೇವರ ಮುಂದುವರಿದ ತಮ್ಮ ಅಂಗೀಕಾರವನ್ನು ತಿಳಿದುಕೊಳ್ಳುತ್ತಾರೆ, ಯಾಕೆಂದರೆ ಅವರಲ್ಲಿ ಆತ್ಮನ ಸಾಕ್ಷಿ ಇದೆ. ಅದರ ಇಂಥವ್ರು ಏನ್ ಮಾಡಿದ್ರೆ ಸಂಪೂರ್ಣ ಬಂದ್ರೆ ಯಾವಾಗ ದೇವ್ರು ಇಂಥವ್ರನ್ನ ಏನ್ ಮಾಡ್ತಾರೆ ಕೌಂಟ್ ಮಾಡ್ತಿದ್ದಾರೆ. ಅದೇನಂದ್ರೆ ಆ ಒಂದು ಕಿರೀಟ ತಲೆ ಮೇಲೆ ಏನಾಗಿದೆ ಇದೆ ಅಂತ ಒಂದು ಸೈನ್. ಅದ್ರ ಅದೇ ಹೇಳ್ತಾರಲ್ಲ, ಯಾರು ನಿಮ್ಮ ಕಿರೀಟಗಳನ್ನ ಅಪ್ಪರಿಸಿಕೊಳ್ಳದಂತ ನೀವೇನ್ ಮಾಡಿ ತುಂಬಾ ಜಾಗರೂಕತೆ ಇದೆ ಮೀನಿಂಗ್. ಅದ್ರ ಅದಕ್ಕೆ ನಮ್ಗೆ ಬೇರೆಯವ್ರ ಲೈಫ್ ಎಲ್ಲ ನೋಡ್ಬಿಟ್ಟು ನಮ್ಗೆ ಏನಾಗ್ಬಿಡ್ತಾರೆ ಕೆಲವೊಂದು ಸತಿ, ಏನಪ್ಪ ಚೆನ್ನಾಗಿ ಅವರಲ್ಲ ಸ್ಮೂತ್ ಆಗವರಲ್ಲ, ಓ ಹಂಗಾರ ಅವ್ರೇನ ದೇವ್ರ ಮಕ್ಕಳು ಅನ್ಸ್ಬಿಡ್ತಾರೆ, ಹೌದಾ ಇಲ್ವಾ? ಹಾ, ಅದಕ್ಕೆ ನೋಡಿ ಯಂಗ್ಸ್ಟರ್ಸ್ಗೆ ತುಂಬಾ ಇದೇ ಶೋಧನೆ ಅಲ್ವರ. ನೋಡೋ ಅವ್ರೆಲ್ಲ ಚೆನ್ನಾಗಿ ಅವರಲ್ಲ, ನಾವೇಕೆ ಇಷ್ಟು ಕಷ್ಟಪಡ್ಬೇಕು, ಅಥವಾ ನಾಕೆ ದೇವ್ರ ದೃಷ್ಟಿ ಸ್ಯಾಕ್ರಿಫೈಸ್ ಮಾಡ್ಬೇಕು ಅಂತ ಕೆಲಸ ಅನಿಸ್ತದೆ. ಏನೋ ಸ್ಯಾಕ್ರಿಫೈಸ್ ಮಾಡಿದ್ರೆ ನೋಡ್ಬಿಟ್ಟು ಏನೋ ಸ್ಯಾಕ್ರಿಫೈಸ್ ಮಾಡ್ತಲ್ಲ, ಅದು ಕೂಡ ದೇವರೆಲ್ಲ ರೀತಿ ಆಶೀರ್ವಾದ ಕೊಟ್ಟು ಚೆನ್ನಾಗಿ ಹೋದ್ರೆ ಸ್ಮೂತ್ ಆಗೋರೆ ಅವ್ರ ಅವರು ಕೂಡ ಏನಂದ್ರೆ ಅವ್ರು ಕೂಡ ಸತ್ಯ ಮಕ್ಕಳೇ ಅದ್ರ ಅವ ನಮ್ಗೆ ಏನಿಸ್ಬೋದು ನಾನೇಕೆ ಇಷ್ಟು ಕಷ್ಟ ಪಡ್ಬೇಕು ಅಂತಂದ್ರೆ ಕಷ್ಟಪಡ್ರಿ, ಅವ್ರನ್ನ ಹೆಂಗೆ ಕಂಪೇರ್ ಮಾಡ್ತೀರಾ, ಅವ್ರು ಕೊಡ್ಬೇಕಾದ್ರೆ ರಿವಾರ್ಡ್ ಏನ್ ಮಾಡ್ತಾರೆ ದೇವ್ರವ್ರಿಗೆ ಅಲ್ವರ. ಆದ್ರೆ ಇವಾಗ ಹೆಚ್ಚಿನಾಗೆ ಕ್ರಿಸ್ತನ್ಗೆ ಸ್ಯಾಕ್ರಿಫೈಸ್ ಮಾಡಿದ್ರೆ ದೇವ್ರು ನಮ್ಗೆ ಹೆಚ್ಚಿನಾಗಿ ರಿವಾರ್ಡ್ ಕೊಡಲ್ವಾ ಅಲ್ವರ? ಅದೇ ನೋಡ್ಬೇಕು ಇಟ್ಟವರಲ್ಲ ಡಿಫ್ರೆನ್ಸ್ಗಳು, ಡಿವೈನ್ ನೇಚರ್ ಇಟ್ಟರೆ ಏಂಜಲಿಕ್ ನೇಚರ್ ಇಟ್ಟರೆ ಅಲ್ವರ. ಅದೇ ನೋಡ್ಬೇಕು ಡಿಫ್ರೆನ್ಸ್ ಇರ್ತಾರೆ ಇರ್ತಾರೆ, ಕ್ರೀಟ ಕೊಡೋದಲ್ಲ ಪ್ರೈಸ್ ಕೊಡೋದೇ ಇದೆ ಡಿಫ್ರೆನ್ಸ್ ಇದೆ. ಇವಾಗ ಯೋಚನೆ ಮಾಡಿರ್ತೀನಿ ಅಪೋಸ್ಟ್ಲು ಪೋಲ್ ಎಷ್ಟು ಕಷ್ಟಪಟ್ಟು ಕೊಟ್ಟಾರೆ ಅವ್ರು, ಎಷ್ಟೆಲ್ಲ ಪ್ರಯಾಸ ಪಟ್ಟಾರ ಅಪೋಸ್ಟ್ಲು ಪೋಲು. ಅಪೋಸ್ಟ್ಲು ಪೋಲು ಇದಾರೆ, ಇದೇ ಥರ ನೋಡ್ಬೇಕಾದ್ರೆ ಬೈಬಲಲ್ಲಿ ಆಂಡ್ರೂ ಅಪೋಸ್ಟ್ಲು ಥಾಮಸ್ ಅಪೋಸ್ಟ್ಲು ಎಲ್ಲ ಓದಿದ್ದೆ, ಅವ್ರ ಬಗ್ಗೆ ಏನಾದ್ರು ಕೊಟ್ಟಾರಾ? ಅವ್ರು ಇಂಥ ಸಫರ್ ಮಾಡಿದ್ರು, ಇಷ್ಟೆಲ್ಲ ಊರಿಗೆ ಹೋದ್ರು ಅಂತೆಲ್ಲ ಪ್ರಯಾಸ ಮಾಡಿದ್ರು, ಎಲ್ಲ ಕೊಟ್ಟಿದ್ಯಾ? ಅವರು ಸಫರ್ ಮಾಡಿದ್ರೆ ಅದ್ರ ಬಗ್ಗೆ ನಮ್ಗೆ ಅಧಿಕವಾಗಿ ನಮ್ಗೆ ಗೊತ್ತಿಲ್ಲ ಇನ್ಫಾರ್ಮೇಷನ್. ಅಂದ್ರೆ ದೇವ್ರು ಅವ್ರಿಗೆ ರಿವಾರ್ಡ್ ಕೊಟ್ಟಿರಲ್ವಾ? ಅವ್ರಿಗೂ ಕೊಟ್ಟವ್ರೆ, ಇವ್ರಿಗೆ ಕೊಟ್ಟವ್ರೆ. ಇವಾಗ ಇವರಿಬ್ಬರಲ್ಲಿ ಕಂಪೇರ್ ಮಾಡಿದ್ರೆ ಯಾರಿಗಪ್ಪ ಅದು ಅಧಿಕವಾಗಿ ಒಂದು ಒಂದು ಎಂತ ಒಂದು ಗೌರವ, ಅಧಿಕವಾಗಿ ಒಂದು ಇದು ಯಾರಿಗೆ? ಅಪೋಸ್ಟ್ಲ್ ಪೌಲ್ ಅದರ ಎಲ್ಲ ಎಲ್ಲ ದೂತರುಗಳಾಗ್ಲಿ ಎಲ್ಲ ಅಪೋಸ್ಟ್ಲ್ಸ್ ಮುಂದೆ ಕಂಪೇರ್ ಮಾಡೋದು ಅಪೋಸ್ಟ್ಲ್ ಪೌಲ್ ಹೆಂಗವ್ರೆ ಸೂಪರ್ ಅದರ. ಇವಾಗ ಅಪೋಸ್ಟ್ಲ್ ಪೌಲ್ ಕ್ರೈಸ್ಟೇ ಕಂಪೇರ್ ಮಾಡೋದು ಯಾರು ಸೂಪರು? ಕ್ರೈಸ್ಟೇ ಅದರ. ಆದರೂ ಅಪೋಸ್ಟ್ಲ್ ಪೌಲ್ ಈಕ್ವಲ್ ಆಗಿದ್ರು ಸರಿ ಅಂತಾರೆ, ಅಂದ್ರೆ ಈಕ್ವಲ್ ಏನ್ರಿ, ಒಂದು ಲೆವೆಲ್ ಬಂದವರೇನು ಸರಿ, ಯೇಸು ಕ್ರಿಸ್ತನೇ ಏನ್ರಿ ಇವಾಗ ಗ್ರೇಟ್ ಅದರ. ಯಾವ್ದು ನೋಡಿದ್ರೆ ಇವಾಗ ಅಪೋಸ್ಟ್ಲ್ ಪೌಲ್ ಇದಾರೆ, ನೆಕ್ಸ್ಟ್ ನಮ್ಮ ಬ್ರದರ್ ಅಸಲ್ ಇದೆ ಅಂದ್ಕೊಂಡ್ರಿ ಅದರ. ಇದ್ರಲ್ಲಿ ಅಫ್ಕೋರ್ಸ್ ಯಾರಿಗೆ ಇದಾಗಿರ್ತಾರೆ? ಅಪೋಸ್ಟ್ಲ್ ಪೌಲೆ ಅದ್ರ. ಆಯ್ತರ ಬ್ರದರ್ ಅಸಲ್ ಇದಾರೆ, ಆಯ್ತರ ನಾವೆಲ್ಲ ಇದ್ದೀವಿ ಇವರ ಅಪ್ಪಿ ತಪ್ಪಿ ನಾವೇನ ಹೋಗ್ಬಿಟ್ಟ ಅಂದ್ರೆ ಬ್ರದರ್ ಅಸಲ್ ಪಕ್ಕದಲ್ಲಿ ಕೂತಿದ್ರೆ ನಾವ್ ಏನ್ ನೋಡ್ತೀವಿ ಬ್ರದರ್ ಅಸಲ್ ಹೋಗ್ಬಿಟ್ಟ, ಏನ್ ಬಿಡಿ ಸರ್ ಏನ ನಿಮ್ ತರ ನಾನು ಏನ್ ಮಾಡಿದೀನಿ, ಫೈಟ್ ಮಾಡಿ ಬಂದಿ ನೋಡ್ರ ನಾನು ಹಂಗೆ ಎತ್ಕೊಂಡ್ಬಿಟ್ಟೆ ಅಂತ ನಾವ್ ಹೇಳಕ್ತೀರಾ? ನಮ್ ಲೈಫ್ ಕಂಪೇರ್ ಮಾಡಿದ್ರೆ ಬ್ರದರ್ ಅಸಲ್ ಕಂಪೇರ್ ಮಾಡಿದ್ರೆ ಯಾರಿಗೆ ಅಫ್ಕೋರ್ಸ್ ಗ್ರೇಟ್ ಆಗಿರ್ತಾರೆ? ಅಪೋಸ್ಟ್ಲು ಪೌಲ್ ಆಗ್ಲಿ ಬ್ರದರ್ ಅಸಲ್ ಆಗ್ಲಿ ಅಂತ ನಮ್ಗಿಂತ ಗ್ರೇಟ್ ಆಗಿರ್ತಾರೆ. ಅದೇ ತರ ನೋಡ್ಬೇಕ್ರೆ ನಮಗಿಂತ ಒಂದು ಯಾರೋ ಸ್ಯಾಕ್ರಿಫೈಸ್ ಮಾಡಿದ್ರೆ ನಾವು ಅವ್ರ ಬಗ್ಗೆ ಏನ್ ಮಾಡ್ಕೋಬೇಡ ಅಧಿಕವಾಗಿ, ಯಾಕಂದ್ರೆ ಅವ್ರು ಕೊಡ್ಬೇಕಾದ ರಿವಾರ್ಡ್ ಏನ್ ಮಾಡ್ತಾರೆ ದೇವ್ರು ಕೊಡ್ತಾರೆ ಅಷ್ಟೇ ಅಲ್ವರ. ಸರಿ ನೋಡ್ಬೇಕಂದ್ರೆ ದಿಸ್ ಇಸ್ ದ ವಿಟ್ನೆಸ್ ಆಫ್ ದ ಸ್ಪಿರಿಟ್ ಅಂತ ಹೇಳ್ತಾರೆ. ಅದರ ಪವಿತ್ರಾತ್ಮ ಈ ತರ ಸಾಕ್ಷಿ ಕೊಡೋದು ನಾವೇನ್ ಮಾಡ್ಕೋ, ನಮ್ಮ ಜೀವಿತದಲ್ಲಿ ಈ ತರ ನಾವು ಎದುರು ನೋಡ್ಬೇಕು ಅಂತ ಹೇಳ್ತಾರೆ. ಅದರ ಪವಿತ್ರಾತ್ಮ ಅಂದ್ರೆ ದೇವ್ರ ವಾಕ್ಯದ ಮುಖಾಂತರ ನಮ್ಗೇನಾಗ್ಬೇಕು ಈ ತರ ಒಂದು ಸಾಕ್ಷಿ ನಮಗೆ ಸಿಕ್ಬೇಕು, ಆ ಕಾನ್ಫಿಡೆನ್ಸ್ ಅಲ್ವರ. ಅದನ್ನ ನಾವ್ ಎದುರು ನೋಡ್ಬೇಕು ಹೊರತು ಒಂದು ಔಟ್ವರ್ಡ್ ಸೈನ್ ಆಗ್ಲಿ. ಅದು ಹೇಳ್ತಾರಲ್ಲ ಕಳೆದ ಒಂದು ನಾಲ್ಕೈದು ವಾರದ ಅದೇ ನೋಡಿದ್ವಿ, ಔಟ್ವರ್ಡ್ ಸೈನ್ಗಳು ಏನ್ರಿ, ಸಮಾಧಾನವಾಗಿರೋದು ಏನ್ರಿ, ಯಾವ ತರ ಕುಟುಂಬದಲ್ಲಿ ಅಥವಾ ಸಂಸಾರದಲ್ಲಿ ಅಥವಾ ನಮ್ಮ ಜೀವನದಲ್ಲಿ ಎಲ್ಲ ರೀತಿಯಲ್ಲಿ ಸಮಾಧಾನ ಇರೋದು ಅದು ಸಾಕ್ಷಿ ಅಲ್ಲ ಅಲ್ವರ. ಎಲ್ಲ ರೀತಿಯಲ್ಲಿ ನಮ್ಗೆ ಬೇಕಂತೆಲ್ಲ ಸೌಕರ್ಯ ಹೇಳ್ಕೊಡೋದು ಅದು ಸಾಕ್ಷಿ ಅಲ್ಲ. ಬೇಕಂತ ಎಲ್ಲ ರೀತಿಯಲ್ಲಿ ಆಶೀರ್ವಾದ ಮಾಡಿ ಲಕ್ಸುರಿಯಸ್ ಆಗಿರೋದು ಅದು ಸಾಕ್ಷಿ ಅಲ್ಲ. ಅಥವಾ ಏನಂತಾರೆ ದೇವ್ರ ಕನ್ಸಲ್ ಮುಖಾಂತರ ಮಾತಾಡೋದಾಗ್ಲಿ ಬ್ಯಾಬಲನ್ ಹೇಳ್ತಾರಲ್ಲ ಅದು ಕೂಡ ಸಾಕ್ಷಿ ಅಲ್ಲ. ದೇವ್ರೇನೋ ಮಾತಾಡ್ಬಿಟ್ರು ಅಂತ ಏನೋ ವಾಣಿ ಬಂದ್ಬಿಡ್ತು ಅಂತ ಹೇಳೋದು ಅದು ಕೂಡ ಸಾಕ್ಷಿ ಅಲ್ಲ. ಇವೆಲ್ಲ ಏನ್ರಿ ಯಾವುದು, ಇವೆಲ್ಲ ಯಾವುದು ಸಾಕ್ಷಿ ಅಂತ ಏನ್ ಮಾಡೋದು ಅದಕ್ಕೆ ನೋಡಿದ್ವಿ. ಏನ್ ಸಾಕ್ಷಿ ಕರೆಕ್ಟಾಗಿ
ವಾಕ್ಯದ ಮುಖಾಂತರ ವಾಕ್ಯದ ಪಕ್ಕ ನಡೀತಾ ಇದೀನ ದಟ್ ಈಸ್ ದ ಓನ್ಲಿ ವಿಟ್ನೆಸ್ ಅದರ ಅದನ್ನ ಏನ್ ಮಾಡುದು ಪಾಯಿಂಟ್ ಅದರ ಇವರು ನೋಡಿ ನೆಕ್ಸ್ಟ್ ನೆಕ್ಸ್ಟ್ ಪ್ಯಾರಾಗ್ರಾಫ್ ಓದಿಂತೀನಿ ಹೇಳ್ತಾರೆ ಇನ್ನೊಂದು ಇನ್ನೊಂದು ತರ ಸಾಕ್ಷಿ ನೋಡ್ರಿ ಏನ್ ಹೇಳ್ತಾರೆ ಇನ್ನೊಂದು ವಚನ ಹೇಳ್ತಾರೆ ನೋಡ್ತೀನಿ ಒಂದನೇ ಯೋಹಾನ 5:18 ಒಂದನೇ ಯೋಹಾನ 5:18 ನೋಡ್ರ ದೇವರಿಂದ ಹುಟ್ಟಿರೋನು ಪಾಪ ಮಾಡೋಕೇನಿಲ್ಲ ಸಾಧ್ಯ ಇಲ್ಲ ಅಂತ ಅಂದ್ಬಿಡ್ತದ ಹಂಗಾರೆ ಏನಿದೆ ಅರ್ಥ ಅಲ್ರ ಆಕ್ಚುಲಿ ದೇವರಿಂದ ಹುಟ್ಟಿರೋನು ಅಂತ ಬರುತ್ತಲ್ಲ ಆಕ್ಚುಲಿ ಹುಟ್ಟಿರೋನು ಅಂತ ಬರ್ಬಾರ್ದು ಅಂದ್ರ ದೇವನಲ್ಲೇ ಪೊರಿಂದಿರ್ಕೊಳ್ಳೋನು ಕಟ ಪೊರಿಂದಿರ್ಕೊಳ್ಳೋನು ಪಾವ ಸೇಮಾಟ ಅಲ್ರ ಅಂದ್ರೆ ಯಾವನು ಪಾವ ಸೇರ ಪಾವ ಸಹ್ಯ ಅಂತ ಅಂತ ಹೇಳ್ತಾರೆ ಅಂದ್ರೆ ಅಂದ್ರೆ ಪಾಪ ಏನ್ ಮಾಡಲ್ಲ ಹುಟ್ಟಿರೋದು ಅಂತ ಹೇಳ್ತಾರೆ ಅಂದ್ರೆ ಹುಟ್ಟಿರೋದ್ ಬಗ್ಗೆ ಹೇಳ್ತಾರೆ ಆಕ್ಚುಲಿ ಏನಂದ್ರೆ ಆಕ್ಚುಲಿ ಬಿಗಾಟನ್ ಅಂತ ಹೇಳ್ತಾರೆ ಬಿಗಾಟನ್ ಏನ್ರೆ ಗರ್ಭಧರಣೆ ಆಗಿರೋದು ಪವಿತ್ರಾತ್ಮದಿಂದ ಯಾರು ಗರ್ಭಧರಣೆ ಆಗಿರ್ತಾರೋ ಅವ್ರ ನೂತನ ಸೃಷ್ಟಿ ಅವ್ರು ಯಾವತ್ತೂ ಪಾಪ ಮಾಡೋಕೇನಿಲ್ಲ ಸಾಧ್ಯ ಇಲ್ಲ ಇವನ್ ಅವಲೇನ್ರಿ ಇವನ್ನ ನೂತನ ಸೃಷ್ಟಿಗಳು ಕರೆಕ್ಟ್ ಹಂಗ ನಾವು ಪಾಪ ಮಾಡ್ತಿರೋ ಇಲ್ಲ ಮತ್ತೆ ಹೆಂಗ್ ಮಾಡ್ತೀರಿ ಮತ್ತೆ ಹೆಂಗ್ ವಚನ ಈ ವಚನದ ಅರ್ಥ ಏನೋ ಇದನ್ನ ಬ್ರದರ್ ಅಸಲಿ ಪ್ಯಾರಾಗ್ರಾಫ್ ಅಲ್ಲಿ ಹೇಳ್ತಾರೆ ಓದಿತೀನಿ ಇವಾಗ ದೋಷಗಳಿಗೆ ಸಿಕ್ಕಿ ಬಿದ್ದು ತಮ್ಮ ನಿರ್ಣಯಗಳಲ್ಲಿ ಮಾತುಗಳಲ್ಲಿ ತಪ್ಪು ಮಾಡಬಹುದು ಆದರೆ ಅವರೆಂದೂ ಇಚ್ಛಾಪೂರ್ವಕವಾಗಿ ದೇವರ ನಿಯಮವನ್ನು ಉಲ್ಲಂಘಿಸುವವರಲ್ಲ ನೂತನ ಸೃಷ್ಟಿ ಯಾವಾಗೂ ಏನ್ರಿ ಅಟ್ ಎನಿ ಟೈಮ್ ಆಫ್ ದ ಲೈಫ್ ಪಾಪ ಮಾಡ್ಬೇಕು ಅಂತ ಏನ್ ಮಾಡಲ್ವಂತೆ ತಪ್ಪು ಮಾಡ್ಬೇಕು ಅರ್ಥ ಮಾಡ್ಬೇಕು ದೇವ್ರ ಮಾಡಲೇಬೇಕು ಅಂತ ಮಾಡಕೋಲ್ವಂತೆ ಮಾಡ್ಕೊಂತೆ ಇದು ಮಾಡೋದು ಏನಂತ ಬಿಕಾಸ್ ಆಫ್ ಎಸ್ ಅಂದ್ರೆ ಅಂದ್ರೆ ಮಾಂಸದ ಬಲಹೀನತೆಯಿಂದ ಎಡು ಬಿಡು ಅಂತ ಕಾಣದ ಏನ್ ಮಾಡ್ತಾರೆ ಮಾಡ್ತಾರೆ ಅಷ್ಟೇ ಹೊರತು ಮಾಡ್ಲೇಬೇಕು ಅಂತ ಏನ್ ಮಾಡಕ್ಕೋಗಲ್ಲ ಮಾಡೋದಕ್ಕೆ ಹೋಗಲ್ಲ ಅದೇ ಹೇಳ್ಬೇಕ್ರೆ ನೂತನ ಸೃಷ್ಟಿಯಾದವರು ದೇವರು ಒಂದು ಎಂತ ಸೀಡ್ ಅಂತ ಹೇಳ್ತಾರೆ ಅಂದ್ರೆ ಯಾರಲ್ಲಿ ದೇವ್ರ ಪವಿತ್ರ ಆತ್ಮ ಇರ್ತದೋ ಖಂಡಿತ ಹೋಗೋ ದೇವ್ರ ಯಾವ್ದನ್ನ ಈ ಲೆವೆಲ್ ಬಿಡೋದಕ್ಕೆ ಹೋಗಲ್ಲ ಅಲ್ವರ ಹಂಗಾರೆ ಏನ್ ಮೀನಿಂಗು ಒಂದಲ್ಲ ಒಂದ್ ರೀತಿ ದೇವ್ರು ಮಾಡ್ತಾರ ಅದನ್ನ ಎಚ್ಚರಿಕೆ ಕೊಟ್ಬಿಡ್ತಾರೆ ಒಂದಲ್ಲ ರೀತಿ ಕರೆಕ್ಷನ್ ಮಾಡ್ತಾರೆ ಇದೆಲ್ಲ ಬಿಟ್ಟು ಸೆಕೆಂಡ್ ಡೇಕ್ ಹೋಗ್ತಾರಲ್ಲ ಯೋಚನೆ ಮಾಡಿ ಎಂತ ಮನುಷ್ಯರ್ಬೇಕು ಅದರ ನೋಡಿ ಏನ್ ಹೇಳ್ತಾರೆ ವಾಕ್ಯ ಈ ವಾಕ್ಯ ವಾಕ್ಯನ ಮೀರಿ ಹೋಗಂತವ್ರು ಅದರ ಹಂಗಾರೆ ಏನ್ ಮೀನಿಂಗು ಎಷ್ಟಲ್ಲ ಏನೇ ಮಾಡಿಸ್ರಿ ಅವ್ರು ಏನ್ತಾರೆ ಅವರೆಲ್ಲ ಅದು ಬರಕ್ಕೆ ಸಾಧ್ಯ ಇಲ್ಲ ಅದೇ ಹೇಳ್ಬಿಟ್ರ ಅವ್ರನ್ನಲ್ಲಿ ತಿರುಗಿ ಮಾನಸಾಂತರ ಹುಟ್ಟಿಸೋದು ಅಸಾಧ್ಯ ಅದರ ಇಂಥ ಲೆವೆಲಲ್ಲಿ ಅದೇ ನೋಡ್ಬೇಕು ಹೇಳ್ತಾರೆ ಅಂದ್ರೆ ನಿಜವಾದ ದೇವ್ರ ಪವಿತ್ರಾತ್ಮ ನಮ್ಮಲ್ಲಿ ಇತ್ತು ಅಂದ್ರೆ ಅಂದ್ರೆ ಅವರು ಏನಂದ್ರೆ ಬೈ ಮಿಸ್ಟೇಕ್ ಒಂದೇನೋ ಮಾಡ್ಬೇಕು ಅಂತ ಒಂದು ಇರ್ತದೆ ಆದ್ರೆ ಬೈ ಮಿಸ್ಟೇಕ್ ಆಗಿ ಜಜ್ಮೆಂಟ್ ಏನಾಗ್ಬಿಡ್ತಾರೆ ಹಂಗಾಗೆ ತಗೊಂಡ್ಬಿಡ್ತಾರೆ ಅಂದ್ರೆ ಅದು ತಗೊಂಬೇಕು ಅಂತ ನೋಡಲ್ಲ ಅಂದ್ರೆ ಅವ್ರಿಗೆ ಜಜ್ಮೆಂಟ್ ಗೊತ್ತಿಲ್ದಿರ ತಿಳುವಳಿಕೆ ಇಲ್ದಿರ ಅಥವಾ ಬುದ್ಧಿ ಇಲ್ದಿರ ಇದು ಕರೆಕ್ಟಾಗಿ ಹೆಂಗ್ ಮಾಡ್ಬೇಕು ಅಂತ ಗೊತ್ತಿಲ್ದ್ರೆ ಕಾಣದ ಏನ್ ಮಾಡ್ತಾರೆ ಬೈ ಮಿಸ್ಟೇಕ್ ಆಗಿ ಮಾಡ್ತಾರೆ ಅಷ್ಟೇ ಹೊರತು ಅರೆ ಇದು ಇದೇ ಥರ ತಪ್ಪೇ ಮಾಡ್ಬೇಕು ಓ ನಂಗೆಲ್ಲ ಗೊತ್ತು ಚೆನ್ನಾಗಿ ಅಂತ ಮಾಡಕ್ ಹೋಗಲ್ಲ ಆತರ ಆತರ ಅಂದ್ರೆ ಬೈ ಮಿಸ್ಟೇಕ್ ಆಗ್ತೋಣ ಅಂತ ಒಂದು ಡಿಸಿಷನ್ಸ್ ಆದ್ರೆ ಇದು ಹೆಂಗೆ ಅವ್ರಿಗೆ ಕಂಡಿಡಿಬೋದು ಅಂದ್ರೆ ಈ ಡಿಸಿಷನ್ ಎಲ್ಲ ಮಿಸ್ಟೇಕ್ ಆಗಿದ್ಮೇಲೆ ಅನಂತರ ಗೊತ್ತ ಮಾಡ್ತಾರೆ ಓಹೋ ನಾನು ಮಾಡೋದು ತಪ್ಪು ಅಂತ ರಿಲೀಸ್ ಮಾಡ್ಕೊತಾರ ಅದೇ ಕಂಡಿಡಿಬೋದು ಇದೇನಂದ್ರೆ ದಿಸ್ ಇಸ್ ದ ಸ್ಪಿರಿಟ್ ಆಫ್ ಗಾಡ್ ಅಂದ್ರೆ ದೇವ್ರ ಆತ್ಮ ಇನ್ನೇನಾಗಿದೆ ಅವರಲ್ಲಿ ಇದೆ ಅವ್ನು ಇನ್ನ ದೇವ್ರಿಗೆ ಮೆಚ್ಚಿಕೆ ಬಾಳ್ಬೇಕು ಅಂತ ಇನ್ನ ಅವ್ರಿಗೆ ಮನ್ಸು ಇದೆ ಅಂತ ಅದೇ ನೋಡ್ಬೇಕಾದ್ರೆ ಹೇಳ್ತಾರೆ ಅದೇ ಈ ದಟ್ ಈಸ್ ಬಾರ್ನ್ ಆಫ್ ಗಾಡ್ ಅಂದ್ರೆ ಪವಿತ್ರ ಆತ್ಮದಿಂದ ಹುಟ್ಟಿರೋನು ಯಾವತ್ತೂ ಪಾಪ ಮಾಡಕ್ಕೆ ಸಾಧ್ಯನೇ ಇಲ್ಲ ಅಂತ ಅಂದ್ರು ಹಂಗಾದ್ರೆ ಏನು ಅವನಲ್ಲಿ ಇನ್ನ ನೂತನ ಸೃಷ್ಟಿ ಆಗಿದೆ ಒಂದು ಪುಟ್ಟ ಮಗು ತರ ಇನ್ನ ಬೆಳೀತಾ ಇದೆ ದೇವ್ರ ಲೆಕ್ಕದಲ್ಲಿ ಇನ್ನ ಅವನೇ ಅಂತ ಲೆಕ್ಕ ಆಮೇಲೆ ಅವಾಗ ಏನ್ ಮಾಡ್ಬೇಕು ಅಂದ್ರೆ ಅವಾಗ ಏನ್ ಸಂತೋಷ ಪಡ್ತೀವಿ ಅಂದ್ರೆ ಮನ್ಸಲ್ಲಿ ಅದರ ದೇವ್ರ ಚಿತ್ತ ಮಾಡೋದಕ್ಕೆ ಮಾಡ ತುಂಬಾ ಸಂತೋಷ ಪಡ್ತೀವಿ ಅಂತ ಆಮೇಲೆ ನೋಡ್ರಿ ಏನಂತಾರೆ ಎಂದು ಏನಂತಾರೆ ಮನಸ್ಪೂರ್ವಕವಾಗಿ ಯಾವತ್ತ ಏನ್ ಮಾಡೋಲ್ಲ ಉಲ್ಲಂಘಿಸುದಿಲ್ಲ ಅಂದ್ರೆ ಮನಸ್ಪೂರ್ವಕವಾಗಿ ತಪ್ಪು ಮಾಡ್ಬೇಕು ಅಂತ ಏನ್ ಮಾಡಕ್ ಹೋಗಲ್ಲ ಮಾಡಕ್ ಹೋಗಲ್ಲ ಅಂತ ಅಂದ್ರೆ ಏನ್ ನೋಡಿ ಇವಾಗ ಏನಂದ್ರೆ ಏನೋ ಒಂದು ತಪ್ಪು ಮಾಡ್ಬೇಕು ಅಂತ ಮನ್ಸಿರ್ತ ಎಕ್ಸಾಂಪಲ್ ಅಂದ್ರೆ ಏನಂದ್ರೆ ಟಿವಿ ಅಂದ್ರೆ ಇವಾಗ ಏನೋ ಫುಟ್ಬಾಲ್ ಬರ್ತೈತೆ ಮ್ಯಾಚು ಫುಟ್ಬಾಲ್ ಹೊಡ್ಕೊ ಬರ್ತೈತೆ ಗೊತ್ತಿಲ್ಲ ಅಲ್ವಾ ಸರಿ ಓಕೆ ಐ ಪಿ ಎಲ್ ಈ ಪಿ ಎಲ್ ಏನೋ ಇರ್ತಾವಲ್ಲ ಟಿವಿಲಿ ಅಂದ್ರೆ ನಮಗೆಲ್ಲ ಲೋಕದ ಇರ್ಬೇಕು ನಮ್ಮೆಲ್ಲರಿಗೂ ಒಂದು ಟೆಂಡೆನ್ಸಿ ಇರ್ತಾರೆ ಅಂದ್ರೆ ಯಾವ್ದೊಂದು ವೀಕ್ನೆಸ್ ಅದರ ಫಿಲಮ್ ನೋಡೋ ವೀಕ್ನೆಸ್ಸೋ ಇಲ್ಲ ಕ್ರಿಕೆಟ್ ಮ್ಯಾಚ್ ನೋಡೋ ವೀಕ್ನೆಸ್ಸೋ ಇಲ್ಲ ಟಿವಿಲಿ ಏನೋ ಒಂದು ಸೀರಿಯಲ್ ನೋಡೋ ವೀಕ್ನೆಸ್ ಏನೋ ಒಂದು ಇರ್ತಾರೆ ಅದರ
ಸತ್ಯಕ್ಕೆ ಬಂದ್ಬಿಟ್ರಪ್ಪ ಟಕ್ ಅಂತ ಸತ್ಯಕ್ಕೆ ಬರ್ಬೇಕಾದ್ರೆ ಅಂತಾರೆ, ಅದೆಲ್ಲ ಮಾಡ್ಬಾರ್ದು ಅಂತ ಇರಲಿಲ್ಲ. ಆದರೆ ಮಾಡೋದು ಏನಾಗ್ತದೆ, ನಮ್ಮಲ್ಲಿ ಮೈಂಡ್ ಏನಾಗ್ತದೆ ಕರಪ್ಟ್ ಆಗ್ತದೆ. ಅದರ ಮೈಂಡ್ ಏನು ಕರಪ್ಟ್ ಆಗ್ತದೆ, ಇವಾಗ ಹೇಳಿದ್ರೆ ಮೊಬೈಲ್ ತೊಗೊಂಡ್ಬೇಕು ಡಿಸಿಷನ್ ಹೆಂಗೆ ತೊಂದಿರ್ತಾರೆ. ನೆಕ್ಸ್ಟ್ ಆ ಟಿ ವಿ ನೋಡಿದ್ರೆ ಬೇಕಾದ್ರೆ ಏನಾಗ್ತದೆ, ಓ ಅವನೋಣ ಬಟ್ಟೆ ಹಂಗೆ ಹಾಕೋಣ, ಈ ಫ್ರೆಶ್ ಚೆನ್ನಾಗಿ ಅವನಲ್ಲ, ಕಟಿಂಗ್ ಗಿಟಿಂಗ್ ಹೊಡ್ಸ್ಕೊಂಡು ಕೂಲಿಂಗ್ನೆಸ್ ಹಾಕೊಂಡು ಇದು ಮೀಸಿಂಗ್ ಬಿಟ್ಕೊಂಡು ಹಂಗೆ ಬಿಟ್ಕೊಂಡು ನಾವೇನು ಮಾಡೋಣ, ನೆಕ್ಸ್ಟ್ ಮೀಸೆ ಹೀಗೆ ಬಿಟ್ಕೊಡೋಣ, ಅಲ್ಲ ನೆಕ್ಸ್ಟ್ ಇಲ್ಲಿ ಹಿಂಗೆ ಬಿಟ್ಕೊಡೋಣ, ಹಿಂಗೆ ಬಿಟ್ಕೊಡೋಣ, ಇತ್ತವಲ್ಲ ಏನು ಅದರ ಇಲ್ಲ ಇಲ್ಲ ಐಡಿಯಾ ಬರುತ್ತೋ. ಹಾಂ ಅದು ನೋಡ್ಬಿಟ್ಟೆ, ಅಂದ್ರೆ ಅವ್ನು ನಡೀತಿ ನೋಡು ಹಂಗೆ, ಅಲ್ಲ ಸೊಟ್ಮತಿ ಸುಂದರಪ್ಪ ಹಂಗೆ ಸೊಟ್ಟಕ್ಕೆ ಯೋ ಇದು ಚೆನ್ನಾಗಿತ್ತು ನೋಡೋ ಸ್ಟೈಲ್ ಅಂತ ಮಾಡೋದು. ಅದೇ ಇದೆಲ್ಲ ಎಲ್ಲಿ ಕಾಪಿ ಹಿಡಿಯೋದು, ಲೋಕಲ್ ಹೆಂಗೆ ಮಾಡೋದು ಕರೆಕ್ಟಾ? ಇಷ್ಟೊಂದು ಫ್ಯಾಷನ್ ಇಷ್ಟನ್ನೆಲ್ಲ ಬಂದಿದ್ದು ಟ್ರೆಂಡ್ ಹಿಂಗೆ ಬಂದಿರೋದು, ರಜನಿಕಾಂತ್ ನೋಡ್ಬಿಟ್ಟು ಅಮಿತಾಬ್ ಬಚ್ಚನ್ ನೋಡ್ಕೊಂಡು ಶಾರುಖ್ ಖಾನ್ ನೋಡ್ಕೊಂಡು ಯಾರೋ ನೋಡ್ಕೊಂಡು ಬಂದೈತೆ ಕರೆಕ್ಟಾ? ಈ ಥರ ಇವ್ ನಮ್ಮ ನೋಡಿದ್ರೆ ನಾವು ನೋಡಿದ್ರೆ ನಮ್ಗೆ ನಾವೆಲ್ಲ ಆ ಲೆವೆಲ್ ಮಾಡಿದ್ರೆ ಸರಿ ಒಂದಲ್ಲ ಒಂದು ಗುಣಗಳೇ ಅಂತ ಅಲ್ಲ ತಕ್ಕಂಥ ಮೈಂಡ್ ಇಂಪ್ರೆಸ್ ಆಗ್ಬಿಡ್ತಾವೆ ನೋಡಿ, ಪಟ್ಟ ಅಂತ ಏನಾಗ್ಬಿಡ್ತಾ ಅಲ್ಲಿ ಕೂತ್ಕೊಂಡ್ಬಿಡ್ತಾರೆ. ಅದರ ಇದು ಹೆಂಗೆ ಹೇಳ್ತಾರೆ ಅಂದರೆ, ಸ್ಕೂಲಲ್ಲಿ ಒಂದು ಪಾಠ ಹೇಳ್ಕೊಡಿದ್ರು, ಏನು ಪಾಠ ಅಂದರೆ ಈ ಕೋಳಿ ಮರಿ ತೊಗೊಂಡಿದ್ದೀವಿ, ಈ ಕೋಳಿ ಮರಿ ಹೆಂಗೆ ತಿಂತಾರೆ ಅಂತ. ಈ ಕೋಳಿ ಏನು ಮಾಡ್ತಾರೆ, ಅದು ನೆಲ ಕುಕ್ಕಿ ಕುಕ್ಕಿ ತಿಂತಾರೆ ನೋಡ್ತೀರಾ, ಪುಚ್ಚಿ 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 ತಿಂತಾರೆ. ಅದು ಏನು ಮಾಡ್ತಾರೆ, ಅದು ಅವ್ರ ಅಮ್ಮನ ಗೊತ್ತಿರ್ತಾರೆ ವಯಸ್ಸಾಗಿದ ಮೇಲೆ ಹೇಳ್ತಾರೆ ಎಲ್ಲಿ ಯಾರೈತೆ ಅಂದ್ಬಿಟ್ಟು ಆ ನೆಲ ಕುಟ್ಟಿ 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 ಅದ್ರಲ್ಲಿ ಏನು ಪದಾರ್ಥ ತಿಂತಂತೆ. ಈ ಪಕ್ಕದಲ್ಲಿ ಮಕ್ಕಳು ಇರ್ತಾವೆ ನೋಡಿ, ಮಗು ಚಿಕ್ಕ ಚಿಕ್ಕ ಮಕ್ಕಳು, ಅದೇನು ಮಾಡ್ತವೆ, ಅದೇನು ತಿಂತವೆ, ಅದೇನು ಗೊತ್ತು, ಅದೇನು ಕಲ್ಸ್ಕೊಡೈತಾ, ಅದೇನು ಗೊತ್ತಿಲ್ಲ. ಅದು ಅವ್ರ ಅಮ್ಮ ಮಾಡಿತ್ತು ನೋಡು, ಅವ್ರ ಅಮ್ಮ ಕುಕ್ಕಿ ಕುಕ್ಕಿ ತಿಂದ್ರೆ ಇವ್ರೇನು ಮಾಡ್ತಾರೆ, ನೆಲಕ್ಕೆ ಟಿಕ್ಕಿ 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 ಇದೇನು ಮಾಡ್ತಿದ್ವ, ಅದು ಕುಕ್ತಾನೆ ಇರೋದು. ಅವ್ರ ಅಮ್ಮ ಏನು ಮಾಡ್ತೈತೆ ಅಲ್ಲ ಪದಾರ್ಥ ಇತ್ಕೊಂತೈತಾ, ಅಲ್ಲೇನೋ ಅಕ್ಕಿನೋ ದವಸ ಧಾನ್ಯಗಳೇ ಉಡ್ತೀರ ನೋಡಿ, ಅದೇನಿದೆ ಅದು ಗೊತ್ತಿಲ್ಲ. ಅದೇನು ಮಾಡ್ತಾರೆ, ಶಿಕ್ಷಕಿಂದಲೇ ಏನು ಮಾಡ್ತಾಯಿದ್ವ ತಿನ್ನೋದಕ್ಕೆ ಹೋಯ್ತಾರೆ. ಅದಕ್ಕೆ ಅವ್ರ ಅಮ್ಮ ಏನು ಮಾಡ್ತಾರೆ, ಏನೋ ಆಹಾರ ಸಿಕ್ಕರೆ ಫಸ್ಟ್ ಮಗು ಕೊಡ್ತಾವ ನೋಡಿ, ಬಾಯ್ ತೆಗೆಪ್ಪ ಅಂದಾಕು ಅಂದ್ಬಿಟ್ಟು ಅಲ್ಲರ. ಅದಕ್ಕೇನಿಲ್ಲ, ಅದು ಗೊತ್ತಿರಲ್ಲ. ಅದೇನು ಮಾಡಿದ್ರೆ ಕಾಪಿ ಅಲ್ವರ, ಇದೇ ಥರ ನೋಡ್ಬೇಕಾದ್ರೆ ಏನು ಇವೆಲ್ಲ ಕಾಪಿ ಹೊಡೆಯೋದು ಅಂದ್ರೆ ಇವೆಲ್ಲ ಏನಾಗ್ತದೆ ಇಂಪ್ರೆಸ್ ಆಗ್ತಾ ಹೋಗ್ತೀರಿ. ಅಂದ್ರೆ ಇವಾಗ ಆ ಥರ ಒಂದು ಟೆಂಡೆನ್ಸಿ ಎಲ್ಲರಿಗೂ ಇರ್ತದೆ, ಏನಂದ್ರೆ ಇದು ನೋಡ್ಕೊಂಡು ಎಲ್ಲ ಕಲ್ತಿರೋದು. ಇವಾಗ ಆ ಥರ ನೋಡಿ ನೋಡಿ ನಮ್ಗೆ ಏನಾಗ್ಬಿಡ್ತದೆ, ಯಾವುದೋ ಒಂದು ಫಿಕ್ಸ್ ಆಗ್ಬಿಡ್ತದೆ, ಯಾವುದೋ ಒಂದು ಪ್ರೋಗ್ರಾಮು ಕ್ರಿಕೆಟೋ ಏನೋ ಒಂದು. ಅಂದರೆ ಟಿ ವಿ, ಇವಾಗ ಈ ಎಕ್ಸಾಂಪಲ್ ನಾವು ಟಿ ವಿ ನೋಡೋದು ವೀಕ್ನೆಸ್ ಅಂತ ಹೇಳಿ ಅದರ, ಬಟ್ ಟಕ್ಕಂತ ನಮ್ಮ ಫೇವ್ರೇಟ್ ಪ್ರೋಗ್ರಾಮ್ ಬರ್ತಾ ಇದ್ದಾರೆ. ಆ್ಯಸ್ ಅ ನ್ಯೂ ಕ್ರೀಚರ್, ಒಬ್ಬ ಸತ್ಯಕ್ಕೆ ಬಂದು ಕಾನ್ಸಂಟ್ರೇಷನ್ ಮಾಡಿದ ವ್ಯಕ್ತಿಗೆ ಟಕ್ಕಂತ ಟಿ ವಿ ಹಾಕ್ಬೇಕು ಅಂತ ಮನ್ಸು ಬರ್ತಾರೆ, ಯುವ ಫೇವ್ರೇಟ್ ಪ್ರೋಗ್ರಾಮ್ ಅಂತ. ಅದು ಹಾಕ್ಬಿಟ್ಟು ಹಿಂಗೆ ಟಕ್ಕಂತ ಇನ್ನೇನು ನೋಡೋ ಸಮಯಕ್ಕೆ ಮನ್ಸು ಹಾಕಿ ಇಲ್ಲ ಒಂದು ಕಡೆ ಏನಾಗ್ತದೆ, ಹೌದಪ್ಪ ಇವಾಗ ಮಾಡ್ತಾ ತಪ್ಪು ಅಂತ. ಅವಾಗ ನಮ್ಗೆ ಏನಿಸ್ತದೆ, ಚೆ ಮಾಡ್ಬಿಡ್ದಲ್ಲ ಆಫ್ ಮಾಡ್ಬಿಡೋಣ ಅಂತ ಅನಿಸ್ತದೆ. ಆದರೆ ನಮ್ಮ ಕೈ ಏನಾಗಲ್ಲ ರಿಮೋಟಿಗೆ, ಆ ಟೈಮಲ್ಲಿ ಮಾತ್ರ ಯಾ ಕೈಯೇ ವರ್ಕ್ ಆಗಲ್ಲ ನೋಡ್ರಿ, ಇತ್ತೀರಿ ಲಕ್ಕ ಹೊಡ್ದಂಗೆ ಆಗ್ಬಿಡ್ತದೆ. ಅದರ ಆನ್ ಆಗ್ಬೇಕಾದ್ರೆ ಮಾತ್ರ ಏಟಿ ಇರ್ತಿತ್ತಲ್ಲ, ಆದರೆ ತಿರುಗಿ ಆಫ್ ಮಾಡ್ಬೇಕಾದ್ರೆ ಕೈ ಕಾಲು ಏನಾಗಲ್ಲ, ಓಡೋದಿಲ್ಲ ನಿಂತ್ಕೊಂಡ್ಬಿಡ್ತಾರೆ ನೋಡಿ ಇತ್ತೀನಿ. ಅವಾಗ ಫೈಟಿಂಗು ಒಡೆ ಆನ್ ಮಾಡು, ಏಯ್ ಆಫ್ ಮಾಡು, ಆಫ್ ಮಾಡು, ಆಫ್ ಮಾಡು. ಅದರ ಅದೇ ನೂತನ ಸೃಷ್ಟಿಗೇನಿಲ್ಲ, ಆ್ಯಕ್ಚುಲಿ ವಾಲಂಟಿಯರ್ ಮಾಡ್ಬೇಕು ಅಂತೇನಿಲ್ಲ. ಎಸ್, ಆದರೆ ಬಲ ಎಂತ ಏನು ಮಾಡ್ತದೆ ಮಾಡ್ತಾರೆ ಅದರ. ಆದರೆ ದೇವ್ರು ಏನು ಮಾಡ್ತಂತೆ, ಅದನ್ನು ಒಂದು ಲೆವೆಲ್ವರೆಗೂ ನೋಡ್ತಾರಂತೆ. ಅದೇ ಹೇಳಿದ್ರೆ ಬರ್ತಾರೆ ಹೆಸರು ಹೇಳ್ತಾರೆ, ಮಾಡಬೇಕು ಅಂತೇನಿಲ್ಲ, ರಾಂಗ್ ಡಿಸಿಷನ್. ಯಾಕೆ ರಾಂಗ್ ಡಿಸಿಷನ್ ಬಂತು, ಅಷ್ಟು ಸತ್ಯದಲ್ಲಿ ಬೆಳೆದವರಂತೆ ಮೀನಿಂಗ್. ಅದರ ಸತ್ಯದಲ್ಲಿ ಚೆನ್ನಾಗಿರುತ್ತೆ, ಸತ್ಯದಲ್ಲಿ ಸಖತ್ತ ಊರು ಬಿಟ್ಟಿದ್ದಾರೆ. ಏನಾಗಿರೋದು ಹೇಳಿ ಈ ಸದ್ಗೆ, ಆ ಟಿ ವಿನೇ ಆನ್ ಮಾಡೋಕ್ಕೆ ಮನಸ್ಸೇ ಬರಲ್ಲ. ಅದರ ಟಿ ವಿನೇ ಇಟ್ಕೊಳಲ್ಲ ಬಿಡ್ರಿ. ಅದರ ಇವಾಗ ಟಿ ವಿ ಇದ್ರೆ ತಾನೇ ಆನ್ ಮಾಡಬೇಕು ಅಂತ ಟೆಂಪ್ಟೇಷನ್, ಟಿ ವಿನೇ ಇಲ್ಲ ಅಂದರೆ ಅವಾಗ ರಿಮೋಟ್ ಇಲ್ಲ, ಅವಾಗ ಆನ್ ಮಾಡಬೇಕು ಅಂತೇನಿಲ್ಲ, ಪ್ರಾಬ್ಲಮ್ ಇಲ್ಲ. ಅವಾಗ ಅರ್ಧಕ್ಕದ ಪ್ರಾಬ್ಲಮ್ ಸಾಲ್ವ್ ಆಯ್ತಾ, ಅದಕ್ಕೆ ಮಾಡ್ಬೇಕಾದ್ರೆ ಅಂತಾರೆ ಈ ಥರ. ಇವಾಗ ಈ ಥರ ಇವಾಗ ನೂತನ ಸೃಷ್ಟಿ ಮನಸ್ಸಂಗಿದೆ ನೋಡಿ, ಇವಾಗ ದೇವ್ರ ಅದೇನು ನೋಡೋದು, ಅದೇ ಹೇಳ್ತಾರೆ ಬರ್ತಾರೆ ಹೇಳ್ಬೇಕಂತ ಹೇಳ್ತಾರೆ. ಮಾಡಬೇಕು ಅಂತ ಮಾಡೋಕ್ಕೋಗಲ್ಲ ಮನಸ್ಸಲ್ಲಿ ಇದೆ ಯಾವಾಗ, ಒಳ್ಳೆ ಉದ್ದೇಶ ಇರೋದನ್ನ ದೇವ್ರೇ ಮಾಡ್ತಾರೆ, ಇದನ್ನ ಇದನ್ನ ಅಂಗೀಕಾರ ಮಾಡ್ತಾರೆ ಅಂತ ಹೇಳ್ತಾರೆ. ನಾನು ನೆಕ್ಸ್ಟ್ ಓದಿಷ್ಟು ಮುಂದೆ ಕಾಮಲೆ. ದೇವರ ಚಿತ್ತವನ್ನು ಏನ್ ಮಾಡ್ತಾರೆ ನೆರವೇರಿಸ್ತೇವೆ ಅಂತ ಅಂದ್ರೆ ವಾಲಂಟಿಯರ್ಗೆ ಯಾವತ್ತು ಮಾಡ್ಬೇಕು ಅಂತ ಮಾಡಕ್ ಹೋಗಲ್ಲ, ಬಲ ಇದನ್ನು ಮಾಡ್ತಾ ಇದ್ದ. ಆದ್ರೆ ಯಾವತ್ತು ಹಿಂಗಿದ್ರೆ ಆಯ್ತದ, ಸರಿ ನನ್ನ ನೂತನ ಸೃಷ್ಟಿ ಮನ್ಸು ದೇವ್ರಿಗೆ ಗೊತ್ತು, ಅದರ ದೇವ್ರೆ ನಾನು ನೂತನ ಸೃಷ್ಟಿ ಆಗಿದ್ದೀನಿ, ಹಳೆ ಮನುಷ್ಯ ಇವತ್ತೇನೋ ಕೇಳ್ತಾವನೆ, ಟಿ ವಿಲಿ ಏನೋ ಬರ್ತದೆ ಸ್ಪೆಷಲ್ ಆಗಿ, ದಯವಿಟ್ಟು ಹಾಕೊಂಡು ನೋಡ್ಕೊತೀನಿ, ಬೇಡ ಮಾಡ್ಕೊಂಡ್ಬಿಡೋದು, ನಾನು ಗುಡ್ ಬೈ ಅಂತ ಅಂದ್ಬಿಟ್ಟು ಟಿ ವಿ ಹಾಕೊಂಡ್ಬಿಡೋದು ಆಯ್ತದಾ? ಅದು ಹೆಂಗೆ ಮಾಡ್ದಂಗೆ, ಬೇಕು ಅಂತ ಮಾಡ್ದಂಗೆ. ಅದರ ಅದೇನು ಹೇಳ್ತಾರೆ ಸೂರ್ಯಂಗೆ ಟಾರ್ಚ್ ಅಂದಂಗೆ, ಆ ಥರ ನಾವು ದೇವ್ರಿಗೆ ಏನು ಮಾಡ್ದಂಗೆ, ಇವಾಗ ನಾವು ದೇವ್ರಿಗೆ ಹೇಳ್ತಾರೆ ಸ್ವಲ್ಪ ನೀತಿವಂತಿಗೆ ಹೇಳ್ಕೊಟ್ಟಾಗೆ ಜಸ್ಟಿಫೈ ಮಾಡ್ದಂಗೆ, ಇಲ್ಲ ದೇವ್ರೆ ನಾನು ಹಿಂಗೆ ಮಾಡ್ತಾ ಇದ್ದೀನಿ ಅಂತಾರ. ಅದೇ ಇದ್ನಲ್ಲಿ ಎರಡು ಥರ ಸ್ಪಿಟ್ ಇದೆ. ಅದೇನು ಹೇಳ್ತಾರೆ ಹೇಳ್ಬೇಕಾರೆ, ಹೋಗ್ತಾ ಹೋಗ್ತಾರೆ ಯಾವ ಥರ ಇರಬೇಕು ಅಂದರೆ, ದೇವ್ರ ಚಿತ್ತ ಮಾಡೋದಕ್ಕೋಸ್ಕರ ಯಾವ ಲೆವೆಲ್ಗೆ ಹೋಗ್ಬೇಕು ಅಂತ ಹೇಳ್ತಾರೆ ಅಂದರೆ, ಏನ್ರೀ ನಮ್ದೆಲ್ಲ ನಿರೀಕ್ಷೆ, ಏನ್ರಿ ನಮಗಿರೋಂಥ ಎಲ್ಲ ಬಂಧನಗಳು, ಅದರ ನಮಗಿರೋಂಥ ಎಲ್ಲ ರಿಲೇಷನ್ಶಿಪ್ ಹೋದೋ ಸರಿ ಪರವಾಗಿಲ್ಲ, ನನಗೇನೇ ತೊಂದರೆ ಬರ್ರಿ, ನಾನು ದೇವ್ರಿಗೋಸ್ಕರ ಆಗ್ತೀನಿ, ನಿಂತ್ಕೊಂತೀವಿ ಅಂತ ಮನಸ್ಸಿರಬೇಕು ಅಂತ ಹೇಳ್ತಾರೆ.
ಈ ತರ ಮನಸ್ಸಿದ್ದಿ ಅವಾಗ ಮಾಡಿದ್ರೆ ಅಂತ ಇದು ಅದು ವೀಕ್ನೆಸ್ ಆಫ್ ದ ಫ್ಲೆಶ್. ಆದ್ರೆ ಎಲ್ಲ ಗೊತ್ತಿದ್ದು ಗೊತ್ತಿದ್ದು ಮಾಡಿದ್ರೆ ಅದು ವೀಕ್ನೆಸ್ ಅಲ್ಲ ಅಲ್ವರ. ಅದೇ ನೋಡ್ಬೇಕಂತ ಎರಡು ಡಿಫ್ರೆನ್ಸ್ ಇದೆ ಅದರ. ಏನಂದ್ರೆ ದೇವಸ್ಥ ಸತ್ಯವಸ ನಿಂತ್ಕೋತೀನಿ, ಯಾರು ಏನ್ ಬೇಕೋ ತಿಳ್ಕೊಳ್ಳಪ್ಪ ಅದರ, ಯಾರು ಏನ್ ಬೇಕೋ ತಿಳ್ಕೊಳ್ಳಿ. ಅವ್ನು ಇದ್ರೂ ಪರಲ್ಲ ಇಲ್ದಿದ್ರು ಪರಲ್ಲ, ಅವ್ನ ಸಂಬಂಧ ಇಲ್ದಿರೂ ಪರಲ್ಲ, ಅವ್ನ ಫ್ರೆಂಡ್ಶಿಪ್ ಹೋದ್ರೂ ಪರವಾಗಿಲ್ಲ, ಯಾರು ಏನ್ ತಿಳ್ಕೊಂಡ್ರೆ ಸತ್ಯವಸ ನಿಂತ್ಕೊಂಡ್ಬಿಟ್ಟ ಅವಾಗ ಅವಾಗ ಏನ್ರಿ ಆ ಮನ್ಸಲ್ಲಿ ಮಾಡ್ತೀನಿ ಗೊತ್ತಾ. ಅದೇ ಏನ್ ಮಾಡೋದು ದೇವ್ರು ಎದ್ ನೋಡಂತದ್ದು ಅದರ. ಅದೇ ನೋಡ್ಬೇಕಾದ್ರೆ ಏನಂತಾರೆ, ಈ ತರ ಕೇಸ್ ಕಡೆ ಮೆಜಾರಿಟಿ ಅದರ ಮೆಜಾರಿಟಿ ಈ ಫ್ಯಾಮಿಲಿ ಬರೋ ಪ್ರಾಬ್ಲಮ್ಗಳು ಸತ್ಯಕ್ಕೆ ಬಂದ್ಮೇಲೆ, ಅಥವಾ ನೋಡ್ಬೇಕಾದ್ರೆ ಏನಂದ್ರೆ ಈ ಒಂದು ಸತ್ಯಕ್ಕೆ ಬಂದ್ಮೇಲೆ ಈ ಔಟ್ ಆಫ್ ಫ್ಯಾಮಿಲಿ ರಿಲೇಟಿವ್ಸು ಫ್ರೆಂಡ್ಸು ಇವ್ರದೆಲ್ಲ ಬರೋಂಥ ಪ್ರಾಬ್ಲಮ್ಗಳು ಸೋದನೆಗಳು ಏನಂದ್ರೆ ಇದೇ ಕಾರಣ. ದೇವ್ರಿಗೋಸ್ಕರ ಸತ್ಯಗೋಸ್ಕರ ನಿಂತ್ಕೊಂಡ್ಬಿಟ್ರೆ ಯಾರು ಏನಾದರೂ ಪರಲ್ಲ ಅವ್ನು ಕೇರ್ ಮಾಡೋದು ಇದ್ಬಿಟ್ಟ ಅಂದರೆ ಅರ್ಧಕ್ಕರ್ಧ ಪ್ರಾಬ್ಲಮ್ ನಮ್ಗೆ ಏನಾಗ್ಬಿಡ್ತದೆ ಸಾಲ್ವ್ ಆಗ್ಬಿಡ್ತಾರೆ. ಅದರ ಯಾಕಂದ್ರೆ ನಾವು ಸತ್ಯಕ್ಕೆ ಬಂದ್ಮೇಲೆ ಏನಾಗ್ತದೆ ಅಂದರೆ ಇವನೇನು ತಿಳ್ಕೊಂತಾರೆ ಅವನೇನು ತಿಳ್ಕೊಂತಾರೆ ಅವ್ರೇನು ತಿಳ್ಕೊಂತಾರೆ ಅವರೇನು ಮುದ್ರೆ ನಾನು ಹೆಂಗೆ ಕೇವಲ ಆಗ್ಬಿಡ್ತೀವಿ ಅಂದ್ಬಿಟ್ಟು ಥಿಂಕ್ ಮಾಡಿದವಾಗ ಏನಾಗೋದು ಅವ್ರನ್ನ ಮೆಚ್ಚಿಸೋದಕ್ಕೆ ಏನು ಮಾಡ್ತೀವಿ ನಾವು ಪ್ರಯತ್ನ ಮಾಡ್ತಿದಾರ. ಇವಾಗ ಸತ್ಯಕ್ಕೆ ಬರ್ತೀನಿ ಸತ್ಯಕ್ಕೆ ಬಂದ ನಮ್ಮ ಒಂದು ನಡವಳಿಕೆ ಹೆಂಗಿರ್ತದೆ ಟೋಟಲ್ ಡಿಫ್ರೆಂಟು ಅಲ್ವರ. ಸತ್ಯಕ್ಕೆ ಬರ್ದಿರೋ ಅಂದರೆ ಮನೇಲಿ ಯಾರು ತಿಳ್ಕೊಳ್ಳಿ, ಅಪ್ಪನ ಇರಲಿ ಅಮ್ಮನ ಇರಲಿ ಮಾಮನ ಇರಲಿ ಅತ್ತೆ ಇರಲಿ ಮಾವ ಇರಲಿ ಅಲ್ವಾ, ಅಥವಾ ಫ್ರೆಂಡ್ಸ್ ರಿಲೇಟಿವ್ಸ್ ಯಾರೇ ಇರಲಿ, ಅವ್ರ ನಡವಳಿಕೆ ಹೆಂಗಿರ್ತದೆ ಡಿಫ್ರೆಂಟ್ ಆಗಿರ್ತಾರೆ. ಇವಾಗ ನಮ್ಮ ಬ್ಯಾಗ್ನಲ್ಲಿ ಇರೋದಕ್ಕಿಂತ ಇವಾಗ ಏನಾಗಿರ್ತೀರಿ ಇವಾಗ, ಹಾಂ ಅದಕ್ಕೆ ಆ ಲೆವೆಲೇ ಬೇರೆ ಈ ಲೆವೆಲೇ ಬೇರೆ. ಇವಾಗ ಅವ್ರ ನಡೆ ಇರ್ಬೇಕಾದ್ರೆ ನಮ್ಗೆ ಎನ್ನಿಸ್ಬಿಡ್ತಾರೆ ಖಂಡಿತವಾಗ, ಏನಪ್ಪ ಈ ಥರ ಅವನಲ್ಲ ಒಂಥರ ಕೇವಲವಾಗ ಅವನಲ್ಲ ಅಂತ ಅನ್ನಿಸ್ತಾರೆ. ಅದರ ಅವಾಗ ಅವ್ರ ಮುಂದೆ ಹೆಂಗಿರ್ಬೇಕು ಅನಿಸ್ತದೆ, ನಮ್ಮ ನೋಡಿಸ್ಬೇಕು ನಮ್ಮದು ನಮ್ಮ ಸ್ಟೇಟಸ್ ನೋಡಿಸ್ಬೇಕಲ್ಲ ಅವಾಗ ನಮಗೇನಾಗ್ತೀರಿ ಅವಾಗೆ ಬರೋದು. ಅದನ್ನೆಲ್ಲ ಫಸ್ಟ್ ಬಿಟ್ಬಿಡ್ಬೇಕು ಅಂದ್ರೆ ಅದೇ ಬರೋದ್ರ ರಸ ಹೇಳ್ತಾರಲ್ಲ, ನೂತನ ಸೃಷ್ಟಿ ಆದ್ರೆ ಫಸ್ಟ್ ಇದನ್ನೆಲ್ಲ ಬಿಟ್ಬಿಟ್ಟು ಲೋವರ್ ಲೆವೆಲ್ಗೆ ಬಂದ್ಬಿಡ್ಬೇಕು. ಅದ್ರ ಅದು ಹೇಳ್ತಾರೆ ಯಾವ ಏನಂದ್ರೆ ಆ ವಾಕ್ಯ ಹೇಳ್ಬೇಕು ಹೇಳ್ತಾರೆ, ಇವನ್ ದೋ ಇಟ್ ಶುಡ್ ಡ್ಯಾಶ್ ಅವರ್ ಫಾಂಡೆಸ್ಟ್ ಹೋಪ್ಸ್ ಆ್ಯಂಡ್ ಬ್ರೇಕ್ ಎವ್ರಿ ಟೆಂಡರ್ ಟೈ ಅಂತ ಹೇಳ್ತಾರೆ. ಅದೇನಂದ್ರೆ ಫಾಂಡೆಸ್ಟ್ ಹೋಪ್ ಅಂದರೆ ಎಂತ ಒಂದು ಆಂಬಿಷನ್ಸ್ ಏನ್ಸ್ ಇಟ್ಕೊಂಡಿದ್ದೀವಿ, ಇವೆಲ್ಲ ಹೋದ್ರೂ ಪರ ಇಲ್ಲಪ್ಪ ನಾನು ಸತ್ಯಕ್ಕೋಸ್ ನಿಂತ್ಕೊತೀನಿ ದೇವ್ರಿಗೋಸ್ ನಿಂತ್ಕೊತೀನಿ ಮನೋಭಾವ ಇರಬೇಕು ಅಂತ ಹೇಳ್ತಾರೆ. ಆಮೇಲೆ ನೆಕ್ಸ್ಟ್ ಓದಿಸ್ತ ನೆಕ್ಸ್ಟ್ ನೋಡ್ರ ಅವಾಗೆ ನಾವು ಹೇಳಕ್ ಸಾಧ್ಯ ಏನಂದ್ರೆ ಹೌದಪ್ಪ ಕರೆಕ್ಟ್ ನಾನು ಏನ್ ಮಾಡ್ತೀನಿ ದೇವ್ರಿಗೆ ಕರೆಕ್ಟಾಗಿ ಬಾಳ್ತಾನೆ, ಇದೇ ಒಂದು ಸಾಕ್ಷಿ, ದಿಸ್ ಇಸ್ ದ ವಿಟ್ನೆಸ್ ಆಫ್ ದ ಸ್ಪಿರಿಟ್ ಅಂತ ಹೇಳ್ತಾ ಇದ್ರ. ಅದೇ ನೋಡ್ಬೇಕ್ರೆ ಶಕ್ತಿಗೋಸ ಬಾಲಂಕ ಇರಬೇಕು, ದೇವ್ರ ಮೆಚ್ಚುಗೆ ತಿಳಿಬೇಕು ಅದರ. ಅವಾಗ ಹೆಂಗ್ ಗೊತ್ತ ಮಾಡ್ತಾರೆ, ಈ ಅಕ್ಕಪಕ್ಕದವರೆಲ್ಲ ನೋಡಿರ್ತೀರಿ ನಮ್ಗೆ ಅವ್ರ ಮುಖಾಂತರ ಬರ್ತಾರೆ ಶೋಧನೆಗಳನ್ನ, ಯಾವಾಗ ಇವ್ರನ್ನೇ ಮೆಚ್ಚಿಸಕ್ ಹೋಗಿ ದೇವ್ರನ್ನ ಪರವಾಗಿಲ್ಲ ದೇವ್ರ ಅಡ್ಜಸ್ಟ್ ಮಾಡ್ಕೊಂಡ್ಬಿಡ್ತೀವಿ ಅಂತ ಓದ್ತಿರೋ, ಅವಾಗ ಏನಾಗೋದು ಇವ್ರ ಮುಖಾಂತರ ಇನ್ನ ಪ್ರಾಬ್ಲಮ್ಗಳ ಇನ್ನ ಜಾಸ್ತಿ ಆಗ್ತಾರೆ. ಇವಾಗ ನೋಡಿ ಅವ್ರ ಯಾರು ಸುಮ್ಮನೆ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಅವ್ರ ಯಾರೋ ಬಂದು ಹೇಳ್ತಾರೆ ಏನಪ್ಪ ಹಿಂಗಿದ್ಯಾ ಏನೋ ಫಸ್ಟ್ ಹಂಗಿದ್ದೆ ಹಿಂಗಿದ್ದೆ ಹಂಗೇನು ಹೇಳ್ತಾ ಇದ್ದೆ ಏನಾಗೋಯ್ತು ಅಂತಂದ್ರೆ ನಮ್ಗೇನಾಗ್ಬಿಡ್ತದೆ ತಕ್ಕದ ಇಮ್ಮಿಟ್ ಹಳೆ ಮಾಂಸ ಬರ್ತಾರೆ, ಓ ನೀನೇನು ನೋಡೋದು ನಾನು ನೋಡಿಸಿ ನೋಡೋದ್ಬಿಟ್ಟು ನಾಳೆ ಏನು ಮಾಡ್ತೀರಿ ಅವ್ರಿಗೆ ಇಷ್ಟ ಬರೋಂಗೆ ನೋಡ್ತೀರಿ, ಅವನೇನು ಮಾಡ್ತಾನೆ ಓಹೋ ನೋಡಿದೆ ಓ ನೀ ಇದೇನ ಪ್ರಾಬ್ಲಮ್ಮು ಅಂತ ಏನು ಮಾಡ್ತಾರೆ, ಇವತ್ತು ಮಾತಾಡಿದ್ರು ನಾಳೆ ಏನು ಮಾಡ್ತಾನೆ ಸಾವಿರ, ಇವಾಗ ಸಾವಿರ ಮಾತಾಡೋದನ್ನ ಸಾವಿರ ಮೆಚ್ಚಿಸಕ್ಕೆ ಹೋಗ್ತಿದ್ರೆ ನಾವೇನಾಯ್ತೀರಿ ಹೇಳಿ ನೆಕ್ಸ್ಟು ಅವ್ರಿಗೆ ಏನಂತಾರೆ ಇಷ್ಟ ಬರೋಂಗೆ ಹೋಗ್ಬಿಡ್ತೀವಿ. ಅದು ನೋಡ್ಬೇಕು ಇದನ್ನೇ ಫಿಕ್ಷನ್ಸ್ ಆಗೋದು ಫಸ್ಟ್ ಇವ್ರಿಗೆ ಅದನ್ನೆಲ್ಲೇ ಕಟ್ ಆಫ್ ಮಾಡಬೇಕು. ಕಟ್ ಆಫ್ ಮಾಡ್ಬಿಟ್ಟು ನೆಕ್ಸ್ಟ್ ಏನು ಮಾಡಬೇಕು, ದೇವ್ರಿಗೆ ಇಷ್ಟ ಬರ್ತೀವಿ ಇದ್ಬಿಟ್ಟು ಅಂದರೆ ದೇವ್ರು ಏನು ಮಾಡ್ತಾರೋ ಬಾಯಿನ ಅಷ್ಟೇ, ದೇವ್ರ ಸಿಂಹದ ಬಾಯಿಗಳನ್ನ ಮುಚ್ಚಿಬಿಟ್ಟವ್ರಂತೆ ಅದರ, ಮೀನ್ ಬಾಯಿಗಳನ್ನ ತೆರೆದವ್ರೆ ಕತ್ತೆ ಬಾಯಿನ ತೆರೆದವ್ರೆ ಅದರ, ಹಂದಿಗಳನ್ನ ಏನು ಮಾಡಿದ್ರೆ ಗೈಡ್ ಮಾಡ್ಬಿಟ್ಟರು ದೇವರು ಕರೆಕ್ಟಾ. ಹಂಗಿರ್ಬೇಕಾದ್ರೆ ಈ ಮನುಷ್ಯನ ಬಾಯಿ ಮುಚ್ಚೋದು ಎಷ್ಟದಪ್ಪ ಅದರ. ಅದೇ ಏನಂದ್ರೆ ಅದೆಲ್ಲ ಮೂಕ ಪ್ರಾಣಿಗಳು, ತಿಳುವಳಿಕೆನೇ ಇಲ್ಲ ಮನುಷ್ಯನ ಭಾಷೆಯಲ್ಲಿ ಅರ್ಥ ಆಗದಿರೋಂಥ ಪ್ರಾಣಿಗಳು. ಮನುಷ್ಯನ ಭಾಷೆಯಲ್ಲಿ ಅರ್ಥ ಆಗಂತ ಮನುಷ್ಯನ ಬಾಯಿ ಮುಚ್ಚೋದು ಎಷ್ಟೊತ್ತು ಹೌದೋ ಇಲ್ವಾ? ಅದ ದೇವ್ರು ಏನ್ ಮಾಡ್ತಾರೆ ಎಲ್ಲ ಮಾಡೋದಕ್ಕೆ ದೇವ್ರಿಗೆ ಇಷ್ಟ ಬಿಡ್ತಲೇ ಮಾಡ್ತಾವ ಇದು ಬಿಡ್ಬೇಕು. ಆವಾಗ ಇವೆಲ್ಲ ಏನಂತೆ ಇವೆಲ್ಲ ಯಾವುದು ಲೆಕ್ಕಕ್ಕೆ ಬರೋದಿಲ್ಲ. ಅದರ ಆದ್ರೆ ಯೋಚನೆ ಮಾಡಿ ಇದೇ ತರ ಕ್ರೈಸ್ಟು ಮನುಷ್ಯನ್ಗೆ ಮೆಚ್ಚುಗೆ ರೀತಿಲಿ ಬಾಳಂಗಿದ್ದೀರಿ ಹೆಂಗಿರೋದು ಅಲ್ವರ ಅವ್ರ ಲೈಫ್ ಹೆಂಗಿರೋದಪ್ಪ, ಎಷ್ಟು ಟೆನ್ಷನ್ ಆಗ್ಬಿಟ್ಟಿರೋದು ಅದರ. ಅವ್ರ ಅಮ್ಮ ಬಂದು ಏನೋ ಕೇಳ್ತಾರೆ, ಅವ್ರ ತಮ್ಮ ಬಂದು ಕೇಳ್ತಾರೆ ಅಲ್ವರ, ಆಮೇಲೆ ಇನ್ನೊಬ್ರು ಯಾರೋ ಬಂದು ಕೇಳ್ತಾರೆ, ಅವ್ರು ಯಾರೋ ಬಂದು ಕೇಳ್ತಾರೆ, ಪರಿಸರ ಬಂದು ಕೇಳ್ತಾರೆ, ಸರ್ವಿಸರ್ ಬಂದು ಕೇಳ್ತಾರೆ, ನ್ಯಾಯಶಾಸ್ತ್ರಗಳು ಬಂದು ಕೇಳ್ತಾರೆ, ಯಾಜಕ ಎಲ್ಲರಿಗೂ ಇವನ್ನೆಲ್ಲರೂ ಮೆಚ್ಚಿಕ್ಕೆ ಹೋಗ್ಬಿಟ್ಟಿದ್ರೆ ಯೇಸು ಕ್ರಿಸ್ತು ಜೀವನ ಏನಾಗಿರೋದು ಅಲ್ಲ, ಪಾಪ ತಲೆ ಏನಾಗಿರೋದು ಅವ್ರಿಗೆ ಅದರ. ಅದು ಯಾರೋ ಥಿಂಕ್ ಮಾಡಿದ್ರ ಯಾವುದು ಥಿಂಕ್ ಮಾಡಿದ್ರೆ ಸುಮ್ಮನೆ ದೇವ್ರ ಮೆಚ್ಚಿದ ಮಾಡೋಕ್ಕೆ ದೇವ್ರಿಗೆ ಒಪ್ಪಿಸ್ಕೊಟ್ಬಿಟ್ರು ಅದರ. ಇವನ್ ಶೇತನ ಜೊತೆ ಅರ್ಗೆ ಮಾಡಕ್ ಹೋಗಿಲ್ಲ ಯೇಸು ಕ್ರಿಸ್ತು ಹೇಳ್ತಾರೆ, ಏನ್ ಮಾಡ್ತಾರೆ ನೀನು ಯಾರ ಏನಂತಾರೆ, ಆ ಮೋಸೆ ಶವದ ಸಂಬಂಧವಾಗಿ ಮಿಕಾಯಲ್ ವಾಗ್ವಾದ ಮಾಡಕ್ ಹೋಗಿಲ್ಲ ಅಂತ ಹೇಳ್ತಾರಲ್ಲ, ಏನು ಯೇಸು ಕ್ರಿಸ್ತು ಅದನ್ನು ಕೂಡ ಮಾಡಕ್ ಹೋಗಿಲ್ಲ ನೋಡ್ತೀನಿ, ಶೇತನ ಏನ್ ಕ್ಲೇವರ್ ನೋಡ್ತೀನಿ, ಯೇಸು ಕ್ರಿಸ್ತನ ಬಿಟ್ಟಿಲ್ಲ, ಯೇಸು ಕ್ರಿಸ್ತನ ಡಿಸ್ಕಸ್ ಮಾಡೋಣ ಪಾಪ ಮೋಸೆ ಶವದ ವಿಚಾರವಾಗಿ ಬಂದಿದ್ಯಾ ಸರಿ ಓಕೆ ಬಾ ಕೂತ್ಕೊಂಡು ಮಾಡೋಣ ಅಂತ ಯೇಸು ಕ್ರಿಸ್ತು ಹೇಳ್ತಾರ. ಎಲ್ಲ ನೋಡಪ್ಪ ರಾಜ ದೇವ್ರು ನೀನ್ ಏನ್ ಮಾಡ್ಲಿ, ದೇವ್ರು ನೀನ್ ಖಂಡಿಸ್ಲಿ ಅಂತ ಹೋಗ್ಬಿಟ್ರು ನೋಡಿರ್ತಾರೆ ಶೇತನ ಏನ್ ಕ್ಲೇವರ್ ಮಾತಲ್ ಜಗಳ ಕಿತ್ತಕ್ಕ ಮೆಲ್ಲಿಂಗೆ ಕಿತಾಪತಿ ಮಾಡೋದು ಆಗ ಬಾಯಿನ ಏನೋ ಹೇಳ್ಬಿಡ್ಲಿ ಅಂತ ಸಾಕು ಹೇಳ್ಬಿಟ್ರೆ ಸಾಕಲ್ವಾ
ಅದಕ್ಕೇನಂತಾರೆ ಯೇಸು ಕ್ರಿಸ್ತ ಹೇಳ್ಬೇಕಾದ್ರೆ ದೇವರನ್ನ ಖಂಡಿಸ್ಲಿ ಅಷ್ಟೇ ಬಿಡ್ಬಿಡ್ಬೇಕು ಅದರ ದೇವರೇ ಮಾಡ್ತಾರದ ನೋಡ್ಕೊತಾರೆ ಅದು ಆ ಥರ ಒಂದು ಸ್ಪಿರಿಟ್ ಇರಬೇಕು ಅಂದ್ರ ಅದು ಏನೇ ಆಗಲಿ ಸತ್ಯಕ್ಕೋಸ್ಕರ ನಿಂತ್ಕೊಂಡ ರೀತಿಯಲ್ಲಿ ಸ್ಪಿರಿಟಲ್ಲಿ ಇದ್ಬಿಟ್ಟ ಅಂದರೆ ಅದೇ ಒಂದು ಸಾಕ್ಷಿ ಏನ್ರಿ ದೇವರು ನಮ್ಗೆ ಏನು ಮಾಡ್ತಾರೆ ಅಕ್ಸೆಪ್ಟ್ ಮಾಡ್ತಾರೆ ನೂತನ ಸೃಷ್ಟಿ ಪಾಪ ಮಾಡಬೇಕು ಅಂತೇನಿಲ್ಲ ಅದು ಯಾವಾಗ ಮನೋಭಾವ ಇಲ್ಲ ಅಂತನ್ನೋದಕ್ಕೆ ಇವೆಲ್ಲ ಒಂದು ಸಾಕ್ಷಿಗಳು ಅಂತ ಹೇಳ್ತಾರೆ ನೆಕ್ಸ್ಟ್ ಆಮೇಲೆ ನಾವು ದೇವರ ಕುಟುಂಬಕ್ಕೆ ಒಮ್ಮೆ ಅಂಗೀಕಾರಗೊಂಡಿದ್ದೇವೆ ಮಾತ್ರವಲ್ಲದೆ ನಾವು ಇನ್ನೂ ಅಲ್ಲಿದ್ದೇವೆ ಎಂಬುದಕ್ಕೆ ಇದು ಸಾಕ್ಷಿಯಾಗಿದೆ ಆಮೇಲೆ ದೇವ ಜನರಾಗಿರುವವರು ಲೋಕದವರಿಗಿಂತ ಪ್ರತ್ಯೇಕರಾದವರು ಅವರ ನಿರೀಕ್ಷೆಗಳು ಅವರ ಧ್ಯೇಯ ಸಾಮಾನ್ಯ ಸ್ಫೂರ್ತಿ ಮನೋವೃತ್ತಿಗಳು ವೈವಿಧ್ಯಮಯವಾಗಿದೆ ಎಂದು ದೇವರ ವಾಕ್ಯದ ಮೂಲಕ ಆತ್ಮನು ಸಾಕ್ಷಿ ಹೇಳುತ್ತದೆ ನೀವು ಲೋಕದ ಕಡೆಯವರಾಗುತ್ತಿದ್ದರೆ ಲೋಕವು ನಿಮ್ಮ ಮೇಲೆ ತನ್ನವರನ್ನು ಮಮತೆ ಇಡುತ್ತಿತ್ತು ಆದರೆ ನೀವು ಲೋಕದ ಕಡೆಯವರಲ್ಲದೆ ಇರುವುದರಿಂದಲೂ ನಾನು ನಿಮ್ಮನ್ನು ಲೋಕದವರೊಳಗಿಂದ ಆರಿಸಿ ತೆಗೆದುಕೊಂಡಿರುವುದರಿಂದಲೂ ಲೋಕವು ನಿಮ್ಮ ಮೇಲೆ ದ್ವೇಷ ಮಾಡುತ್ತದೆ ಕ್ರಿಸ್ತ ಯೇಸುವಿನಲ್ಲಿ ಸದ್ಭಕ್ತರಾಗಿ ಜೀವಿಸುವುದಕ್ಕೆ ಮನಸ್ಸು ಮಾಡುವವರೆಲ್ಲರೂ ನೀವು ಲೋಕದವರಲ್ಲ ನೀವು ಲೋಕದವರಾಗಿ ಲೋಕ ನಿಮ್ಮಿರೋರ ನಿಮ್ಮ ಪ್ರೀತಿ ಮಾಡೋದಲ್ವ ಹಂಗಾರೆ ಮೀನಿಂಗ್ ಅಂದ್ರೆ ನಮ್ಮ ಲೈಫ್ ಲೋಕಕ್ಕೆ ಸರಿ ಸಮಾನವಾಗಿದ್ರೆ ಲೋಕದಲ್ಲಿ ನಮ್ಗೆ ಏನಿರ್ತದೆ ಒಳ್ಳೆ ಗೌರವ ಏನಂತಾರೆ ಮರ್ಯಾದೆ ಅದರ ರೆಸ್ಪೆಕ್ಟು ಹಾನರು ಪೊಸಿಷನ್ ಎಲ್ಲ ಇರ್ತದೆ ಎಲ್ಲಿ ಇರ್ಬೇಕಾರೆ ನಾವು ಲೋಕದ ಥರ ನಡೀತಾ ಇದ್ರೆ ಅದರ ನಮ್ಮ ಲೈಫ್ ಸ್ಟೈಲ್ ಹೆಂಗಿರ್ಬೇಕು ಲೋಕದವ್ರ ಥರನೇ ಇರ್ಬಾರ್ದು ಅಂದ್ರೆ ಲೋಕದಲ್ಲಿ ಇದ್ರೂ ಸರಿ ನಾವು ಹೆಂಗಿ ನಿಂತ್ಕೊಬೇಕು ಅಂದ್ರೆ ಸತ್ಯಕ್ಕಾಗ ಏನ್ ಮಾಡ್ಕ ನಾವು ನಿಂತ್ಕೊಂಡಿರ್ಬೇಕು ಈಗ ಮುಸ್ಲಿಮ್ಸ್ ನೋಡ್ರಿ ಅಂತೀನಿ ಏನ್ರಿ ಇವಾಗ ರಂಜಾನ್ 40 ಡೇಸ್ ಏನ್ ಮಾಡ್ತಾರೆ ಉಪವಾಸ ಮಾಡ್ತಾ ಇದ್ರ ಬೆಳಿಗ್ಗೆ ಸೂರ್ಯ ಉದಯ ಹಾಕೋ ಮುಂಚೆ ಏನೋ ತಿಂಬಿಡ್ಬೇಕಷ್ಟೇ ಅದು ಬಿಟ್ರೆ ಸೂರ್ಯ ಅಸ್ತಮಾಗ ತನಕ ಏನ್ ಮಾಡಲ್ಲ ಅವರು ಒಂದೇ ಒಂದು ತೊಟ್ಟು ನೀರು ಕುಡಿಯಲ್ಲ ಅದರ ಅದು ಹೆಂಗೆ ಕಾಯ್ತಾ ಇರ್ತಾರೆ ಅಂದ್ರೆ ಹದ್ದುಗಳ ತರ ಕಾಯ್ತಾ ಇರ್ತಾರೆ ಏನಕ್ಕೆ ಸೂರ್ಯ ಬರಲಿ ಅಂತ ಆಮೇಲೆ ನೋಡ್ಬೇಕು ಅಂದ್ರ ಹೆಂಗೆ ತಿಂತಾರೆ ಅಂದ್ರೆ ಬೆಳಗ್ಗೆವರೆಗೆ ತಿಂತ ಇರ್ತಾರೇನೋ ಇಲ್ಲ ಏನಂತಾರೆ ಬೆಳಗ್ಗೆವರೆಗೂ ಖಾಲಿ ಬಿಟ್ಟಿರ್ತಾರೆ ಮುಂದೆ ಒಂದೇ ಸತಿ ತಿನ್ಬಿಡೋದು ಆದ್ರೂ ಕೂಡ ಒಂದಲ್ಲಿ ಇದು ಇಬ್ಬರಿ ಯಾರು ಮೋಸವಾಗಿರೋದೆ ಆದ್ರೂ ಒಂದು ಅಪ್ರಿಷಿಯೇಟ್ ಮಾಡ್ಬೇಕು ಒಂದೇ ಒಂದು ತಿಟ್ಟು ತೊಟ್ಟು ನೀರು ಕುಡಿಯಲ್ಲ ಗೊತ್ತಾ ಯಾಕಂದ್ರೆ ಅವ್ರಿಗೆ ದೇವ್ರಿಗೆ ಏನ್ ಮಾಡ್ಬೇಕು ಇಷ್ಟ ತರೀತಿಲಿ ಬರ್ಬೇಕು ಅಂತ ನೋಡಿದ್ರಿ ಅದೇನೋ ಗೊತ್ತಿಲ್ಲ ಅಷ್ಟೇ ಅದು ಎಂಜಿನ್ ಸಬಾಸ್ ನಾನೇನೋ ಆತ ನೋಡಿಲ್ಲಪ್ಪ ಸರಿ ಹೋಗ್ಲಿ ಬಿಡಿ ಏನೋ ಮಾಡ್ತಾರೇನೋ ಅಂದ್ರ ಸರಿ ಆದ್ರೆ ನೋಡಿ ಆ ಒಂದು ದೇವ್ರ ಮೇಲೆ ಭಯ ಭಕ್ತಿ ನೋಡಿ ನಿಂತ್ರಿ ಅದರ ಏನಿದೆ ನೋಡ್ರಿ ಇತ್ತೀರಿ ಕೆಲವು ಜನ ಲೋಕದಲ್ಲಿ ನೋಡ್ಬೋದು ಏನಂತಾರೆ ಏನ್ ಬುದ್ಧಿಲ್ದರ ಮಾಡ್ತಾರೆ ಅಂತ ಅಂದ್ಬಿಟ್ಟವ್ರ ಆದ್ರೆ ಅವ್ರು ಕೇಳಿ ಮಾಡಕ್ ಹೋಗ್ತಾರ ಯೋಚನೆ ಕೇರೆ ಮಾಡಕ್ ಹೋಗಲ್ಲ ಅಲ್ವರ ಕರೆಕ್ಟಾಗಿ ಅವ್ರ ಟೈಮ್ ಏನ್ ಮಾಡ್ತಾವ್ ಫಾಲೋ ಮಾಡ್ತಾ ನೋಡಿದ್ದೀನಿ ಅಲ್ವರ ಆತರ ನಾನು ನಿನ್ನೆ ಚೆನ್ನೈನ ಬರ್ತಾ ನೋಡಿದ್ದೀನಿ ಯಾರೋ ಮುಸ್ಲಿಮ್ಸ್ರ ಆ ಕಡೆ ಇಬ್ರು ಮೂರು ಜನ ಗಂಡ ಹೆಂಡತಿ ಕೂತಿರು ವಯಸ್ಸಾಗಿರೋದು ಏನೋ ತಿನ್ಲಿಲ್ಲ ನೋಡ್ರಿ ಅಂತೀನಿ ಕರೆಕ್ಟಾಗಿ ಆ ಸೂರ್ಯ ಮುಳುಗ ಟೈಮ್ ಬಂತ ನೋಡಿದ್ರೆ ಅವ್ರು ಕೂತ ಏನ್ ಮಾಡ್ತಾರೆ ಖರ್ಜುರ ಬೀಜ ತಿನ್ಬಿಟ್ಟು ಅಲ್ಲಿ ಪಕ್ಕದಲ್ಲಿ ಮುಸ್ಲಿಂ ಇದ್ರು ಅವಮ್ಮಗೆ ಕೊಡ್ತು ಅವನ್ ಏನ್ ಮಾಡ್ಕೊಂಡೆ ಓಹೋ ಇವರೆಲ್ಲ ಮುಸ್ಲಿಮ್ಸು ಅವಮ್ಮಗೆ ಇವ್ರಿಗೆ ಸಂಬಂಧ ಇಲ್ಲ ಆದ್ರೆ ಮುಸ್ಲಿಂ ಆಗಿರೋಂತ ಇದನ್ನ ಅರ್ಥ ಮಾಡ್ಕೊಂಡು ಏನ್ ಮಾಡ್ತಾರೆ ಬೇರೆಯವ್ರಿಗೆ ಹೆಲ್ಪ್ ಮಾಡಿ ಆಮೇಲೆ ಏನ್ ಮಾಡ್ತಾ ಗೊತ್ತಾ ತಿನ್ನಿದ್ದೆ ಲೆಕ್ಕ ಹಾಕ್ಬೇಕು ಟ್ರೇಷನ್ ಹೋಗ್ತಾ ಬರ್ತಾರಲ್ಲ ಇತ್ತಗೋ ಅತ್ತಗೋ ಇತ್ತಗೋ ಅಂದ್ಬಿಟ್ಟು ಆದ್ರೆ ನಾನು ಒಂದು ಅಪ್ರಿಷಿಯೇಟ್ ಮಾಡಿದೆ ನೋಡಿ ನಮ್ಗೆ ನನ್ಗೆ ಏನಾಗ್ಬಿಡ್ತು ಅಂದ್ರೆ ಆ ಚೆನ್ನೈ ಈಟು ಅಲ್ಲಿಂದ ಅಲ್ಲಿ ಬರೋಕೆ ನಮಗೆ ತಲೆ ಕೆಟ್ಟೋಯ್ತು ನೀರು ತಗೊಂಡು ಕುಡಿದ್ರೆ ಸಾಕು ಕೋಲ್ಡ್ ವಾಟರ್ ಅನ್ನು ಕಾಯ್ತಾ ಇದ್ದೀರಿ ಆದ್ರೆ ಇವ್ರು ಅದನ್ನೆಲ್ಲ ಕಂಟ್ರೋಲ್ ಮಾಡಿ ಇಷ್ಟೆಲ್ಲ ಮಾಡಿದಲ್ಲ ಆದ್ರೆ ಯೋಚನೆ ಮಾಡ್ರಿ ಅವ್ರ ಅಕ್ಕಪಕ್ಕದಲ್ಲಿ ಯಾರು ನಮ್ಮ ಬಗ್ಗೆ ಏನೋ ಕೆಟ್ಟದಾಗ ತಿಂಕ್ ಮಾಡ್ತಾರೆ ಅವ್ರು ತಿಂಕ್ ಮಾಡಕ್ ಹೋಯ್ತಾರ ಅಯ್ಯೋ ನಾನೇನು ಊಟ ತಿನ್ನಲ್ಲ ಅಂದ್ರೆ ಅವ್ರು ನೀರು ಕುಡಿಲ್ಲ ಅಂದ್ರೆ ಇವನೇನು ತಿಂಕ್ ಮಾಡ್ದಾನ ಅದಕ್ಕೆ ನಾವು ತಿನ್ನೋಣ ಅಂತಂದ್ಬಿಟ್ಟು ಅವ್ರೇನು ಇದ್ದಿದ್ರೆ ಹೆಂಗಿರೋದು ಅವ್ರ ಫೀಲಿಂಗ್ಸ್ ಅವ್ರು ದೇವ್ರಿಗೆ ಮೆಚ್ಚುಗೆ ಬರೋಕ್ಕಾಗ್ತದ ಇದೇ ತರ ನಾವಿರ್ಬೇಕು ಅದರ ಅಕ್ಕಪಕ್ಕದಲ್ಲಿ ಯಾರು ಯಾರು ತಿಳ್ಕೊಳತ್ತಿ ಹೇಳಿದ್ರೆ ತಿಳ್ಕೊತಾರೆ ವಾರ ಹೋಯ್ತು ಅನ್ಬೇಕು ಅದರ ದೇವ್ರಿಗೆ ಮೆಚ್ಚುಗೆ ಬರುತ್ತಿತ್ತು ಅಂದ್ರೆ ನಾವು ಏನ್ ಮಾಡೋದು ಸತ್ಯಲ್ಲಿ ದುಡ್ಡವಾಗಿ ನಿಂತು ಅದು ಹೇಳ್ತಾರಲ್ಲ ದೇವರಲ್ಲಿ ಕ್ರಿಸ್ತನಲ್ಲಿ ಸದ್ಭಕ್ತರಾಗಿ ಬಳದಕ್ಕೆ ಮನ್ಸ್ ಮಾಡೋರು ಎಲ್ಲರೂ ಏನಾಗ್ತಾರೆ ಉಪದ್ರವಕ್ಕೆ ಅಷ್ಟು ಹಿಂಸೆ ಒಳಗಾಗ್ತಾರೆ ಅದರ ಆದ್ರೆ ನಾವು ಲೋಕದವರಲ್ಲ ಅಂತಾರೆ ಇದೇ ಸಾಕ್ಷಿ ಅದರ ಏನು ಪವಿತ್ರಾತ್ಮ ದೇವರಿಂದ ಸಾಕ್ಷಿ ಬೇಕು ಅಂದ್ರೆ ನಾವು ಲೋಕದವ್ರು ಅಲ್ಲ ಅಂತಂದ್ಬಿಟ್ಟು ಪ್ರೂವ್ ಮಾಡಿಸ್ಬೇಕು ಹೆಂಗೆ ಈ ತರ ನಮ್ಮ ಕ್ಯಾರೆಕ್ಟರ್ ಅಲ್ಲಿ ನಮ್ಮ ಲೈಫ್ ಸ್ಟೈಲ್ ಅಲ್ಲಿ ಒಂದೊಂದ್ರಲ್ಲೂ ನಾವು ಲೋಕಕ್ಕೆ ಏನಾಗಿದ್ರಿ ಡಿಫ್ರೆಂಟ್ ಆಗಿ ಇದ್ರಿ ಅಂತ ಮಾಡ್ಬೇಕು ನಾವು ನಮಗೆ ನೋಡಿಸ್ಬೇಕು ಅಲ್ವರ ಇವನ್ ನೋಡ್ಬೇಕಾದ್ರೆ ಏನು ನಾವು ಮಾಡಂತ ಬಿಸ್ನೆಸ್ ಡೀಲಿಂಗ್ಸ್ ಅಲ್ಲಿ ಕೂಡ ಅಲ್ವರ ಅದ್ರಲ್ಲಿ ಕೂಡ ಹೆಂಗಿರ್ಬೇಕು ಎಲ್ಲ ನಾವು ನೋಡಿಸ್ಬೇಕು ಪ್ರಾಕ್ಟಿಕಲ್ ಆಗಿ ನೋಡಿದ ಹೆಂಗ್ ಅಂತ ಅನ್ಬೇಕು ನಮ್ಮ ನಮ್ಮ ಮುಂದೆ ಏನೋ ಅಂತಾನೆಲ್ಲ ಬಿಡಿ ಪೀಟರ್ ಅದೇ ಹೇಳೋದು ನಿಮ್ ಮುಂದೆ ಎಷ್ಟೇ ಬೈಕೊಂಡ್ಲಿ ಅರೆ ಬಿಟ್ಬಿಡಿ ದೇವರ ಒಂದ್ ದಿನ ಬರ್ಬೇಕು ಏನ್ ಮಾಡ್ತಾರೆ ಅವಾಗ ನಿಂಚ್ಕೊಂತಾರೆ ನೋಡಿ ಸೆಕೆಂಡ್ ಪೀಟ್ ಫಸ್ಟ್ ಪೀಟರ್ 2:11 ನೋಡಿ ಫಸ್ಟ್ ಪೀಟರ್
ಪ್ರಿಯರೇ, ಪ್ರವಾಸಿಗಳು ಪರದೇಶಿಸ್ತರಾಗಿರುವ ನೀವು ನಿಮ್ಮ ಆತ್ಮದ ಮೇಲೆ ಯುದ್ಧ ಮಾಡುವ ಶಾರೀರಿಕ ಅಭಿಲಾಷೆಗಳಿಗೆ ದೂರವಾಗಿರಬೇಕೆಂದು ನಿಮ್ಮನ್ನು ಎಚ್ಚರಿಸುತ್ತೇನೆ. ನೋಡಿ ಏನಂತಾರೆ, ನಮ್ಗಿರಂತ ಒಂದು ಒಡೆ ಫೈಟಿಂಗ್ ಗಳಿಗೆ ದೂರವಾಗಿರ್ಲಿ ಅಂತ ಅಂದ್ಬಿಟ್ಟು ಹೇಳ್ತಾರೆ ಅಂತ ಹೇಳ್ತಾನೆ. ಆಮೇಲೆ ನಿಮ್ಮ ನಡವಳಿಕೆಯು ಅನ್ಯ ಜನರ ಮಧ್ಯದಲ್ಲಿ ಯೋಗ್ಯವಾಗಿರಲಿ. ನೋಡ್ರ, ಅನ್ಯ ಜನಗಳ ನಡುವೆ ನಮ್ಮ ನಡವಳಿಕೆ ಹೆಂಗಿರ್ಬೇಕಂತ, ಯೋಗ್ಯರಾಗಿರ್ಬೇಕಂತೆ. ನೋಡ್ರ, ಯಾವ ವಿಚಾರದಲ್ಲಿ ನಮ್ಮನ್ನ ಎಂದ್ರೆ ಅಕ್ರಮಗಾರ ಅಂತ ನಿಂದಿಸ್ತಾರೋ, ಯಾವ ದಿನ ಇವಾಗಲ್ಲ, ಯಾವಾಗ ಕೊಂಡಾಡ್ತಾರ? ಅದಕ್ಕೆ ಒಂದ್ ದೇವ್ರ ಒಂದ್ ಡೇಟ್ ಒಂದ್ ಟೈಮ್ ಅಂತ ಇಟ್ಬಿಟ್ಟಾರ. ಇವಾಗ ನಮ್ ಮುಂದೆ ಏನ್ ಬೇಕು ಹೇಳ್ಬೋದು, ಆದ್ರೆ ಅವ್ರಿಗೊಂದ್ ಮನಸ್ಸಾಕ್ಷಿತೆ ಮಾಡ ದೇವ್ರು ಕೊಟ್ಟವ್ರೆ. ಅವ್ರ ಇವಾಗ ರಿಲೀಸ್ ಮಾಡಿದ್ರೆ ನಮ್ ಮುಂದೆ ಹೇಳಿದ್ರು ಸರಿ, ಒಂದಲ್ಲ ಒಂದ್ ಟೈಮಲ್ಲಿ ಮಾಡ್ದ ಖಂಡಿತ. ಅದು ಹೌದಪ್ಪ, ನೋಡಿ ನಾ ಏನ ತಿಳ್ಕೊಂಡ್ಬಿಟ್ಟಿದ್ದೆ, ಆದ್ರೆ ಇವ್ ನಿಜವಾಗ ಹೇಳ್ಬೇಕಾದ್ರೆ ಇವ್ರು ಎಷ್ಟೋ ಬೆಟರ್, ಅವನಕಿಂತ ಇವ್ನ ಎಷ್ಟೋ ಬೆಟರ್ ಅಂತ ಮಾಡ್ತಾರೆ, ಎಲ್ಲ ಒಂದ್ ಕಡೆ ಪಾಯಿಂಟ್ ಅಲ್ಲೇ ಮಾಡ್ತಾರೆ, ಥಿಂಕ್ ಮಾಡ್ತಾರೆ ಅಷ್ಟೇ. ಅದಕ್ಕೆ ಆ ವಿಟ್ನೆಸ್ಗೋಸ್ಕರ ಏನ್ ಮಾಡ್ಬೇಕಂದ್ರೆ, ನಾವ್ ಹೆಂಗಿರ್ಬೇಕಾದ್ರೆ ಲೋಕದಲ್ಲಿ ಆದಷ್ಟು ಶುದ್ಧವಾಗಿ ಮಾಡ್ಬೇಕು, ಒಳ್ಳೆ ಎಕ್ಸಾಂಪಲ್ ಆಗಿ ಮಾಡ್ತಾವೋ ಇರ್ಬೇಕು. ನಮ್ಗೆ ಕಷ್ಟ ಆದ್ರೂ ಪರವಾಗಿಲ್ಲ, ನಮ್ಗೆ ತೊಂದರೆ ಆದ್ರೂ ಪರವಾಗಿಲ್ಲ, ದೇವ್ರ ನಿಮಿತ್ತವಾಗಿ ಏನೋ ಬಿಟ್ಕೊಡ್ತೀರಿ ಅಂದ್ರೆ ದೇವ್ರ ನಮ್ನ ಏನ್ ಮಾಡೋಕ್ಕೋಲ್ಲ, ಯಾವತ್ತು ಕೈ ಬಿಡಕ್ ಹೋಗಲ್ಲ. ಯಾಕಂದ್ರೆ ಅವ್ರಿಗೆ ಒಳ್ಳೆ ಹೆಸರು ಬರ್ತಾರೆ ಅಂತ ಅಂದ್ಬಿಟ್ಟು ನಾವು ಒಂದು ರಿಸ್ಕ್ ತಗೊಂಡಾದ್ರೆ ದೇವ್ರ ನಮ್ಗೆ ಏನ್ ಮಾಡ್ತಾರೆ, ಸಹಾಯ ಮಾಡ್ದೆ ಬಿಡ್ತಾರ, ಆಶೀರ್ವಾದ ಮಾಡ್ದೆ ಬಿಡ್ತಾರ, ಯಾವ್ದೋ ಒಂದು ರೀತಿಯಲ್ಲಿ ಮಾಡ್ತಾರೆ ದೇವ್ರ ನಮ್ಗೆ ಕರುಣ ಕೃಪೆ. ನೋಡ್ಸ್ರಿ ನೋಡ್ಸ್ರಿ, ಯಾರಿಗೋಸ್ಕರ ಬಿಡ್ತಾ ಇದ್ದೀರಿ? ದೇವ್ರಿಗೋಸ್ಕರ ಬಿಡ್ತಾ ಇದ್ರಿ ಅಂತ ಹೌದಾ. ಅದೇ ದೇವ್ರು ನಮ್ಮಲ್ಲಿ ನೋಡೋಂಥ ಒಂದು ಕ್ಯಾರೆಕ್ಟರ್, ಇದೇ ಪವಿತ್ರಾತ್ಮನ ಸಾಕ್ಷಿ ಅಲ್ಲ. ದೇವ್ರು ನಮ್ಗೆ ಹೆಂಗೆ ಸಾಕ್ಷಿ ಕೊಡ್ತಾರೆ ದೇವ್ರ ಮಕ್ಕಳು ಅಂದ್ರೆ ಇದೇ ತರ. ದೇವ್ರಿಗೋಸ್ಕರ ನಾವೇನು ರಿಸ್ಕ್ ತಗೊಂತೀರಿ, ದೇವ್ರಿಗೋಸ್ಕರ ಏನು ಜವಾಬ್ದಾರಿಗಳು ತಗೊಂತೀರಿ, ಇದರಿಂದ ದೇವ್ರು ನಮ್ಗೆ ಏನು ಮಾಡ್ತಾರೆ, ಯಾವ ಥರ ನೋಡ್ತಾರೆ ಅಂತಂದ್ಬಿಟ್ಟು ಅರ್ಥ. ಅದಕ್ಕೆ ಕೆಲವು ಜನ ಏನು ಮಾಡ್ಕೋವಲ್ಲ, ಅಯ್ಯೋ ಯಾರಿದ್ರೆ ಅಂತ, ಅಯ್ಯೋ ನಮ್ಮ ರಿಲೇಟಿವ್ಸ್ ಕರೆದ್ಬಿಟ್ಟಾರಪ್ಪ ಮದುವೆಗೆ, ಭಾನುವಾರದೊತ್ತು ಫಸ್ಟು ನಾನು ಏನಾಗಬೇಕು ಹೋಗ್ಬಿಟ್ಟು, ಹಾಂ ಮದುವೆಗೆ ಹೋಗ್ಬಿಡ್ಬೇಕು, ಇಲ್ಲ ಅಯ್ಯೋ ಮೀಟಿಂಗಾ, ಓಂ ಬಾ ಬರ್ತೀನಿ ಬಿಡಿ ಬಿಡ್ತಾರೆ ನಮ್ಮಲ್ಲಿ ಅಂತಂದ್ರೆ ಮುಗಿದ್ರೆ ಖಾತೆ. ಅವಾಗ ಏನು ಬಿಡ್ದಿಂಗ, ಯಾರಿಗೆ ಮೆಚ್ಚುಗೆ ನಡೀತಾ ಇದ್ದೀರಿ? ಹಾಂ ಮನುಷ್ಯನ್ಗೆ ಅಲ್ವ, ಮದುವೆ ಅಂತಾನೆ ಊಟಕ್ಕೆ ಬರ್ತೀನಿ ಹೋಗಪ್ಪ ಅನ್ಬೇಕು. ಆವಾಗ ದೇವ್ರು ನೋಡ್ತಾರೆ, ಓ ಪರವಾಗಿಲ್ಲಪ್ಪ ನೋಡಿ ಯಾವ್ದಕ್ಕೆ ಇಂಪಾರ್ಟೆನ್ಸ್ ಕೊಡ್ತಾನೆ, ಇಲ್ಲಿ ಮುಗಿಸ್ಕೊಂಡು ಹೋಗ, ಅದೇನು ತಪ್ಪು ಅದರ ಹೋಗ್ಬೇಕು, ಎಲ್ಲಿಗೆ ಹೋಗ್ಬೇಕು ಫಸ್ಟ್ ಸತ್ತಿಗೆ ಇಂಪಾರ್ಟೆನ್ಸ್ ಕೊಡು. ನೆಕ್ಸ್ಟ್ ಏನಂತೆ, ಇವೆಲ್ಲ ಇಂಪಾರ್ಟೆನ್ಸ್ ಕೊಡ್ಬೇಕು ಅದರ, ಅಯ್ಯೋ ಇಲ್ಲಿ ಯಾರೋ ಕಡಿತಾರೆ ನಮ್ಮ ಇಂಟಿ ಕರಿತಾರೆ, ಓದಿ ನಮ್ಮ ಇಂಟಿ ಬೇಜಾರಾಗ್ಬಿಡ್ತಾನೆ, ಫಸ್ಟಲ್ಲಿ ಗೊತ್ತಿರ ನಿಮ್ಮಿನಿಗಳೆ, ಹಾಂ ಮನುಷ್ಯನ್ನ ಮೆಚ್ಚಿಸ್ತಾನೆ ಅದರ, ಯಾರೇ ಇರ್ಬೋದು ಅದರ ಸತ್ತಿಗಿರೋ ಟೈಮ್ಗೆ ಫಸ್ಟ್ ಸತ್ತಿಗೆ ಮಾಡಕ್ಕೋ, ಸತ್ಯಕ್ಕೆ ಅಂತ ನಾವು ಕೊಡ್ಬೇಕು. ಅದೇ ಹೇಳ್ಬಿಟ್ರಲ್ಲ ಯೇಸು ಕ್ರಿಸ್ತ ಹೇಳ್ತಾರೆ, ಏನಂತಾರೆ ಈ ಸಭೆನ ಯೇಸು ಕ್ರಿಸ್ತ ಹೆಂಗೆ ಕೊಂಡ್ಕೊಂಡ್ರಂತೆ, ರಕ್ತ ರಕ್ತ ಕೊಟ್ಟೆ ಮಾಡೋದಂತೆ ಕೊಂಡ್ಕೊಂಡಂತ. ಹಂಗ ಇಮೇಜ್ ಮಾಡ್ರೆ ಹೇಳ್ತಾರಲ್ಲ, ಓ ರಕ್ತ ಸುಸ್ತ ಬಿಲ್ಡಿಂಗ್ ಕಟ್ಟಿ ಅಂದ್ಬಿಟ್ಟು ಆ ಬಿಲ್ಡಿಂಗ್ ಒಂದು ತೂತ್ ಮಾಡ್ಬಿಡಲಿ ಅಂತ ನೋಡೋಣ ಓಡ್ಬತ್ತಾರೆ ಒಂದು. ಆ ಥರ ಯೇಸು ಕ್ರಿಸ್ತ ನಮ್ಮನ್ನು ಕೊಂಡ್ಕೊಂಡಿದ್ರೆ ಯಾರು ರಕ್ತ ಕೊಟ್ಟಿ, ಅವ್ರ ರಕ್ತ ಕೊಟ್ಟೇ ಕೊಂಡ್ಕೊಂಡಿದ್ದ ಸಭೆನ ಇನ್ನು ಹಿಂಗೆ ನೋಡ್ಕೊಬೇಕು ಅದರ. ಆ ಸಭೆಗೋಸ್ಕರ ನಾವು ರಿಸ್ಕ್ ತಗೊಂತೀರಿ ಅಂದರೆ ನಮ್ಮನ್ನು ಕೇಳಿದಾಗ ಎಣಿಸ್ತಾರೆ ಯೇಸು ಕ್ರಿಸ್ತ ಅದರ. ಹಂಗಾರೆ ನಾವು ಅದಕ್ಕೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ಬೇಕು ವ್ಯವಸ್ಥೆ ಮಾಡ್ರಿ ಅಂತಂದ್ರೆ, ಇದೀಗ ಇಂಪಾರ್ಟೆನ್ಸ್ ಕೊಡ್ತೀರಾ ಅಥವಾ ಬಂದ್ಬಿಟ್ಟು ಲೋಕದಲ್ಲಿರಂತ ಅಂದರೆ ಯಾರು ಅವಿದ್ಯರಾಗಿರೋಂಥ ಮಕ್ಕಳುಗಳಿಗೆ ಇಂಪಾರ್ಟೆನ್ಸ್ ಕೊಡ್ತೀರ ಅಂತ ಏನ್ಮಾಡ್ತಾರೆ ದೇವರು ನಮ್ಮ ಜೀವನ ನೋಡ್ತಾರೆ ಅದರ. ಯಾವ್ದಿಗೆ ಇಂಪಾರ್ಟೆನ್ಸು ಅದರ, ಅನ್ನೆಸರಿ ಹೋಗ್ಬಿಟ್ಟು ಏನಂತಾರೆ ಕೆಲವು ಜನ ಇರ್ತಾರೆ, ಬರೀ ಫ್ರೆಂಡ್ಸು ರಿಲೇಟಿವ್ಸ್ ಮನೆಗೆ ಹೋಗಿ ಬರೀ ಏನು ಮಾಡೋದು, ಬರೀ ಕಾಲ ಬರೀ ಕಾಲಹರಣೆ ಮಾಡೋದು ಅದರ, ನಾನ್ ಸೆನ್ಸ್ ಮಾತಾಡಿ 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 ಏನು ಪ್ರಯೋಜನ ಕೊನೆಗೆ, ಏನು ಪ್ರಯೋಜನ. ಇವಾಗ ನಾವು ಏನು ಮಾಡಬೇಕು, ಯಾವ್ದಕ್ಕೆ ಇಂಪಾರ್ಟೆನ್ಸ್ ಕೊಡ್ತಾಯಿದ್ರಿ ಅಂತ ಇದ್ದೇ ನೋಡೋದು ದೇವರು. ಸತ್ಯಕ್ಕೆ ಇಂಪಾರ್ಟೆನ್ಸ್ ಕೊಡ್ತಾರ ದೇವ್ರ ಮಕ್ಕಳು ಅಥವಾ ಏನು ಮಾಡ್ತಾ ಇವಾಗೆಲ್ಲ, ಇದೇನಾದ್ರೆ ಇದ್ರ ಮೇಲೆ ಜಜ್ಮೆಂಟ್ ನಮಗೆ ಟೆಸ್ಟ್ ಇವೆಲ್ಲ ಅಷ್ಟೇ ಅದರ. ಏನು ಮಾಡೋದು ದೇವ್ರು, ಇದೆಲ್ಲ ಸ್ಟಾಪ್ ಮಾಡೋದು ಅಂತ ಏನೋ ಸ್ಟಾಪ್ ಮಾಡ್ತಾರೆ ದೇವ್ರು ಬಂದ್ಬಿಟ್ಟು, ಸ್ಟಾಪ್ ಮಾಡ್ಬೋದು ನಾವು ತಿಳ್ಕೊಬೋದು. ದೇವ್ರು ಸ್ಟಾಪ್ ಮಾಡ್ತಾ ಇಲ್ವಲ್ಲ ಆಗ ದೇವ್ರ ಸಿಗ್ತಾನೆ ಅಂದ್ಬಿಟ್ಟು, ದೇವ್ರು ಸ್ಟಾಪ್ ಮಾಡ್ತಾ ಇಲ್ಲ ಅಂದ್ಬಿಟ್ಟು ದೇವ್ರು ಸಿಗ್ತಾ ಅಂತ ಅಲ್ಲ ಅದರ. ಇವಾಗ ನಾನು ಹೋಗ್ತೀನಿ, ನಾನು ಕೇಳೋ ಮಲ್ಕೊಳಕ್ಕೆ ಹೋಗ್ತೀನಿ, ದೇವ್ರು ಸ್ಟಾಪ್ ಮಾಡ್ಬೋದ ಬಳಿಲ್ವಾ, ಯಾಕೆ ಸ್ಟಾಪ್ ಮಾಡಲ್ಲ ಏನೋ, ಲಾರಿ ಕೇಳಿ ನಾನು ಮಲ್ಕೊಳಕ್ಕೆ ಹೋಗ್ತೀನಿ, ಏನಕ್ಕೆ ಸಹಾಯಕ್ಕೆ ಹೋಯ್ತೀನಿ ತಿಳ್ಕೊಳ್ಳಿ ಅದರ, ನಾನು ಸೂಸೈಡ್ ಮಾಡ್ಕೊಳಕ್ಕೆ ಹೋಗ್ತೀನಿ ಅದರ. ದೇವ್ರು ಸ್ಟಾಪ್ ಮಾಡ್ಬೋದಾ ಇಲ್ವಾ, ಯಾಕೆ ಸ್ಟಾಪ್ ಮಾಡಲ್ಲ, ಹಾ ಟೆಸ್ಟ್ ಮಾಡ್ತಾರ ಅದನ್ನ ದೇವರು ನನ್ನ ಮುಖಾಂತರ ನನ್ನ ಏನು ಮಾಡ್ತಾರೆ ಇವಾಗ ಟೆಸ್ಟ್ ಮಾಡ್ತಾರೆ ನೋಡ ನೀನು ಏನು ಮಾಡ್ತಾರೆ ಮಾಡಿ ಮಾಡಿ ನೋಡೋಣ ಅಂತಂದ್ಬಿಟ್ಟು ಅದರ. ಹಂಗಾರೆ ನಾನಾಗ ನಾನೇ ಹೋಗಿ ಸಾಯ್ತೀನಿ ಅಂದರೆ ಅವಾಗ ಏನು ಮೀನಿಂಗು, ನಾನಾಗೆ ಡಿಸಿಷನ್ ತೊಗೊಂಡ್ಬಿಡಿದ್ದೀನಿ ದೇವ್ರೆ ನಿನ್ನ ಮಾತು ಕೇಳಲ್ಲ ಅಯ್ಯೋ ನೀನು ನನ್ನ ತಡಿಬೇಡ ಅಂತ ನಾನೇ ಹೋಗ್ತಾ ಇರ್ಬೇಕಾದ್ರೆ ದೇವ್ರು ನನ್ನ ತಡೆಗೆ ಹೋಗ್ತಾರ, ಮತ್ತೆ ಅದೇ ಎಚ್ಚರಿಕೆ ಕೊಡ್ತಾರೆ. ಏನು ಮಾಡ್ತಾರೆ ಎಲ್ಲೋ ಒಂದು ಕಡೆ ನಮ್ಗೆ ಏನು ಮಾಡ್ತಾರೆ ಎಲ್ಲೊಂದು ಕಡೆ ಮಾಡೋದು ತಪ್ಪು ಅಂತ ಎಚ್ಚರಿಸ್ತಾರೆ, ಆವಾಗ ಕೇಳ್ಬಿಡ್ಬೇಕು. ಈಗ ಕೇಳಿಲ್ಲ ಅಂತಂದ್ರೆ ಇದೇ ಥರ ಬೇರೆ ಎಕ್ಸಾಂಪಲ್ ಹೇಳಿದಲ್ಲ, ಇವ್ರು ಟಿ ವಿ ಹಾಕಿ ನೋಡೋದು ಟಿ ವಿ ಎಷ್ಟು ರೀ ದೇವ್ರಿಸ್ತಾರೆ ಇದು ಟಿ ವಿ ನೋಡೋದು ಅಂತಂದ್ರೆ ಏನು ಮೀನಿಂಗ, ದೇವ್ರು ಸ್ಟಾಪ್ ಮಾಡ್ಬೋದಲ್ವಾ? ಅದೇ ಥರ ನೋಡ್ಬೇಕೇನೆ ಅಂದರೆ ಇವಾಗ ಬೇರೆ ಫ್ರೆಂಡ್ಸ್ ಮಾಡ್ಬೋದು ಇದು ದೇವ್ರು ಸಿಗ್ತಾರೆ ದೇವ್ರು ಗೊತ್ತಿಲ್ವಾ, ದೇವ್ರು ಸ್ಟಾಪ್ ಮಾಡ್ಬೋದಲ್ವಾ ಅಂತ ಕೇಳೋದಾದ್ರೆ ಅದು ಏನೇಳೋಣ, ಇಲ್ಲ ಎಕ್ಸಾಂಪಲ್ ಹೇಳ್ದಂಗೆ ಹೇಳ್ಬೇಕಾದ್ರೆ ಏನು ಮೀನಿಂಗ್ ಅಂದರೆ
ದೇವರು ಎಲ್ಲಾನ ತಡಿಬಹುದು ತಡೆಯೋದಕ್ಕೆ ಆಗಲ್ಲ ಅಂತಲ್ಲ ಅದೆ ತಡೆಯಲ್ಲ ಅವರು ಯಾಕೆಂದ್ರೆ ಇದು ಯಾರಿಗೆ ಟೆಸ್ಟ್ ಎಸ್ ನೋಡಪ್ಪ ಇವರೇನು ಡಿಸಿಷನ್ ತಗೊಂಡು ಇವರೇನು ಡಿಸಿಷನ್ ತಗೊಂಡು ನೋಡೋಣಪ್ಪ ಅಂತ ಬಿಡ್ತಾರೆ ಇವಾಗ ಏನು ಡಿಸಿಷನ್ ತಗೊಂತಾರೆ ಆ ಥರ ಅವ್ರು ಏನು ಮಾಡ್ತಾರೆ ಡಿಸಿಷನ್ನ ತಗೊಂತಾರೆ ಅಲ್ವರ ಅದೇ ಥರ ಏನು ಮಾಡ್ತಾರೆ ಇವಾಗ ಡಿಸಿಷನ್ ತಗೊಬೇಕಾದ್ರೆ ದೇವ್ರು ನಮ್ಗೆ ಹಿಂಗೆ ಫ್ರೀ ವಿಲ್ ಕೊಟ್ಬಿಟ್ಟವ್ರೋ ಆ ಥರ ಆ ಡಿಸಿಷನ್ ತಗೊಬೇಕಾದ್ರೆ ಯಾರಿಗಿರೋದು ಫ್ರೀ ವಿಲ್ಲು ದೇವ್ರಿಗೆ ಫ್ರೀ ವಿಲ್ ಅವಾಗ ನಾವು ಕೇಳಕ್ಕಾಯ್ತದಾ ಏನು ದೇವ್ರೆ ಹಿಂಗೆ ಹಿಂಗೆ ಡಿಸಿಷನ್ ನೋಡಿದ್ರೆ ಹೆಂಗೆ ತೊಗೊಂಡೆ ಅಂತ ಕೇಳಕ್ಕಾಯ್ತದಾ ದೇವ್ರು ನಮ್ಗೆ ಬಂದು ಕೇಳ್ತಾರೆ ಏನಪ್ಪ ರಜಾ ಹೆಂಗೆ ತೊಗೊಂಡೆಪ್ಪ ಡಿಸಿಷನ್ ಕೇಳಕ್ಕೋಯ್ತಾರ ಏನು ಕೇಳ್ಕೋರ ಹಂಗೆ ನೀನು ನೀವು ಬಂದ ಮತ್ತೆ ಕೇಳ್ಬಿಡ್ರಪ್ಪ ನೀನು ತೊಗೊಂಡೆ ನಂಗೆ ಹೆಂಗೆ ಕೇಳದ್ನ ಹಾಂ ನಾನು ತೊಗೊಂತೀನಿ ಇವನ್ ಹೆಂಗೆ ಕೇಳ್ಬಿಡತ್ತೆ ಅಷ್ಟು ಹೇಳೋದು ದೇವರು ಅವರ ಜೀವ ಕೀಟ ಯಾರು ಕೊಡ್ಬೇಕು ಕೊಡ್ತಾರೆ ಅಷ್ಟೇ ಅದು ಹೇಳ್ಬಿಟ್ರೆ ನಮಗೆ ಬಿಟ್ಟಿದ್ದು ನೋಡಪ್ಪ ನಿಮ್ಮ ನಿಮ್ಮ ಕೀಟನ ಅಪ್ಪರಿಸ್ಕೊಳ್ಳೋದಂತ ನೀವೇನಾಗಿದೆ ನಾವೆಲ್ಲ ಎಚ್ಚರಿಕೆಯಿಂದಿರಬೇಕು ಅಷ್ಟೇ ಅದರ ಅದೇ ಇಂಡಿವಿಜುವಲ್ ಓಟಗಳು ಅದರ ಅದಕ್ಕೆ ಈ ಓಟ ಹೊಡ್ಬೇಕಾದ್ರೆ ಬಡದಸ್ ಹೇಳ್ಬೇಕಾದ್ರೆ ಬೇರೆಯವ್ರು ನೋಡೋ ಏನು ಮಾಡ್ಕೊಬಿಡ್ದು ಓಡಕೋಬಿಡ್ದು ಬೇರೆಯವ್ರು ನೋಡಿ ಹೋಗ್ತೀನಿ ಅಂದರೆ ದೇವರೇ ಗತಿ ಅದರ ಸಾರಿ ದೇವ್ರ ಗತಿ ಅಂತೀನಿ ಬಿಡಿ ಲೋಕನೇ ಗತಿ ಅದರ ದೇವ್ರು ನೋಡ್ಕೊಂಡು ಓದ್ದವನಿಗೆ ಅಂದರೆ ನಿಜವಲ್ಲ ದೇವ್ರು ಏನು ಮಾಡ್ತಾರೆ ನನ್ನ ಆಶೀರ್ವಾದ ಅದಕ್ಕೆ ನೋಡ್ಬೇಕಾದ್ರೆ ನಮಗೆ ಬ್ಯೂಟಿಫುಲ್ ಎಕ್ಸಾಂಪಲ್ ಬಿಡ್ತಾರೆ ರಸಲ್ ಅದರ ಎಂತೆಂಥ ಸ್ಯಾಕ್ರಿಫೈಸ್ ಮಾಡೋರೆ ಅಪೋಸ್ಟ್ಲಿ ಪೋಲ್ ಎಂತೆಂಥ ಸ್ಯಾಕ್ರಿಫೈಸ್ ಮಾಡೋರು ಎಂಥದ್ದು ಅಪೋಸ್ಟ್ಲಸ್ ಏನ್ಷಿಯನ್ ಓದಿಸಿ ಇವೆಲ್ಲ ಏನು ಮಾಡೋರೆ ಸ್ಯಾಕ್ರಿಫಿಷಿಯಲ್ ಲೈಫ್ ಇರಬೇಕು ಅದರ ಸ್ಯಾಕ್ರಿಫಿಷಿಯಲ್ ಲೈಫ್ ಇತ್ತು ಅಂದ್ರೆ ನಾವೇ ಮಾಡೋದು ಕ್ರಿಶ್ಚನ್ಗಾಗಿ ರಿಸ್ಕ್ ತೊಗೊಬೇಕು ಒಂದಲ್ಲ ಒಂದು ರೀತಿಯಲ್ಲಿ ನಾವು ಏನೋ ರಿಸ್ಕ್ ತೊಗೊಂಡು ಅಂತ ಯೋಚನೆ ಮಾಡಿದ್ರೆ ಆಯ್ತದಾ ತೊಗೊಬೇಕು ಒಂದಲ್ಲ ಒಂದು ರೀತಿಯಲ್ಲಿ ಯಾವುದೇ ರೀತಿಯಲ್ಲಿ ನಮ್ಗೆ ಏನು ಟ್ಯಾಲೆಂಟ್ ಕೊಟ್ಟರೆ ಇದನ್ನೇ ಮಾಡಬೇಕು ಕ್ರಿಶ್ಚನ್ಗೋಸ್ಕರ ನಾವು ವಾಲಂಟಿಯರ್ಗೆ ಬಂದು ನಿಂತ್ಕೊಂಡಿರ್ಬೇಕು ಅದೇ ಅಂತ ದೇವ್ರು ನೋಡೋದು ಅದನ್ನೇ ನೋಡೋಲ್ಲ ಅಂದರೆ ವಾಲಂಟಿಯರ್ಗೆ ಏನಂತಾರೆ ಹಾಂ ಕೆಲವು ಜನ ಇರ್ತಾರೆ ಎರಡು ಸಾವಿರ ಸತಿ ಹೇಳಿದೆ ಒಂದು ಮಾತು ಕೇಳಲ್ಲ ಅದರ ನಮ್ಗೆ ಏನು ಅನಿಸ್ಬಿಡ್ತದೆ ಹೇಳಿ ಹಾಂ ನಾವು ಒಂದು ಹತ್ತು ಸತಿ ಹೇಳ್ತಾರೆ ಇದನ್ನು ಮಾಡಿ ಬ್ರದರ್ ಬ್ರದರ್ ಮಾಡ್ಕೊಡಿ ಮಾಡ್ಕೊಡಿ ಅಂತ ಹೇಳ್ತಾ ಇದ್ರ ನಮ್ಗೆ ಗೊತ್ತಿರಲ್ಲ ಕೆಲಸ ಅನ್ಕೊಳ್ಳಿ ಏನು ಎಕ್ಸಾಂಪಲಪ್ಪ ಈ ಬುಕ್ ಬೈಂಡ್ ಮಾಡ್ಬೇಕು ಅಂತ ಹೇಳ್ಕೊಳ್ಳಿ ನನಗೆ ಗೊತ್ತಿಲ್ಲ ಬೈಂಡ್ ಮಾಡೋಕ್ಕೆ ಬೇರೆ ಈ ಥರ ಬೈಂಡ್ ಮಾಡ್ಕೊಡಿ ಅಂತ ಒಂದು ಹತ್ತು ಸತಿ ಹೇಳ್ತೀನಿ ಹತ್ತು ಸತಿ ಹೇಳಿ ನಾವು ಮಾಡ್ತೀನಿ 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 ಅಂತಂದ್ರೆ ನಮ್ಗೇನಾಗ್ತಾರೆ ಹೇಳಿ ಹನ್ನೊಂದನೇ ಸತಿಗೆ ನಮ್ಗೇನಾಗ್ತಾರೆ ಬಿಡಪ್ಪ ನಮ್ಗೆ ಕೇಳೋಕ್ಕೆ ಬೇಜಾರು ಬರ್ತೀವಿ ನೆಕ್ಸ್ಟ್ ಏನು ಮಾಡ್ತೀರಿ ನಮ್ಮ ಕೈಲಿ ಏನಾಯ್ತು ನಾವೇ ಮಾಡ್ಕೊಂಬಿಡ್ತೀರಿ ಅವ್ರು ಕೇಳೋಕ್ಕೆ ಹೋಗಲ್ಲ ಕರೆಕ್ಟಾ ಇದೇ ಥರ ಅಷ್ಟೇ ದೇವ್ರು ಏನು ಮಾಡ್ತಾರೆ ಲೆವೆಲ್ವರೆಗೂ ನೋಡ್ತಾರೆ ಅಲ್ಲ ಮಕ್ಳು ಹೇಳಿ 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 ಎಲ್ಲ ಹೇಳಿ ಹೇಳಿ ಮಾಡ್ಕೊತಾರೆ ಏನು ಮಾಡ್ತಾರೆ ದೇವಳೆ ದೇವರು ಹೇಳೋದೇ ಬಿಟ್ಬಿಡ್ತಾರೆ ಅದರ ಆ ಥರನೇ ಅಷ್ಟೇ ಅದಾದ್ರೆ ವಾಲಂಟಿಯರ್ ಸ್ಯಾಕ್ರಿಫೈಸ್ ಅದರ ಅದೇ ನೋಡ್ಬೇಕು ಅದನ್ನೇ ಏನು ಮಾಡಿದ್ದೀವಿ ಇವತ್ತು ನೋಡಿದ್ದೀವ್ರ ದೇವ್ರು ಹೆಂಗೆ ನಮಗೆ ಸಾಕ್ಷಿ ಕೊಡ್ತಾರೆ ಅಂತ ಅದರ ನೆಕ್ಸ್ಟ್ ವೀಕ್ ಏನು ಮಾಡೋಣ ನಾವು ಕಂಟಿನ್ಯೂ ಮಾಡೋಣ ಅದರ